ಆಫ್ ಮಾಡ್ಕೊಂಡಿದ್ರು ದಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಇಲ್ಲಿ ಪಾರ್ಟಿಸಿಪೆಂಟ್ಸ್ 15 ಜನ ಇದ್ದೀರಾ. ಸೊ ಇವತ್ತಿನ ಪ್ರವಚನ ಅಂದ್ರೆ ಇವತ್ತಿನ ಸಂಚಿಕೆ 3 ಪ್ರಭುಪಾದ ಲೀಲಾಮೃತ. ಸೊ ಇದಕ್ಕೆ ಬಂದಂತಹ ಎಲ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ, ಹಾಗೇನೆ ನಿಮ್ಮೆಲ್ರಿಗೂ ಕೂಡ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳು ಕೂಡ. ಸೊ ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂದಾಗ ಒಂದು ವಿಷಯ ನೆನಪಿಗೆ ಬರುತ್ತೆ. ಏನಂತ ಹೇಳಿದ್ರೆ, ಮೊದಲನೇದಾಗಿ ಶ್ರೀಲ ಪ್ರಭುಪಾದ್ರು ಲಂಡನ್ಗೆ ಪ್ರಚಾರ ಮಾಡಕ್ ಹೋದಾಗ ಅಲ್ಲಿ ಪತ್ರಕರ್ತರೊಬ್ರು ಪ್ರಭುಪಾದ್ನ ಕೇಳ್ತಾರೆ, ಸ್ವಾಮೀಜಿ ನೀವು ಲಂಡನ್ಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ. ಸೊ ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ, ಅಂದ್ರೆ ಪ್ರಭುಪಾದ್ರು ಹೇಳ್ತಾರೆ, ನೀವು ಬ್ರಿಟಿಷರು ಭಾರತದಿಂದ ಹಲವಾರು ವಿಚಾರಗಳನ್ನ, ಹಲವಾರು ವಸ್ತುಗಳನ್ನ, ಹಲವಾರು ಇದನ್ನ ತಗೊಂಡು ಹೋದ್ರಿ, ಬಟ್ ಒಂದು ಪ್ರಮುಖವಾದ ಅಂಶ, ಬಹಳ ಅತ್ಯಮೂಲ್ಯವಾದ ಒಂದು ಅಂಶವನ್ನ ನೀವು ಬಿಟ್ಟೋಗಿದ್ರ ಅಂತ ಹೇಳ್ತಾರೆ. ಸೊ ಪ್ರಭುಪಾದ್ರು ಹೇಳ್ತಾರೆ, ಭಾರತೀಯ ಸಂಸ್ಕೃತಿ, ವಿಶ್ವದ ಏಳಿಗೆಗಾಗಿ ಬೇಕಾದಂತಹ ಭಾರತೀಯ ಸಂಸ್ಕೃತಿ, ಶ್ರೀಮದ್ ಭಾಗವತಂ ಹಾಗೂ ಭಗವದ್ಗೀತೆಯನ್ನ ಬ್ರಿಟಿಷರು ಬಿಟ್ಟೋಗಿದ್ದಾರೆ. ಸೊ ಅದನ್ನ ಕೊಡೋದಕ್ಕೆ ನಾನು ವಾಪಸ್ ಬಂದಿದ್ದೀನಿ ಅಂತ ಬ್ರಿಟಿಷರಿಗೆ ಅವರು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಲಂಡನ್ ಅಲ್ಲಿ ಹೇಳ್ತಾರೆ. ಸೊ ಇವತ್ತು ಸಂಚಿಕೆ 3 ಪ್ರಭುಪಾದರ ಜೀವನ ಚರಿತ್ರೆಯನ್ನ ಹಂಚ್ಕೊಳ್ಳೋದಕ್ಕೆ ನಮ್ ಜೊತೆ ಶ್ರೀಮಾನ್ ಸ್ವಯಂ ಪ್ರಕಾಶ್ ಪ್ರಭು ಅವರು ಇದ್ದಾರೆ. ಪ್ರಭುಜಿ ವೆಲ್ಕಮ್. ಸೊ ಸ್ವಯಂ ಪ್ರಕಾಶ್ ಪ್ರಭು ಅವರ ಚಿಕ್ಕ ಒಂದು ಪರಿಚಯ ಕೊಡಬೇಕು ಅಂತ ಹೇಳಿದ್ರೆ, ಪ್ರಭುಜಿ ಅವರು 2003 ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಇಸ್ಕಾನ್ಗೆ ಪರಿಚಿತರಾಗ್ತಾರೆ. ಸೊ ಅದ ನಂತರ ಇವರು ನಾವೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀಲ ಪ್ರಭುಪಾದರು ವ್ಯಾಖ್ಯಾನ ಮಾಡಿರುವಂತಹ ಭಗವದ್ಗೀತೆ ಆಗಿರ್ಬೋದು, ಶ್ರೀಮದ್ ಭಾಗವತಂ ಆಗಿರ್ಬೋದು, ಇನ್ನು ಹಲವಾರು ಶಾಸ್ತ್ರಗಳಿಂದ, ಅದರ ತತ್ವಗಳಿಂದ ಪ್ರೇರಿತರಾಗ್ತಾರೆ. ಸೊ ಹಾಗೆ ಬಹಳ ಬಹಳ ಮುಖ್ಯವಾಗಿ ಶ್ರೀಲ ಪ್ರಭುಪಾದರ ಶಿಷ್ಯ ವೃಂದ ಏನಿದೆ, ಸೊ ಅವರ ಜೀವನದಿಂದ ಪ್ರೇರಿತರಾಗಿ ಪ್ರಭುಜಿಯವರು 2011 ಇಸ್ಕಾನ್ನಲ್ಲೇ ಫುಲ್ ಟೈಮ್ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸೊ 2011 ಪ್ರಭುಜಿಯವರು ಪುಣೆ ಇಸ್ಕಾನ್ನಲ್ಲಿ ಸೇವೆಯನ್ನು ಸಲ್ಲಿಸಿ 2018 ನಂತರ ಇದೇ ನಮ್ಮ ಬೆಂಗಳೂರಿನಲ್ಲಿ ಇಸ್ಕಾನ್ ಸೌತ್ ಬೆಂಗಳೂರು ಅನ್ನೋ ದೇವಸ್ಥಾನದಲ್ಲಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ದೇವಾಲಯದಲ್ಲಿ, ಸೊ ದೈನಂದಿನ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಹಾಗೇನೆ ಈ ಇಸ್ಕಾನ್ ದೇವಾಲಯದ ಸುತ್ತಮುತ್ತ ಇರುವಂತಹ ಹಲವಾರು ಶಾಲೆಗಳಲ್ಲಿ ಪ್ರಭುಜಿಯವರು ನಮ್ಮ ಭಗವದ್ಗೀತಾ ಆಧಾರಿತ ಮೌಲ್ಯ ಶಿಕ್ಷಣ ತರಗತಿಯನ್ನು ಕೂಡ ಆಯೋಜಿಸ್ತಾ ಇರ್ತಾರೆ. ಸೊ ವಿ ಆರ್ ವೆರಿ ಫಾರ್ಚುನೇಟ್ ಪ್ರಭುಜಿ, ಇವತ್ತು ನಿಮ್ಮ ಟೈಮ್ನ ನಮ್ಗೆ ಮೀಸಲಾಗಿಟ್ಟಿದ್ದೀರಾ ಪ್ರಭುಪಾದರ ಜೀವನ ಚರಿತ್ರೆಯನ್ನ ಹಂಚಿಕೊಳ್ಳೋದಕ್ಕೆ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಓವರ್ ಟು ಯು. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಯಾಕೆಂತಂದ್ರೆ ನಮಗೆ ಯಾವಾಗ ವೈಷ್ಣವರ ಬಗ್ಗೆ ಆಗ್ಲಿ, ಕೃಷ್ಣನ ಭಕ್ತರ ಬಗ್ಗೆ ನಾವು ಯಾವಾಗ ಅವರ ಜೀವನದ ಬಗ್ಗೆ ನಾವು ಚರ್ಚೆ ಮಾಡ್ತೀವೋ, ಅದರ ಬಗ್ಗೆ ಆಲೋಚನೆ ಮಾಡ್ತೀವೋ, ಅದರಿಂದ ನಮಗೆ ಅವರಲ್ಲಿರೋ ಒಂದ್ ರೀತಿಯ ಸ್ವಲ್ಪ ಒಳ್ಳೆ ಗುಣಗಳು ಕೂಡ ನಮ್ಮಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಲಿಕ್ಕೆ ಸಹಾಯ ಮಾಡುತ್ತೆ. ಇವತ್ತು ನಾವು ಪ್ರಾರ್ಥನೆಯ ಜೊತೆಗೆ ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೇ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೇ ದೇವೇ ಗೌರವಾಣೀ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೆಲವು ಯಾರ್ದಾರು ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ರೆ ಸ್ವಲ್ಪ ಇದಾಗತ್ತೆ. ಸೊ ಇವತ್ತು ನಾವು ಶ್ರೀಲ ಪ್ರಭುಪಾದ ಲೀಲಾಮೃತದಿಂದ 3 ಚರ್ಚೆಯನ್ನು ಮಾಡೋಣ. ಹರೇ ಕೃಷ್ಣ. ನಾವು ಹಿಂದಿನ ಇದರಲ್ಲಿ ನೋಡಿರೋ ಹಾಗೆ ನಾವು ಆ ಶ್ರೀಲ ಪ್ರಭುಪಾದರ ಪೂರ್ವ ವೃತ್ತಾಂತದ ಬಗ್ಗೆ ನಾವು ನೋಡಿದ್ವಿ, ಅವರ ಬಾಲ್ಯದ ಬಗ್ಗೆ ಎಲ್ಲ, ಮತ್ತೆ ಅವರು ಹೇಗೆ
ಬೆಳೀತಾ ಬಂದು ಬೆಳೆದ ಹಾಗೆ ಕಾಲೇಜಿಗೆ ಬರ್ತಾರೋ ಅವಾಗ ಕಲ್ಕತ್ತಾದಲ್ಲಿ ಇರುವಾಗ ಅವರು ಕಲ್ಕತ್ತಾದಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎಲ್ಲ ಕಡೆ ಕೂಡ ಗಾಂಧೀಜಿಯ ಈ ಒಂದು ಏನು ಇವತ್ತು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ, ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲರೂ ಹೋರಾಡ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಶ್ರೀಲ ಪ್ರಭುಪಾದರು ಕೂಡ ಗಾಂಧೀಜಿಯವರ ಜೀವನದ ಜೀವನದಿಂದ ಪ್ರೇರಿತರಾಗಿ ಅವರು ಗಾಂಧೀಜಿಯವರ ಫಾಲೋವರ್ ಆಗಿರ್ತಾರೆ. ಅರಿತವರಾಗ ಅವರು ಕೂಡ ಆದಷ್ಟು ಹೇಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತರಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು ವಿಶೇಷ ಏನು ಅಂತಂದ್ರೆ, ಶ್ರೀಲ ಪ್ರಭುಪಾದ ಓದ್ತಾ ಇದ್ದಂತ ಕಾಲೇಜಲ್ಲಿ ಅವ್ರಿಗಿಂತ ಒಂದು ವರ್ಷ ಸೀನಿಯರ್ ಆಗಿ ಇದ್ದಿದ್ರಲ್ಲಿ ಬೋಸ್ ಕೂಡ ಅವರೊಬ್ರು, ಸುಭಾಷ್ ಚಂದ್ರ ಬೋಸ್, ಅವರು ಕೂಡ ಅದೇ ಕಾಲೇಜಲ್ಲಿ ಓದ್ತಾ ಇದ್ರು. ಅದಾದ ನಂತರ ಅವರು ಈ ಇಂಡಿಪೆಂಡೆನ್ಸ್ಗೋಸ್ಕರ ಅವರು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಇದಾಗಿದ್ರು. ಹಾಗಿರುವಾಗ ಶ್ರೀಲ ಪ್ರಭುಪಾದರು ಕೂಡ ಅವರ ಸ್ನೇಹಿತರೆಲ್ಲ ಯಾವಾಗ ಒಟ್ಟಿಗೆ ಬರ್ತಾ ಇದ್ರು ಅವಾಗ ಅವರು ಈ ಸ್ವಾತಂತ್ರ್ಯದ ಹೇಗೆ ನಾವು ಬ್ರಿಟಿಷರ ಒಂದು ಆಡಳಿತದಿಂದ ಹೊರಗೆ ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಆ ಶ್ರೀಲ ಪ್ರಭುಪಾದ ಅಥವಾ ಅಭಯ್ ಚರಣ್ ಅವರ ಒಬ್ಬ ಸ್ನೇಹಿತ ನರೇನ್ ಅಂತ, ನರೇಂದ್ರ ಮಲ್ಲಿಕ್, ಅವನು ಬಂದು ಅವನು ಕೇಳ್ತಾನೆ, ಅವರಿಬ್ರು ಸ್ನೇಹಿತರು ಅವರಿಬ್ರು ದಾರಿಯಲ್ಲಿ ಹೋಗ್ತಿದ್ರು. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನರೇನ್ಗೆ ಅನ್ಸತ್ತೆ, ಓ ಇಲ್ಲ ಸ್ವಲ್ಪ ಹತ್ರದಲ್ಲೇ ಒಂದು ಮಠ ಇದೆ, ಅಲ್ಲೊಬ್ರು ಸನ್ಯಾಸಿಗಳಿದ್ದಾರೆ, ಅವ್ರನ್ನ ನಾವು ಹೋಗಿ ಭೇಟಿ ಮಾಡೋಣ ಅಂತ ಅಭಯ್ ಹೇಳ್ತಾರೆ. ಅಭಯ್ ಇದ್ದವ್ರು ಸ್ವಲ್ಪ ಅವರು ಇಲ್ಲ ಇಲ್ಲ ನೀನ್ ಹೋಗ್ ಬಾ, ನನ್ನನ್ನ ಬಲವಂತ ಮಾಡ್ಬೇಡ ಅಂತಾರೆ. ಆದ್ರೂ ಕೂಡ ರಸ್ತೆ ಮಧ್ಯದಲ್ಲಿ ಇಬ್ರು ಎಳೆದಾಡ್ತಾ ಇರ್ತಾರೆ, ನರೇನ್ ಬಾ 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 ಅಂತ ಕರಿತಾ ಇರ್ತಾನೆ, ಆದ್ರೆ ಅಭಯ್ ಚರಣ್ ಇಲ್ಲ ನೀನ್ ಹೋಗ್ ಬಾ ನಾನು ಹೋಗಿ ಬರಲ್ಲ ಅಂತ. ಏಕೆಂತಂದ್ರೆ ಅಭಯ್ ಚರಣ್, ಅಭಯ್ ಯಾವಾಗ ಸಣ್ಣದ್ರಿಂದನೂ ಕೂಡ ಅವರ ತಂದೆ ಗೌರ್ಮೋಹನ್ ಡೇ ಅವರು ಯಾವಾಗ ಆಗುತ್ತೋ ಆದಷ್ಟು ಸಮಯ ಅವರು ಬೇರೆ ಬೇರೆ ಸಾಧುಗಳನ್ನ ಮನೆ ಕರ್ಕೊ ಬರ್ತಾ ಇದ್ರು. ಆ ಕರ್ಕೊ ಬಂದು ಮನೆಯಲ್ಲಿ ಅವ್ರಿಗೆ ಆತಿಥ್ಯವನ್ನು ನೀಡಿ ಅದಾದ ನಂತರ ಅವ್ರಿಗೆ ದಕ್ಷಿಣೆ ದಾನಗಳನ್ನ ನೀಡ್ತಾ ಇದ್ರು. ಅದರಲ್ಲೂ ಕೂಡ ಅಭಯ್ ಚರಣ್ ನೋಡ್ತಾ ಇದ್ರು, ಸಣ್ಣದ್ರಿಂದನು ಕೆಲವೊಬ್ರು ನಿಜವಾದ ಸಾಧುಗಳಾಗಿದ್ರು, ಅದ್ರ ಜೊತೆಗೆ ಕೆಲವೊಬ್ರು ಢೋಂಗಿಗಳು ಆಗಿದ್ರು. ಅವರು ಇಲ್ಲಿ ಬಂದು ಸಾಧುಗಳ ವೇಷ ಧರಿಸ್ಕೊಂಡು ಹೋಗೋರು, ಆದ್ರೆ ಹೊರಗಡೆ ಹೋಗಿ ಬೀಡಿ ಸಿಗರೇಟ್ ಸೇದೋದು ಅಥವಾ ಗಾಂಜಾ ಸೇದೋದು ಅಥವಾ ಬೇರೆ ದುಶ್ಚಟಗಳಿಗೆ ಅವರು ಒಳಗಾಗಿದ್ರು. ಇದನ್ನೆಲ್ಲ ನೋಡಿ 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 ಅಭಯ್ ಚರಣ್ಗೆ ಅವರ ಮೇಲೆ ಒಂದು ರೀತಿಯಾದ ನಂಬಿಕೆ ಹೋಗಿತ್ತು. ಈ ರೀತಿ ಸನ್ನಿವೇಶಗಳು ನಮ್ಮ ನಿಮ್ಮ ಜೀವನದಲ್ಲೂ ಬಂದಿರ್ಬೋದು. ನಾನು ಕೂಡ ನನ್ನ ಬಾಲ್ಯವನ್ನ ಜ್ಞಾಪಿಸ್ಕೊಂಡ್ರೆ ನಾನು 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಇರ್ಬೋದು. ಆ ಸಮಯದಲ್ಲಿ ಒಂದು ದಿನ ನಮ್ಮ ಮನೆಗೆ ಹೀಗೆ ನಾನು ನಮ್ಮ ತಾಯಿ ಇದ್ವಿ, ತಂದೆ ಕಾಲೇಜ್ಗೆ ಹೋಗಿದ್ರು, ಯಾರೋ ಬಾಗಿಲು ತಟ್ಟಿದ್ರು. ಸರಿ ಯಾರು ಅಂತ ನೋಡಿ ಬಾಗಿಲು ತೆಗೆದ್ರೆ ಅಲ್ಲಿ ಒಬ್ರು ಯಾರೋ ಒಬ್ರು ಕಾವಿ ಬಟ್ಟೆಯಲ್ಲಿ ನಿಂತಿದ್ರು. ಅವರು ಸರಿ ಈಗ ಕಾವಿ ಬಟ್ಟೆಯಲ್ಲಿದ್ದಾರೆ, ಅವ್ರನ್ನ ಒಳಗೆ ಕರಿಬೇಕು, ಒಳಗೆ ಕರೆದು ಕೂರಿಸಿದ್ರೆ ಅವ್ರು ಕಣ್ಮುಚ್ಚಿ, ಹಾ ನೋಡಿಮ್ಮ ನಿಮ್ಮ ಕುಟುಂಬದವರೇ ಯಾರೋ ನಿಮ್ಮ ಮೇಲೆ ಸಂಚು ಹುಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಕ್ ಶುರು ಮಾಡಿದ್ರು. ಅದನ್ನ ಕೇಳಿ ನಾನು ಸಣ್ಣವನು, ತಾಯಿಗೂ ಕೂಡ ಸ್ವಲ್ಪ ಇದಾಯ್ತು. ಅದಾದ್ಮೇಲೆ ಇದರಿಂದೆಲ್ಲ ನೀವು ಹೊರಗೆ ಬರ್ಬೇಕು ಅಥವಾ ಯಾರನ್ನ ಯಾವುದೇ ಇದಾಗಬಾರ್ದು ಅಂದ್ರೆ ನೀವು ದೇವ್ಗೆ ಒಂದು ಸೇವೆ ಮಾಡ್ಬೇಕು. ನಾವೊಂದು ದೇವಸ್ಥಾನ ಕಟ್ತಾ ಇದೀವಿ, ಅದಕ್ಕೆ ಒಂದಷ್ಟು ದೇಣಿಗೆ ಕೊಡಿ. ಕೈ ಅಂದ್ರೆ ಒಂದು 4-5 ಸಿಮೆಂಟ್ ಚೀಲಕ್ಕೆ ಹಸಿದ್ರು ಎಷ್ಟಾಗುತ್ತೋ ಅಷ್ಟು ಕೊಡಿ. ಅದು ನಮ್ಮ ಹತ್ರನೂ ಏನಿಲ್ಲ. ಆದ್ರೆ ತಾಯಿ ಕೂಡ ಅವ್ರು ಹೋಗಿ ನೋಡಿ ಸ್ವಲ್ಪ ಏನಿತ್ತು ಅದ್ ನೋಡಿದ್ರು, ನಾನು ಕೂಡ ಡಬ್ಬದಲ್ಲಿ ಏನಿತ್ತು ಅದೆಲ್ಲ ತೆಗೆದು ಒಂದು 600-700 ರೂಪಾಯಿನೋ ಆಯ್ತು ಸರಿ ಅಂತ ತಂದು, ಒಂದ್ ರೀತಿ ಹೆದರಿಕೆ ಕೂಡ ಹೌದು, ಆದ್ರೆ ಕೊಡ್ದನೆ ಇದ್ರೇನಾದ್ರು ತಪ್ಪಾದ್ರೆ ಅಂತ ಕೂಡ ಒಂದು ಇದು. ಕೊಡಕ್ಕೂ ಅಷ್ಟು ಕೊಡ್ಲಿಕ್ಕೂ ಮನ್ಸಿಲ್ಲ, ಸರಿ ಅಂತ ಕೊಟ್ವಿ. ಅದಾದ್ಮೇಲೆ ಹೊರಗೋದ್ಮೇಲೆ ಯಾಕೋ ಒಂದ್ ರೀತಿ ನೋಡಿದ್ರು ಕೂಡ ನಿಜವಾದ ಸಾಧುವಿನ ಗುಣಗಳು ಕಾಣಿಸ್ತಾ ಇರಲಿಲ್ಲ, ಆದ್ರೂ ಹೆದರಿಕೆ. ಅದಾದ ನಂತರ ಆ ಒಂದು ಸನ್ನಿವೇಶ ಆದ್ಮೇಲೆ ಯಾರೇ ಕೂಡ ಮನೆ ಬಾಗ್ಲು ಬಂದ್ರು, ಬಾಗ್ಲು ಏನಾದ್ರು ತಟ್ಟಿದ್ರೆ ನಾನು ಆ ಸಂಧಿಯಿಂದ ನೋಡ್ತಾ ಇದ್ದೆ. ಯಾರಾದ್ರೂ ಕಾವಿ ಬಟ್ಟೆ ಹಾಕೊಂಡಿದ್ರೆ ಬಾಗ್ಲೇ ತೆಗಿತಾ ಇರಲಿಲ್ಲ, ಸ್ವಲ್ಪ ಬಾಗಿಲು ತೊಟ್ಟರು ಮತ್ತೆ ಹೋಗ್ಲು. ಆ ರೀತಿಯಾಗಿ ಒಂದ್ ರೀತಿ ಜೀವನದಲ್ಲಿ ಅವರ ಮೇಲೆ ಒಂದು ಏನು ವಿಶ್ವಾಸ ಇತ್ತಲ್ಲ, ವಿಶ್ವಾಸ ಹೋಗ್ಬಿಟ್ಟಿತ್ತು. ದಯವಿಟ್ಟು
ಅದೇ ರೀತಿಯಾಗಿ ಅಭಯ ಚರಂಡಿ ಅವರ ಜೀವನದಲ್ಲಿ ಕೂಡ ಸಣ್ಣದಿಂದ ಈ ರೀತಿ ಬೇರೆ ಬೇರೆಯ ಢೋಂಗಿ ಸಾಧುಗಳನ್ನ ನೋಡಿ ಅವ್ರಿಗೂ ಕೂಡ ಅವರ ಮೇಲೆ ವಿಶ್ವಾಸ ಹೊರಟೋಗಿತ್ತು. ಹಾಗಾಗಿ ಈಗ ಯಾವಾಗ ನರೇನ್ ಕರೆದ್ರು ಅವಾಗ ಅವ್ರಿಗೆ ಹೋಗ್ಲಿಕ್ಕೆ ಅಷ್ಟೊಂದು ಮನಸ್ಸಾಗ್ತಾ ಇರಲಿಲ್ಲ. ಅದರರ್ಥ ಏನು, ನಿಜವಾದ ಈ ರೀತಿ ಸನ್ನಿವೇಶದಲ್ಲಿ ನಾವು ಬಂದಾಗ ನಾನು ಕೂಡ ಒಂದು ಸ್ವಲ್ಪ ಸಮಯದ ನಂತರ ನನಗೆ ಈ ಒಂದು ಸಾಧುಗಳ ಮೇಲೆ ವಿಶ್ವಾಸ ಹೋಗ್ಬಿಟ್ಟಿತ್ತು. ಆದ್ರೆ ನಾವು ನಿಜವಾಗ್ಲೂ ನೋಡ್ಬೇಕು ಅಂದ್ರೆ, ನಾವು ನಮ್ಮ ನಿಜ ಜೀವನದಲ್ಲಿ ಕೆಲವೊಂದ್ಸಲ ನಾವು ಕೋಟಾ ನೋಟ್ ನೋಡಿರ್ತೀವಿ. ಒಂದು ಕೋಟಾ ನೋಟ್ ನೋಡಿದ ಮಾತ್ರಕ್ಕೆ ಎಲ್ಲದೂ ನೋಟ್ಗಳು ಕೋಟಾ ಅಂತ ಹೇಳಲಿಕ್ಕಾಗಲ್ಲ. ಅಥವಾ ಯಾವುದೋ ಒಂದು ಶಾಲೆಯಲ್ಲಿ ಯಾರೋ ಒಬ್ಬ ಯಾವುದೋ ಒಂದು ಪರೀಕ್ಷೆಯಲ್ಲಿ ಅವನೇನಾದ್ರೂ ಉತ್ತೀರ್ಣ ಆಗ್ಲಿಲ್ಲ ಅಥವಾ ಅವನು ಫೇಲ್ ಆದ ಅಂತಂದ್ರೆ ಆ ಪೂರ್ತಿ ಕಾಲೇಜಲ್ಲೇ ಯಾರು ಒಳ್ಳೆ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಥವಾ ಯಾರೋ ಒಬ್ರು ಡಾಕ್ಟ್ರು ಆಪರೇಷನ್ ನ ನೆಪದಲ್ಲಿ ಏನಾದ್ರು ಅವರು ಏನೋ ಒಂದು ಬಾಡಿಲಿ ಕಿಡ್ನಿ ಅಥವಾ ಹಾರ್ಟ್ ಏನಾರು ಅವ್ರು ಏನಾರು ಅದನ್ನ ಆರ್ಗನ್ಸ್ ಏನಾರು ತೆಗೆದು ಮಾತ್ರಕ್ಕೆ ಎಲ್ಲ ಡಾಕ್ಟ್ರು ಕೆಟ್ಟವರು ಅನ್ನಕ್ಕಾಗಲ್ಲ. ಯಾವಾಗ ನಕಲಿ ಇರುತ್ತೋ ಅದರರ್ಥ ನಿಜವಾದ ವಸ್ತು ಕೂಡ ಇದೆ ಅಂತ. ಹಾಗಾಗಿ ಯಾವಾಗ ನಕಲಿ ಸಾಧುಗಳಿದ್ದಾರೆ ಅಂತ ನೋಡ್ತೀವೋ ಅವಾಗ ನಿಜವಾದ ಸಾಧುಗಳು ಇರ್ತಾರೆ. ಅದರರ್ಥ ಏನು ಅಂದ್ರೆ, ನಾವು ನಮಗೆ ಗೊತ್ತಿರ್ಬೇಕು ಹೇಗೆ ಯಾರು ನಿಜವಾದ ಸಾಧು ಅಥವಾ ಯಾರು ನಕಲಿ ಅಂತ, ಯಾರನ್ನ ನಾವು ಭೇದ ಭಾವ ಹೇಗೆ ಮಾಡ್ಬೇಕು ಅಂತ. ನಾವು ಕೂಡ ಯಾವುದೋ ಒಂದು ನಮಗೆ ವಜ್ರ ಬೇಕು ಅಂತಿದ್ದಾಗೆ ನಾವು ಜಸ್ಟ್ ಹೋಗಿ ಎಲ್ಲೋ ಹೋಗಿ ಒಂದು ಅಂಗಡಿಲಿ ನಾವು ತಗೊಳ್ಳಲ್ಲ. ಅದಕ್ಕೆ ಮೊದಲು ನಾವು ಅರ್ಥ ಮಾಡ್ಕೋತೀವಿ ವಜ್ರ ಅಂತಂದ್ರೆ ಏನು, ಅದನ್ನ ಹೇಗೆ ನಾವು ಐಡೆಂಟಿಫೈ ಮಾಡ್ಬೇಕು ಅಂತ ಅದನ್ನ ಮಾಡಿ ನಂತರ ನಾವು ಹೋಗಿ ಅಥವಾ ಯಾರು ಗೊತ್ತಿರ್ತಾರೋ ಅವ್ರ ಹತ್ರ ಜೊತೆ ಹೋಗಿ ನಾವು ತಗೋತೀವಿ. ಹಾಗೇನೆ ನಾವು ಎಲ್ಲರನ್ನೂ ತಿರಸ್ಕರಿಸೋ ಬದಲು ಹೌದಾ ಇವರು ನಿಜವಾದ ಸಾಧುಗಳ ಅಥವಾ ಅಲ್ವಾ ಅನ್ನೋದನ್ನ ನಾವು ಟೆಸ್ಟ್ ಮಾಡಿ ಆಮೇಲೆ ನಾವು ನೋಡ್ಬೇಕು. ಅದೇ ತರ ಯಾವಾಗ ನರೇನ್ ತುಂಬಾನೇ ಒತ್ತಾಯ ಮಾಡಿದ್ನೋ ಅಭಯಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಆದ್ರೂ ಕೂಡ ಒತ್ತಾಯದಿಂದ ಹೊರಗೆ ಬರಕ್ ಆಗ್ದಾನೆ ಸರಿ ಹೋಗಿ ಅಟ್ಲೀಸ್ಟ್ ಒಂದ್ಸಲ ನಮಸ್ಕಾರ ಮಾಡಿ ಬಂದ್ರೆ ಆಯ್ತು ಅಂತ ಹೋಗ್ತಾರೆ. ಇವರಿಬ್ರು ಹೋಗಿ ಅಲ್ಲಿ ಹೋಗಿ ಆ ಸಾಧುಗಳು ನೋಡ್ತಾರೆ. ಎರಡನೇ ಅಂತಸ್ತಿನ ಮೇಲೆ ಉಲ್ಟಾಡಂಗ ಜಂಕ್ಷನ್ ಅಂತ ಬರುತ್ತೆ ಅಲ್ಲಿ ಕಲ್ಕತ್ತಾದಲ್ಲಿ. ಅಲ್ಲಿ ಎರಡನೇ ಅಂತಸ್ತಿನ ಒಂದು ಛಾವಣಿ ಮೇಲೆ ಇವ್ರು ಕೂತಿರ್ತಾರೆ ಸಾಧುಗಳು. ತುಂಬಾ ಎತ್ತರವಾದ ಆಕಾರ ಅವ್ರದ್ದು. ಅವರು ಕನ್ನಡಕ ಹಾಕೊಂಡಿದ್ರು, ಬರೀ ಒಂದು ಶಲ್ಯವನ್ನ ಧರಿಸಿದ್ರು ಅವರ ಎದೆ ಮೇಲೆ. ಅವ್ರು ಕೂತ್ಕೊಂಡು ತಮ್ಮ ಬೇರೆ ಸನ್ಯಾಸಿ ಮತ್ತೆ ಇತರೆ ಶಿಷ್ಯರೊಂದರಿಗೆ ಮಾತಾಡ್ತಾ ಇದ್ರು. ಆ ಸಮಯಕ್ಕೆ ಇವ್ರು ಬಂದು ಇದೊಂದು ರೀತಿಯಾದ ಯಾವಾಗ ಸಾಧುಗಳನ್ನ ನೋಡ್ತೀವೋ ಅಥವಾ ವರಿಷ್ಠನ ನೋಡ್ತೀವಿ ನಮಸ್ಕಾರ ಮಾಡೋದೊಂದು ಭಾರತೀಯ ಸಂಸ್ಕೃತಿ. ಅದೇ ರೀತಿಯಾಗಿ ನರೇನ್ ಮತ್ತೆ ಅಭಯ ಕೂಡ ನಮಸ್ಕಾರ ಮಾಡ್ತಾರೆ. ಅವ್ರ ನಮಸ್ಕಾರ ಮಾಡ್ತಿದ್ದಾಗ ಇನ್ನೂ ಅವರ ಆ ಸಾಧುವಿನ ಜೊತೆ ಮಾತಾಡಿಲ್ಲ, ಏನು ವಾರ್ತಾ ಪ್ರಸಂಗ ಕೂಡ ಬಂದಿಲ್ಲ. ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ನೀವು ಇಷ್ಟೊಂದು ಒಳ್ಳೆ ಎಜುಕೇಟೆಡ್ ಪೀಪಲ್ ಯು ಆರ್, ವೈ ಡೋಂಟ್ ಯು ಟೇಕ್ ದ ನಾಲೆಡ್ಜ್ ಆಫ್ ಚೈತನ್ಯ ಮಹಾಪ್ರಭು ಅಕ್ರಾಸ್ ದ ಗ್ಲೋಬ್ ಅಂತ ಹೇಳ್ತಾರೆ. ಅಂದ್ರೆ ನೀವು ವಿದ್ಯಾವಂತರು, ನೀವ್ ಯಾಕೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಈ ಒಂದು ಶಿಕ್ಷಣವನ್ನಿದ್ದೆ ಅದನ್ನ ಪೂರ್ತಿ ವಿಶ್ವದಲ್ಲೆಲ್ಲ ಕಡೆಗೆ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. ಇದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ನಾವು ಒಂದು ಸ್ವಲ್ಪನೂ ಮಾತಾಗಿಲ್ಲ, ಆದ್ರೂ ಕೂಡ ಅಷ್ಟೊತ್ತಿಗೆ ಅವರು ಈ ರೀತಿಯಾದ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ. ಆ ರೀತಿ ಅನಿಸ್ತಿದ್ದಾಗೆ ಅವರಲ್ಲಿ ಅವರನ್ನ ನೋಡ್ತಿದ್ದಾಗೆ ಅಭಯ ಚರಣಿಗೆ ಇವರಲ್ಲಿ ಏನೋ ಒಂದು ಬೇರೆ ಸಾಧುಗಳನ್ನ ನೋಡೋದಕ್ಕಿಂತ ಇವರಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ಅವರು ಅದನ್ನ ಬರೀ ನೋಡಿನ ಒಂದು ಏನಂತಾರೆ ಜಸ್ಟ್ ಬೈ ಗ್ಲಾನ್ಸ್ ನೋಡ್ತಿದ್ದಾಗೆ ಅವರು ಅದರಿಂದ ಇದಾಗಲ್ಲ. ಅವರು ಇದರಿಂದ ಅವರು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಆ ಸಾಧುಗಳನ್ನ ಕೇಳ್ತಾರೆ, ನೀವೀಗ ನಮಗೆ ಈ ಒಂದು ಚೇತನ ಮಹಾಪ್ರಭುಗಳು ಕೊಟ್ಟಿರೋ ಒಂದು ಶಿಕ್ಷಣವನ್ನ ವಿಶ್ವದಲ್ಲೆಲ್ಲ ತಗೊಂಡು ಹೋಗೋದಕ್ಕೆ ಹೇಳಿರಾ, ಆದ್ರೆ ಈ ಒಂದು ಇದನ್ನ ಯಾರು ಕೇಳ್ತಾರೆ? ಯಾಕೆಂತಂದ್ರೆ ಭಾರತಕ್ಕೆ ಈಗ ಇನ್ನು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇವತ್ತು 75ನೇ ಸ್ವಾತಂತ್ರ್ಯೋತ್ಸವ ನಾವು ಆಚರಿಸ್ತೀವಿ, ಆದ್ರೆ ಇದು ಆಗಿದ್ದು 1922ರಲ್ಲಿ ಮೊದಲನೇ ಸಲ ಅವರು ಭೇಟಿಯಾಗ್ತಾರೆ ಇದು ಈ ಸನ್ನಿವೇಶ. ಆವಾಗ ಭಾರತಕ್ಕೆ ಇನ್ನು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹಾಗಾಗಿ ಇದು ಸ್ವಾತಂತ್ರ್ಯ ಇಲ್ದನೇ ಇದ್ರೆ ಯಾರು ತಾನೇ ಈ ಒಂದು
ಆಧ್ಯಾತ್ಮಿಕ ಜೀವನದ ಕಡೆ ಅದ್ರ ಬಗ್ಗೆ ಕೇಳ್ತಾರೆ ಅಂತ ಹೇಳ್ತಾರೆ. ಏಕೆಂತಂದ್ರೆ ಮೊದಲು ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಇದ್ರೆ ಆ ಟೈಮಲ್ಲಿ ಹೇಗಿತ್ತು ಅಂತಂದ್ರೆ ಸ್ವಾತಂತ್ರ್ಯ ಒಂದು ಬೇಸಿಕ್ ನೆಸೆಸಿಟಿ, ಮತ್ತೆ ಆಧ್ಯಾತ್ಮಿಕ ಅಥವಾ ಬೇರೆ ಎಲ್ಲ ಲಕ್ಸುರಿ, ಆ ರೀತಿಯ ಒಂದು ಮನೋಭಾವನೆ ಇತ್ತು ಎಲ್ಲರಲ್ಲಿ. ಯಾವಾಗ ಈ ಒಂದು ಪ್ರಶ್ನೆನ ಕೇಳ್ತಾರೋ ಅದನ್ನ ಕೇಳ್ತಿದ್ದಾಗೆ ಆ ಸಾಧುಗಳು ಸನ್ಯಾಸಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ನೋಡಿ ನೀವೀಗ ಸ್ವಾತಂತ್ರ್ಯ ಬೇಕು ಅಂತ ಇದ್ರ, ಆದ್ರೆ ಸ್ವಾತಂತ್ರ್ಯ ಬೇರೆಯವರು ಬ್ರಿಟಿಷರು ಬಂದು ಇಲ್ಲಿ ಯಾಕೆ ಆಳ್ತಾ ಇದ್ದಾರೆ ಅವ್ರು ನೋಡ್ತಿದ್ದಾರೆ, ಓ ನಾನು ಬಂದು ಬೇರೆಯವರ ಮೇಲೆ ಒಂದು ಅವರನ್ನ ನನ್ನ ಒಂದು ಹಿಡಿತದಲ್ಲಿ ಇಟ್ಕೋಬಹುದು, ಅವರನ್ನ ಆಳಿ ಅಲ್ಲಿರೋದನ್ನ ದೋಚ್ಕೊಂಡು ಹೋಗ್ಬೋದು ಅಂತ. ಅದು ಯಾವಾಗ ಪ್ರತಿಯೊಬ್ಬರು ಭಗವದ್ಗೀತೆಯ ಒಂದು ಸಂದೇಶ ಅರ್ಥ ಮಾಡ್ಕೋತಾರೋ, ಯಾವಾಗ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತ ಸಂದೇಶ ನಾನು ಈ ದೇಹ ಅಲ್ಲ, ನಾನು ಈ ಆತ್ಮ ಅಂತ ಅರ್ಥ ಮಾಡ್ಕೋತಾರೋ, ಆವಾಗ ಯಾವುದೇ ಒಂದು ದೇಶವಾಗ್ಲಿ ಅಥವಾ ಜನರ ಮಧ್ಯೆ ಯಾವುದೇ ಒಂದು ಈ ರೀತಿಯಾದ ಒಂದು ಕಲಹ ಅಥವಾ ಬೇರೆಯವರಿಗೆ ಕೇಡು ಮಾಡೋದು ಆ ಒಂದು ಮನೋಭಾವನೆ ಬರುವುದಿಲ್ಲ. ಆ ಮನೋಭಾವನೆ ಏನ್ ಬರುತ್ತೆ ಅಂತಂದ್ರೆ, ನಾನು ಈ ದೇಹ ಅಂತ ಅಂದಾಗ ಈ ದೇಹಕ್ಕೆ ನಾನು ಏನಾದ್ರೂ ಅದಕ್ಕೆ ಬೇಕಾಗಿರುವಂತದನ್ನ ಅದಕ್ಕೆ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು ಅಥವಾ ಅದನ್ನ ಹೇಗೆ ತೃಪ್ತಿ ಕೊಡಿಸ್ಬೇಕು ಅಂತ ಅದ್ರ ಬಗ್ಗೆ ನನಗೆ 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 ಇದು ನನ್ನದು ನನ್ನದು ಅಂತ ಬಂದಾಗ ಅವಾಗ ಎಲ್ಲದೂ ನನಗ್ ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಅವಾಗ ಬೇರೆಯವ್ರು ಕೇಳೋದ್ರ ಪರವಾಗಿಲ್ಲ, ಆದ್ರೆ ನನಗೆ ಎಲ್ಲ ಬೇಕು ಅಂತ ನಾವು ನೋಡ್ತೀವಿ. ಆದ್ರೆ ಯಾವಾಗ ಭಗವದ್ಗೀತೆಯಲ್ಲಿ ಹೇಳಿದ ಒಂದು ಈ ಒಂದು ಏನು ಮೆಸೇಜ್ ನ ನಾವು ತಗೋತೀವ ನಮ್ಮ ಜೀವನದಲ್ಲಿ, ವಿ ಆರ್ ನಾಟ್ ದಿಸ್ ಬಾಡಿ ಬಟ್ ವಿ ಆರ್ ದ ಸೋಲ್, ನಾವು ಈ ದೇಹ ಅಲ್ಲ ಆತ್ಮ, ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಸರಳವಾಗಿ ನೀವೆಲ್ಲ ಕೇಳಿರ್ಬೋದು ಈ ಒಂದು ಉದಾಹರಣೆಯನ್ನ, ಒಂದು ಕಾರ್ ಇದೆ, ನಾವು ಆ ಕಾರನ್ನ ನಾವು ಎಷ್ಟೇ ವರ್ಷ ಕೂಡ ಆ ಈ ಜಾಗದಲ್ಲಿ ಇಟ್ಟಿದ್ರು ಕೂಡ ತಂದಾಗ ತಾನೇ ಅದು ಸ್ವಲ್ಪ ಒಂದು ಇಂಚು ಕೂಡ ಅದು ಮುಂದೆ ಹಿಂದೆ ಹೋಗೋದಿಲ್ಲ. ಆದ್ರೆ ಯಾವಾಗ ಕಾರ್ನಲ್ಲಿ ಚಾಲಕ ಡ್ರೈವರ್ ಬಂದು ಕೂತ್ಕೋತಾನೋ ತಕ್ಷಣ ಕಾರ್ನ ಅವನು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲಿ ಹೇಳುತ್ತೆ, ಆ ಚಾಲಕ ಆತ್ಮ, ಈ ದೇಹ ಆ ಒಂದು ಕಾರಿ ಹೇಗೆ ಆಗ್ತೋ ಅದೇ ತರ ಈ ದೇಹ ಕೂಡ ಯಾವಾಗ ಈ ಆತ್ಮ ಅನ್ನೋ ಡ್ರೈವರ್ ಕೂತು ಇರೋದಿಲ್ವೋ ಅಲ್ಲಿಯವರೆಗೂ ಇದು ಇದಕ್ಕೇನು ಚಾಲನೆ ಇರೋದಿಲ್ಲ. ಅದಕ್ಕೆ ನಾವ್ ಹೇಳ್ತೀವಲ್ಲ, ಓ ಅವ್ರು ಹೋಗ್ಬಿಟ್ರು, ಯಾರು ಹೋದ್ರು? ಆ ದೇಹ ಅಲ್ಲೇ ಇದೆ, ಕೈ ಕಾಲು ತಲೆ ಎಲ್ಲ ಅಲ್ಲೇ ಇದೆ, ದೇಹದ ಅಂಗಗಳು, ಆದ್ರೆ ಅವ್ರು ಹೋಗ್ಬಿಟ್ರು. ಅದರ ಅರ್ಥ ಏನು? ಆತ್ಮ ಆ ದೇಹವನ್ನ ಬಿಟ್ಟು ಹೋಗಾಯ್ತು ಅಂತ. ಅದೇ ರೀತಿಯಾಗಿ ಒಂದು ಕಾರಿಗೂ ಮತ್ತೆ ಈ ಒಂದು ಮೃತ ಶರೀರಕ್ಕೂ ಇರೋ ಒಂದು ವ್ಯತ್ಯಾಸ ಏನು ಇಲ್ಲ, ಎರಡು ಒಂದೇ ರೀತಿ. ಆದ್ರೆ ಯಾವಾಗ ಕಾರ್ನಲ್ಲಿ ಡ್ರೈವರ್ ಕುತ್ಕೊಂಡಾಗ ಕಾರ್ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೋ ಅದೇ ತರ ಆತ್ಮ ಈ ದೇಹದಲ್ಲಿ ನೆಲೆಸಿರೋ ತನಕ ಈ ದೇಹ ಕೂಡ ಎಲ್ಲ ಕಡೆನೂ ಓಡಾಡುತ್ತೆ, ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಅದೇ ರೀತಿಯಾಗಿ ಈ ನಾವು ದೇಹಕ್ಕೆ ನಾವು ಊಟ ತಿಂಡಿ ಕೊಡ್ತೀವಿ, ಕಾರ್ಗೆ ನಾವು ಪೆಟ್ರೋಲ್ ಹಾಕ್ತೀವಿ, ಅದನ್ನ ಕ್ಲೀನ್ ಮಾಡಿ ಎಲ್ಲದನ್ನ ಚೆನ್ನಾಗಿ ನೋಡ್ಕೋತೀವಿ. ಅದೇ ತರ ನಾವು ಈ ದೇಹವನ್ನ ನಾವು ನೋಡ್ಕೋಬೇಕು. ಆದ್ರೆ ಬರೀ ಕಾರನ್ನ ಕ್ಲೀನ್ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಲೋದಿಲ್ಲ, ಅದರ ಜೊತೆಗೆ ಆ ಒಂದು ಡ್ರೈವರ್ಗೂ ಕೂಡ ಆ ಡ್ರೈವರ್ದಾದ ಒಂದು ಆಹಾರವನ್ನ ಕೊಡ್ಬೇಕು. ನಾವು ಕಾರ್ಗೆ ಪೆಟ್ರೋಲ್ ಹಾಕ್ತೀವಿ, ಆ ರೀತಿ ಅಂದ್ರೆ ಡ್ರೈವರ್ಗೂ ಪೆಟ್ರೋಲ್ ನಿಮ್ ಕುಡಿ ಅಂತಂದ್ರೆ ಆಗೋದಿಲ್ಲ. ಡ್ರೈವರ್ಗೆ ಅವಂದೇ ಆದ ಅನ್ನ ಸಾರು ಚಪಾತಿ ಪಲ್ಯ ಏನಾದ್ರು ಕೊಡ್ಬೇಕು. ಅದೇ ರೀತಿಯಾಗಿ ನಾವು ಈ ದೇಹಕ್ಕೆ ಅನ್ನ ಸಾರು ಚಪಾತಿ ಪಲ್ಯ ಕೊಡ್ತೀವಿ, ಅದು ದೇಹದ ಆಹಾರ. ಆದ್ರೆ ಅದನ್ನ ನಾವು ಆತ್ಮಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಆಹಾರ ಬೇರೆ. ಆತ್ಮದ ಆಹಾರ ಅಂತಂದ್ರೆ ಆಧ್ಯಾತ್ಮಿಕತೆ. ನಾವು ಯಾವಾಗ ಭಗವಂತನ ನಾಮಸ್ಮರಣೆ ಮಾಡ್ತೀವೋ ಅಥವಾ ಭಗವಂತನ ಬಗ್ಗೆ ಕೇಳ್ತೀವೋ ಅಥವಾ ಗೀತ ಭಾಗವತದ ಪಠಣ ಮಾಡ್ತೀವೋ ಅಥವಾ ಭಗವಂತನ ಸೇವೆ ಮಾಡ್ತೀವೋ, ಇದೆಲ್ಲದಿಂದ ಆತ್ಮಕ್ಕೆ ಆಹಾರ ಕೊಟ್ಟ ಹಾಗೆ. ಹಾಗಾಗಿ ಯಾರು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡ್ಲಿಕ್ಕೆ ಅಥವಾ ಪ್ರತಿನಿತ್ಯ ಕೂಡ ನಮ್ಮ ಒಂದು ಏನಂತಾರೆ ಹಿಂದಿನ ಪೀಳಿಗೆಯೆಲ್ಲ ನೋಡಿದ್ರೆ ಎಲ್ಲರೂ ಹೇಳ್ತಾ ಇದ್ರು, ಬೆಳಿಗ್ಗೆ ಹೇಳ್ತಿದ್ದಾಗೆ ಸ್ನಾನ ಎಲ್ಲ ಆಗ್ತಿದ್ದಾಗೆ ಹೋಗಿ ದೇವ್ರ ಕೈ ಮುಗಿ, ದೇವ್ರ ಪ್ರಾರ್ಥನೆ ಮಾಡು, ದೇವ್ರ ದೀಪ ಹಚ್ಚು, ದೇವಸ್ಥಾನಕ್ಕೆ ಹೋಗು,
ಏನಕ್ಕೆ ಅಂತಂದ್ರೆ ಅದೇ ಒಂದು ರೀಸನ್, ಏನು ಆತ್ಮಕ್ಕೆ ಆಹಾರ ಕೊಡೋದು. ಅದಲ್ಲದೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಎರಡು ಸೆಕೆಂಡ್ ಆದ್ರೂ ಕೂತ್ಕೊಳ್ಳಿ ಅಂತ. ನನಗೂ ಮೊದಲು ಅದರ ರೀಸನ್ ಗೊತ್ತಿರಲಿಲ್ಲ. ಆದ್ರೆ ಏನಕ್ಕೆ ಅಲ್ಲಿ ಕೂರ್ಬೇಕು ಅಂತಂದ್ರೆ, ಅಲ್ಲಿ ಕೂತು ಬರೀ ಕೂರೋದಲ್ಲ ಮುಖ್ಯ, ಅಲ್ಲಿ ಕೂತು ದೇವರ ಬಗ್ಗೆ ಒಂದು ದೇವರ ನಾಮಸ್ಮರಣೆ ಮಾಡಿ ಅಥವಾ ದೇವರ ಬಗ್ಗೆ ಆಗ್ತಾ ಇರೋ ಕೀರ್ತನೆಯಲ್ಲಿ ಪಾಲ್ಗೊಳ್ಳಿ ಅಥವಾ ದೇವರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡ್ತಾ ಇರ್ತಾರೆ ಅದನ್ನ ಕೇಳಿ, ಅದು ಅದರ ರೀಸನ್. ಅದು ಯಾವಾಗ ಅದು ಗೊತ್ತಿರೋದಿಲ್ಲ ಅವಾಗ ಓ ಇದು ಮೂಢನಂಬಿಕೆ ಅಂತ ನಾವು ಬಿಟ್ಬಿಡ್ತೀವಿ. ಹಾಗೇನೆ ಯಾವಾಗ ಇಲ್ಲಿ ಕೂಡ ಅಭಯಚರಂಡಿ ಅವರು ಕೂಡ ನೋಡ್ತಾ ಇದ್ರು, ಎಲ್ಲ ಡೋಂಗಿಗಳ ತರ ಇದ್ದಾರೆ ಅಥವಾ ಯಾರು ನಿಜವಾದ ಸಾಧುವಿನ ಜೀವನವನ್ನ ನಡೆಸ್ತಾ ಇಲ್ಲ ಅಂತ, ಅವಾಗ ಅವ್ರಿಗೂ ಕೂಡ ಅದ್ರ ಮೇಲೆ ನಿಜವಾದ ಒಂದು ನಂಬಿಕೆ ಹೊರಟೋಗಿತ್ತು. ಆದ್ರೆ ಯಾವಾಗ ಇದನ್ನೆಲ್ಲ ಕೇಳಿದ್ರು, ನಾವು ಈ ದೇಹ ಅಲ್ಲ ಆತ್ಮ, ನಾವು ಯಾವಾಗ ಆ ಆತ್ಮದ ಸ್ತರದಲ್ಲಿ ನೋಡ್ತೀವೋ, ಈಗ ನಾನು ಈ ದೇಹದಲ್ಲಿ ಇರ್ಬೋದು, ಆದ್ರೆ ನಾನು ಈ ಜೀವನದಲ್ಲಿ ನಾನು ಏನ್ ಮಾಡ್ತೀನೋ ಅದರ ಬೇಸಿಸ್ ಮೇಲೆ ನನಗೆ ಮುಂದಿನ ಜೀವನ ಸಿಗುತ್ತೆ, ಅದಕ್ಕೆ ಕರ್ಮ ಅಂತೀವಿ. ಯಾಕೆ ಒಬ್ಬರ ಜೀವನದಲ್ಲಿ ಅವರು ತುಂಬಾ ಶ್ರೀಮಂತರ ಜನದಲ್ಲಿ ಮನೆತನದಲ್ಲಿ ಹುಟ್ಟಿರ್ತಾರೆ, ಇನ್ಯಾರು ಕೆಲವರು ತುಂಬಾ ಬಡಪಾಯಿಯಾಗಿರ್ತಾರೆ, ಕೆಲವರು ತುಂಬಾ ಸುಂದರವಾಗಿರ್ತಾರೆ, ಕೆಲವರು ತುಂಬಾ ಕುರೂಪಿಯಾಗಿರ್ತಾರೆ, ಕೆಲವರು ತುಂಬಾ ಶಕ್ತಿಶಾಲಿಯಾಗಿರ್ತಾರೆ, ಕೆಲವ್ರಿಗೆ ಕೈ ಕೆಲವೊಂದು ಅಂಗಗಳೇ ನಡೆಯೋದಿಲ್ಲ, ಕೆಲವರು ತುಂಬಾ ಬುದ್ಧಿವಂತರಾಗಿರ್ತಾರೆ, ಕೆಲವ್ರಿಗೆ ಎಷ್ಟು ಸಲ ಹೇಳಿದ್ರು ತಲೆಗೆ ಹೋಗೋದಿಲ್ಲ. ಹೇಗೆ ಇದೆಲ್ಲ ಬರುತ್ತೆ ಅಂತಂದ್ರೆ, ನಾವು ಹಿಂದಿನ ಜನ್ಮದಲ್ಲಿ ನಾವೇನ್ ಮಾಡಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಈ ಜನ್ಮ ಸಿಗುತ್ತೆ. ನಾವು ಅದನ್ನ ಬೇರೆಯವ್ರಿಗೆ ಯಾರಿಗೂ ಬೈಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಬೇರೆಯವ್ರಿಗೆ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರಿಗೂ ದೋಷ ಅಥವಾ ದೋಷಿಗಳನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ, ಅದು ನಾವು ಪಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ನಾವು ಈಗ ಏನು ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಮುಂದಿನ ಒಂದು ಜನ್ಮ ಸಿಗುತ್ತೆ. ಹಾಗಾಗಿ ನಮಗೆ ಮುಂದೆ ಚೆನ್ನಾಗಿ ಒಳ್ಳೆಯ ಜನ್ಮ ಬೇಕು ಅಂದ್ರೆ ನಾವು ಈಗ ಸರಿಯಾದ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ಹೇಗೆ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಓದಿದ್ರೆ ಅವನು ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರವನ್ನು ಬರಿಬೋದು, ಹಾಗೆ ಉತ್ತೀರ್ಣ ಕೂಡ ಆಗ್ಬೋದು ಒಳ್ಳೆ ಅಂಕಗಳೊಂದಿಗೆ. ಅಕಸ್ಮಾತ್ ಅವನೇನಾದ್ರು ಸರಿಯಾಗಿ ಅವನು ವಿದ್ಯಾಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ತೇರ್ಗಡೆ ಕೂಡ ಆಗೋದಿಲ್ಲ, ಆ ಶಾಲೆಯಿಂದ ಉತ್ತೀರ್ಣ ಆಗೋದಿಲ್ಲ. ಅವಾಗ ಅವನು ಬೇರೆಯವ್ರಿಗೆ ಅವನು ಬೈಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಾವು ಕೂಡ ಈಗಲಿಂದನೇ ಯಾವಾಗ ಆಗುತ್ತೋ ಅವಾಗಿಂದನೇ ನಾವು ಈ ಭಗವಂತನ ಭಕ್ತಿ ಕೈಂಕರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ನಮಗೆ ಭಗವಂತ ಇಷ್ಟೊಂದು ಸಮಯ ಕೊಟ್ಟಿದ್ದಾನೆ, 24 ಗಂಟೆ ಇದೆ. ನಿಮ್ಗೆ ಯಾರಾದರೂ 100 ರೂಪಾಯಿ ಕೊಟ್ಟಿದ್ದಾರೆ ಅಂತಾನೆ, ಆ 100 ರೂಪಾಯಲ್ಲಿ 1 ರೂಪಾಯಿ ಬೇರೆಯವರು ಕೊಡ್ಲಿಕ್ಕೆ ಕಷ್ಟನಾ? ನಾ ಈ ಪ್ರಶ್ನೆ ತುಂಬಾ ಸಲ ಕೇಳ್ತೀನಿ ಎಲ್ಲಾನು, ಎಲ್ಲರೂ ಹೇಳ್ತಾರೆ ಇಲ್ಲ ಇಲ್ಲ 1 ರೂಪಾಯಿ 2 ರೂಪಾಯಿ ಕೊಡ್ಬೋದು, ಓ ಅದು ಧಾರಾಳವಾಗಿ ಕೊಡ್ಬೋದು 1 ರೂಪಾಯಿ 2 ರೂಪಾಯಿ ಅಂತಾರೆ. ಅದೇ ರೀತಿಯಾಗಿ ಭಗವಂತ ನಮ್ಗೆ ಈ 24 ತಾಸು ಕೊಟ್ಟಿಯಾನೆ, 24 ಗಂಟೆನ ನೀವು 100 ರೂಪಾಯಿ ಅಂತ ಅಂದ್ರೆ ಆ 100 ರೂಪಾಯಿಲಿ 1 ರೂಪಾಯಿ 2 ರೂಪಾಯಿ ಆದ್ರೂ ಭಗವಂತ ಕೊಡ್ಬಾರ್ದ? ಭಗವಂತ ನಾವು ಕೇಳ್ದನೆ ನಮ್ಗೆ ಈ ಪ್ರತಿದಿನ ನಮ್ಮ ಮನೇಲೆಲ್ಲ ಈಗ ಎಲೆಕ್ಟ್ರಿಸಿಟಿ ಇದೆ, ನಾವೇನಾದ್ರು ಅವ್ರಿಗೆ ಬಿಲ್ ಕಟ್ಟಲಿಲ್ಲ ಅಂತ ಅಂದ್ರೆ ತಿಂಗಳು ಕೊನೆಯಲ್ಲಿ ಬಂದು ಅವ್ರು ಫ್ಯೂಸ್ ತಗೊಂಡು ಹೋಗ್ಬಿಡ್ತಾರೆ. ಅದೇ ತರ ನೀರ್ಗೇನಾದ್ರು ಬಿಲ್ ಕಟ್ಟಲಿಲ್ಲ ಅಂದ್ರೆ ನೀರಿಂದ ಲೈನ್ ಕಟ್ ಮಾಡ್ತಾರೆ. ಅದೇ ತರ ಈಗ ಕೊರೋನಾ ಇದೆ, ಯಾರಿಗಾರು ಆಕ್ಸಿಜನ್ ಬೇಕು ಅಂತ ಹೋದಾಗ ಇಲ್ಲಿ ನಮ್ಗೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತಂದ್ರೆ ಸರಿ ಬೇರೆ ಆಸ್ಪತ್ರೆ ನೋಡ್ಕೊಳ್ಳಿ ಅಂತಾರೆ, ಪುಕ್ಕಟೆಯಾಗಿ ಏನು ಬರೋದಿಲ್ಲ. ಅದಕ್ಕೆ ನಾವೇನಾದ್ರೂ ಒಂದಷ್ಟು ಪೇ ಮಾಡ್ಬೇಕಾಗುತ್ತೆ. ಆದ್ರೆ ನಾವು ಏನು ಕೊಡ್ದನೇನೆ ಭಗವಂತ ನಮ್ಗೆ ಸೂರ್ಯನ ಕಿರಣಗಳು ಕೊಡ್ತೀಯಾನೆ, ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಲ್ಲದೇ ಇದ್ರೆ ಯಾವುದೇ ಜೀವಿ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕಾಲಕಾಲಕ್ಕೆ ಮಳೆ ಕೂಡ ಬರುತ್ತೆ. ಸಮುದ್ರದಲ್ಲಿ ತುಂಬಾ ನೀರಿದೆ, ಆದ್ರೆ ಆ ನೀರನ್ನ ಕುಡಿಯಲಿಕ್ಕೆ ಆಗೋದಿಲ್ಲ, ಉಪ್ಪು ನೀರು. ಅದಕ್ಕೆ ಸಿಹಿ ನೀರು ಬೇಕು, ಅದಕ್ಕೆ ಅಲ್ಲಿಂದ ಮಳೆಯ ರೂಪದಲ್ಲಿ ಕೃಷ್ಣ ಅದನ್ನ ನಮ್ಗೆ ಕೊಡ್ತಾನೆ. ಅದೇ ರೀತಿಯಾಗಿ ಪ್ರತಿನಿತ್ಯ ನಾವು ಎಷ್ಟು ಸಲ ಶ್ವಾಸವನ್ನು ತಗೊಂಡಿದೀವಿ ಅಂತ ಕೂಡ ನಾವು ಎಣಿಸೋದಿಲ್ಲ, ಆದ್ರೆ ಅದನ್ನ ನಮ್ಗೆ ಪೂರ್ತಿ ಫ್ರೀ ಆಗಿ ಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಕೊಟ್ಟಿಯಾನೆ, ಅದಲ್ಲದೆ ನಮ್ಗೆ ಈ ಒಳ್ಳೆ ಕೈ ಕಾಲು ಎಲ್ಲ ಅಂಗಗಳನ್ನು ಕೊಟ್ಟಿಯಾನೆ. ಆ ರೀತಿ ಇರೋಕ್ ನಾವು ಅವನಿಗೆ ಧನ್ಯವಾದ ಹೇಳಬಾರ್ದ? ಹಾಗಾಗಿ ನಮಗೆ ಇರೋವಂಥ ಸಮಯದಲ್ಲಿ ಕೊಟ್ಟಿರೋ 100 ರೂಪಾಯಿ ಅಂದ್ರೆ 24 ಗಂಟೆಯಲ್ಲಿ 1 ರೂಪಾಯಿ 2 ರೂಪಾಯಿ ಅವನು ಕೊಡ್ಬೇಕಾಗ. ಅದೊಂದ್ರೆ ಯಾರಾದ್ರೂ ಈಗ ನನಗೆ ಬಿಕ್ಕಳಿಕೆ ಬಂದಿದೆ, ಅವಾಗ ಒಂದು ಲೋಟ ನೀರು ತಂದ್ಕೊಟ್ರೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಗೆ ಈ ಕೊಟ್ಟಿರೋ ಒಂದು ಸೌಲಭ್ಯಕ್ಕೆ ನಾವು ಯಾವಾಗ ಭಗವಂತ ಕೊಟ್ಟಿರೋದಕ್ಕೆ ನಾವು
ಅದಕ್ಕೆ ಋಣಿಯಾಗಿ ನಾವು ಅವನಿಗೆ ಆ ಒಂದಷ್ಟು ಸಮಯವನ್ನು ಅವನು ಕೊಡ್ತೀವೋ ಆಗ ಭಗವಂತ ಕೂಡ ಖುಷಿಯಾಗುತ್ತಾನೆ. ಭಗವಂತನಿಗೆ ಏನು ಬೇಡ, ಅದನ್ನು ನಾವು ಕೊಟ್ಟಾಗ ಅವನು ಖುಷಿಯಾಗುತ್ತಾನೆ. ಅದೇ ರೀತಿಯಾಗಿ ನಾವು ಯಾವಾಗ ನಾನು ಈ ದೇಹ ಅಲ್ಲ ಆತ್ಮ ಅಂತ ಅರ್ಥ ಮಾಡ್ಕೋತೀವೋ, ಆತ್ಮ ಯಾರು, ಆತ್ಮ ಭಗವಂತನ ಒಂದು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ಎಲ್ಲ ಒಂದು ಜೀವಗಳು ನನ್ನ ಅಂಶ ಅಂತ ಹೇಳ್ತಾನೆ. ಇನ್ನೊಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ಜೀವಿಗಳು ತಂದೆ ನಾನು ಎಲ್ಲರಿಗೂ ಬೀಜವನ್ನ ಕೊಡ್ತೀನಿ ಅಥವಾ ಸೀಡ್ ಗಿವಿಂಗ್ ಫಾದರ್ ಅಂತ ಹೇಳ್ತಾನೆ. ಹಾಗಿರುವಾಗ ನಾವು ಭಗವಂತನ ಮಕ್ಕಳು ಅಂತಂದ್ರೆ ಎಲ್ಲರೂ ಎಲ್ಲ ಆತ್ಮಗಳು ಕೂಡ ಭಗವಂತನ ಮಕ್ಕಳು. ಆ ರೀತಿಯಲ್ಲಿ ನೋಡಿದಾಗ ನಾವು ಬರೀ ಮಾನವರಿಗೆ ಅಲ್ಲ, ಯಾವುದೇ ಪ್ರಾಣಿಗಳಿಗಾಗ್ಲಿ ಗಿಡ ಪಕ್ಷಿಗಳಿಗಾಗ್ಲಿ ಯಾರಿಗೂ ಹಾನಿಯನ್ನುಂಟು ಮಾಡಲಿಕ್ಕೆ ನಮ್ಮ ಮನ್ಸು ಬರೋದಿಲ್ಲ. ಆ ರೀತಿ ಇರುವಾಗ ಬೇರೆಯವರನ್ನ ನಮ್ಮ ಒಂದು ಹಿಡಿತದಲ್ಲಿ ಅಥವಾ ಅವರ ಆಡಳಿತದಲ್ಲಿ ಇಟ್ಕೊಳ್ಳಿಕ್ಕೆ ಯಾರು ತಾನೇ ಹೋಗ್ತಾರೆ ಹೇಳಿ. ಹಾಗಾಗಿ ಯಾವಾಗ ನಾವು ಒಂದು ಈ ಭಗವದ್ಗೀತೆಯ ಒಂದು ಮೆಸೇಜ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ, ಅವಾಗ ಯಾರು ಕೂಡ ಬೇರೆಯವ್ರನ್ನ ಆಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಬೇರೆಯವ್ರಿಗೆ ಕಷ್ಟ ಕೊಡಕ್ಕೆ ಇಷ್ಟಪಡೋದಿಲ್ಲ ಅಂತ ಸರಳವಾಗಿ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಹೇಳ್ತಾರೆ. ಯಾವಾಗ ಈ ಪೂರ್ತಿ ಒಂದು ಸಿದ್ಧಾಂತವನ್ನ ಅಭಯ ಚರಂಡಿ ಕೇಳ್ತಾರೋ ಅವರಿಗೆ ಇವ್ರ ಮೇಲೆ ತುಂಬಾ ಶ್ರದ್ಧೆ ಉಂಟಾಗತ್ತೆ. ಅದಲ್ಲದೆ ಅವ್ರಿಗೆ ಅನ್ಸತ್ತೆ ಚೈತನ್ಯ ಮಹಾಪುರುಗಳ ನಿಜವಾದ ಒಂದು ತತ್ವಜ್ಞಾನ ಒಂದು ನಿಜವಾದ ಒಂದು ಆದರ್ಶ ವ್ಯಕ್ತಿಗಳ ಕೈಯಲ್ಲಿದೆ ಅಂತ ಅವ್ರಿಗೆ ಅನ್ಸುತ್ತೆ. ಆ ಒಂದು ಕ್ಷಣದಲ್ಲೇ ಅವರು ಇವರನ್ನ ಗುರುಗಳಾಗಿ ತಮ್ಮ ಹೃದಯ ಅಂತರಾಳದಲ್ಲಿ ಅವ್ರನ್ನ ಒಪ್ಪುತ್ತಾರೆ. ಶ್ರೀ ಪ್ರಭಾತ್ ಕೂಡ ಅದಾದ್ಮೇಲೆ ಕೂಡ ಹೇಳ್ತಾ ಇದ್ರು, ಐ ವಾಸ್ ವೆರಿ ಹ್ಯಾಪಿ ಟು ಬಿ ಡಿಫೀಟೆಡ್ ಬೈ ಮೈ ಸ್ಪಿರಿಚುವಲ್ ಮಾಸ್ಟರ್. ನನಗೆ ನಾನು ಯಾವಾಗ ನನ್ನ ಗುರುಗಳಿಂದ ನಾನು ಈ ಸೋಲನ್ನ ಅನುಭವಿಸಿದ್ನೋ, ಸೋಲು ಅಂತಂದ್ರೆ ಇವರಿಗೆ ಗಾಂಧೀಜಿ ಮಾಡ್ತಾ ಇದ್ದ ಒಂದು ರೀತಿಯಲ್ಲಿ ಅಥವಾ ನಮ್ಗೆ ಮೊದಲು ಸ್ವಾತಂತ್ರ್ಯ ಬೇಕು ಅದಾದ ಮೇಲೆ ನಾವು ಭಕ್ತಿ ಮಾಡ್ಬೋದು ಅಂತ ಇದ್ರು, ಅದನ್ನ ನುಚ್ಚು ನೂರಾಗಿ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಅವರು ತಮಗಿದ್ದ ಒಂದು ಏನು ದಯವಿಟ್ಟು ಅವ್ರಿಗಿದ್ದ ಒಂದು ಹೃದಯದಲ್ಲಿದ್ದ ಒಂದು ಅನಿಸಿಕೆಯನ್ನು ಅವರು ಹಾಗೆ ಇಟ್ಕೊಳ್ಳಿಲ್ಲ, ಅವರು ಪ್ರಶ್ನೆಗಳ ಮೂಲಕ ಕೇಳಿದರು. ಹಾಗೆ ಶಾಸ್ತ್ರದಲ್ಲೂ ಹೇಳುತ್ತೆ, ಯಾರು ಗುರು ಆಗ್ಲಿ ಅಥವಾ ಶಿಷ್ಯನಾಗ್ಲಿ, ಅವರು ಗುರುಗಳನ್ನ ಚೂಸ್ ಮಾಡುವಾಗ ಅಥವಾ ಶಿಷ್ಯನನ್ನ ಚೂಸ್ ಮಾಡುವಾಗ ಬರೀ ಕಣ್ಮುಚ್ಕೊಂಡು ಮಾಡಬಾರ್ದು. ನಾನು ಹೇಳ್ದಾಗೆ ನಮ್ಗೇನಾದ್ರು ಒಂದು ವಜ್ರ ಬೇಕು ಅಂತ ಅಂದ್ರೆ ನಾವು ಕಣ್ಮುಚ್ಕೊಂಡು ಎಲ್ಲೋ ಹೋಗಿ ತಗೊಳ್ಳಲ್ಲ, ಅದನ್ನ ನಾವು ತುಂಬಾ ಪರಿಶೀಲಿಸಿ ಆಮೇಲೆ ತಗೋತೀವಿ. ಅದೇ ತರ ಗುರುಗಳನ್ನ ಕೂಡ ನಾವು ಮೊದಲು ವಿಚಾರಿಸಿ ನಾವು ನಮಗೆ ಯಾವಾಗ ಮನಸ್ಸಿಗೆ ಹೌದು ಇಲ್ಲಿ ನಿಜವಾದ ಒಂದು ಭಗವದ್ಗೀತೆ ಜ್ಞಾನ ಕೊಡುವಂತ ಆದರ್ಶ ವ್ಯಕ್ತಿ ಇದ್ದಾರೆ ಅಂತ ಅನ್ಸುತ್ತೋ, ಅವಾಗ ಅವರನ್ನ ನಾವು ಗುರುಗಳಾಗಿ ಸ್ವೀಕಾರ ಮಾಡ್ಬೇಕು. ಸುಮ್ಮನೆ ಯಾರೋ ಒಬ್ರು ಕಣ್ಮುಚ್ಚಿ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಥವಾ ನಮ್ಮ ತಂದೆಯಿಂದ ಬಂದಿದೆ ಅಥವಾ ಪರಂಪರೆಯಲ್ಲಿ ಬಂದಿದೆ ಅಂತ ಆ ರೀತಿ ಜಸ್ಟ್ ಕಣ್ಮುಚ್ಕೊಂಡು ಯಾರನ್ನು ಇದ್ ಮಾಡ್ಬಾರ್ದು. ಹಾಗೆ ಯಾವಾಗ ಇಲ್ಲಿ ಅವರು ಶ್ರೀಲ ಪ್ರಭುಪಾದರಿಗೆ ಅವರ ಮನಸ್ಸಿಗೆ ಸರಿ ಅನ್ಸ್ತೋ ಅವಾಗ ಅವರು ಅವರನ್ನ ತಮ್ಮ ಹೃದಯದಲ್ಲಿ, ಅದೇ ಸಮಯದಲ್ಲಿ ಅವರಿಗೆ ದೀಕ್ಷೆ ಸಿಕ್ಕಿರಲಿಲ್ಲ ಆದ್ರೂ ಕೂಡ ಅವ್ರನ್ನ ಗುರುಗಳನ್ನಾಗಿ ಅವರು ಇದ್ ಮಾಡ್ಕೋತಾರೆ. ನಾವ್ ಈ ರೀತಿ ನೋಡ್ಬೋದು ಶಾಸ್ತ್ರದಲ್ಲೂ ಕೂಡ ಈ ಏನೊಂದ್ ರೀತಿಯಲ್ಲಿ ಟೆಸ್ಟಿಂಗ್ ಗುರು ಮತ್ತೆ ಶಿಷ್ಯರ ಮಧ್ಯೆ ಅದು ಎಲ್ಲ ಕಡೆನೂ ಬರುತ್ತೆ. ಒಂದೇ ನಿಮಿಷ. ಸೊ ಅದಾದ ನಂತರ ಅವರು ಅಲ್ಲಿಂದ ಹೊರಟು ಬರುವಾಗ ಅವರು ಸತತವಾಗಿ ಅವರ ಒಂದು ಮನಸ್ಸಿನಲ್ಲಿ ಭಕ್ತಿದಾಂತ ಸರತಿ ಠಾಕೂರ್ಗಳ ಬಗ್ಗೆನೆ ಅವರು ಚಿಂತನೆ ಮಾಡ್ತಾ ಇರ್ತಾರೆ. ನಾನು ಹೇಳಿದಾಗೆ
ಈ ಶಾಸ್ತ್ರದಲ್ಲೂ ಕೂಡ ಇನ್ನೊಂದು ಉದಾಹರಣೆ ಬರುತ್ತೆ. ಒಂದು ಸಲ ಒಬ್ಬ ಬಾಲಕ ಗೌತಮ ಋಷಿಗಳ ಹತ್ರ ಹೋಗ್ತಾನೆ. ಗೌತಮ ಋಷಿಗಳ ಹತ್ರ ಹೋಗಿ ಅವನು ಕೇಳ್ತಾನೆ, ನನ್ನ ನೀವು ಶಿಷ್ಯರಾಗಿ ಸ್ವೀಕರಿಸಿ ಅಂತ. ಅದಕ್ಕೆ ಗೌತಮ ಋಷಿಗಳು ಹೇಳ್ತಾರೆ, ಸರಿ ನಾನು ನಿನ್ನನ್ನು ಸ್ವೀಕರಿಸ್ತೀನಿ, ಆದ್ರೆ ನಿನ್ನ ತಂದೆ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ನಾನು ತಾಯಿಯನ್ನ ಕೇಳ್ಕೊಂಡು ಬರ್ತೀನಿ ನಾಳೆ. ಅವನ್ ಮನೆಗೆ ಹೋಗ್ತಾನೆ, ಮನೆಗೆ ಹೋಗಿ ತಾಯಿನ ಕೇಳ್ತಾನೆ, ಅಮ್ಮ ನಾನು ಗೌತಮ ಋಷಿಗಳ ಹತ್ರ ಹೋದೆ, ಅವ್ರು ನಮ್ಮ ತಂದೆ ಯಾರು ಅಂತ ಕೇಳಿದ್ರು, ಯಾರು ನನ್ನ ತಂದೆ ಅಂತ. ಅದಕ್ಕೆ ತಾಯಿ ತಲೆ ತಗ್ಗಿಸಿ, ನನ್ನ ಜೀವನದಲ್ಲಿ ಬಂದ ಪರಿಸ್ಥಿತಿಲಿ ನಾನು ತುಂಬಾ ಜನರ ಸಂಬಂಧದಲ್ಲಿದ್ದೆ, ಹಾಗಾಗಿ ನಿನ್ನ ತಂದೆ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಮಾರನೆಯ ಈ ಬಾಲಕ ಮತ್ತೆ ಗೌತಮ ಋಷಿಗಳ ಹತ್ರ ಬಂದು ಅವ್ರ ಹತ್ರ ನಿಂತ್ಕೊಂಡು ಹೇಳ್ತಾನೆ, ನನಗೆ ನಮ್ಮ ತಾಯಿಗೆ ಕೂಡ ನಮ್ಮ ತಂದೆ ಯಾರು ಅಂತ ಗೊತ್ತಿಲ್ಲ, ಹಾಗಾಗಿ ನನಗೂ ಕೂಡ ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳ್ತಿದ್ದಾಗೆ ಗೌತಮ ಋಷಿಗಳು ಹೇಳ್ತಾರೆ, ನೀನು ಬ್ರಾಹ್ಮಣ. ಅವನು ಹುಟ್ಟಿದ ಯಾವ ಕುಲ ಅಂತ ನೋಡ್ಲಿಲ್ಲ, ಯಾಕೆಂತಂದ್ರೆ ಜನ್ಮನೋ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇ ದ್ವಿಜ. ಜನ್ಮದಿಂದ ಎಲ್ಲರೂ ಶೂದ್ರರಾಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಸಂಸ್ಕಾರಾತ್ ಭವೇ ದ್ವಿಜ, ಅದಕ್ಕೆ ಜೀವನದಲ್ಲಿ ಸಂಸ್ಕಾರಗಳಿದೆ. ಯಾವಾಗ ನಾವು ಆ ಸಂಸ್ಕಾರಗಳನ್ನ ನಾವು ಜೀವನದಲ್ಲಿ ಅಳವಡಿಸುತ್ತೀವಾಗ ಅದರಿಂದ ದ್ವಿಜನ ಆಗ್ತಾನೆ. ಅದಾದ ನಂತರ ವೇದಾಧ್ಯಯನೇ ಇತಿ ವಿಪ್ರಹ, ವೇದ ಅಧ್ಯಯನ ಮಾಡೋದ್ರಿಂದ ಅವನು ವಿಪ್ರನಾಗ್ತಾನೆ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಯಾವಾಗ ಅವನು ನಿಜವಾದ ಬ್ರಹ್ಮ ಯಾರು ಅಥವಾ ನಾನು ಈ ದೇಹ ಆತ್ಮ ಅಂತ ಅರ್ಥ ಮಾಡ್ಕೊಳ್ತಾನೋ ಅವಾಗ ಅವನು ಬ್ರಾಹ್ಮಣನಾಗ್ತಾನೆ. ಹೀಗೆ ಒಬ್ಬ ಡಾಕ್ಟರ್ ಅವರ ತಂದೆ ಡಾಕ್ಟರ್ ಆಗಿರ್ಬೋದು, ತಾತ ಡಾಕ್ಟರ್ ಆಗಿರ್ಬೋದು, ಪೂರ್ತಿ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಬರೀ ಡಾಕ್ಟರ್ ಫ್ಯಾಮಿಲಿಲಿ ಅವನು ಹುಟ್ಟಿದ ಮಾತ್ರಕ್ಕೆ ಅವನನ್ನು ಡಾಕ್ಟರ್ ಅಂತ ಹೇಳಕ್ ಆಗಲ್ಲ. ಅವನು ಅದಕ್ಕೆ ಬೇಕಾಗಿರುವಂತ ಕ್ವಾಲಿಫಿಕೇಶನ್ ಅವನು ಗಳಿಸ್ಬೇಕು. ಅದೇ ತರ ಒಬ್ರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಬೋದು, ಆದ್ರೆ ಅದಕ್ಕೆ ನಿಜವಾದ ಒಂದು ಏನು ಇದು ಬೇಕು ಅದನ್ನು ಕೂಡ ಅವರು ಪಡ್ಕೊಂಡು ಬಂದಿರ್ಬೇಕು. ಈ ರೀತಿ ಇರುವಾಗ ಆ ಗೌತಮ ಋಷಿಗಳು ಕೂಡ ಅವನನ್ನ ನೀನು ಬ್ರಾಹ್ಮಣ ಅಂತ ಅವ್ರು ತಗೊಳ್ತಾರೆ. ಆ ರೀತಿಯಾದ ಶ್ರೀಲ ಪ್ರಭುಪಾದರು ಅವರನ್ನ ಭಕ್ತಿ ಸಿದ್ಧಾಂತ ಸರತಿ ಠಾಕೂರನ್ನ ಭೇಟಿ ಆದ ನಂತರ ಅವರು ಮತ್ತೆ ಪುನಃ ಮನೆಗೆ ಹೋದ ಕೂಡ ಸತತವಾಗಿ ಅವರ ಚಿಂತನೆಯಲ್ಲಿ ಆಗಾಗೆ ಅವರ ಬಗ್ಗೆನೇ ಚಿಂತನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಅವರು ಭಕ್ತಿ ಸಂತರ್ತಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಅವರ ತಂದೆಯಾದ ಭಕ್ತಿವಿನೋದ್ ಠಾಕೂರ್ ಅವರ ಬರೆದಿರುವಂತ ಕೆಲವೊಂದು ಪುಸ್ತಕಗಳು ಅವ್ರಿಗೆ ಸಿಗುತ್ತೆ. ಭಕ್ತಿ ಸಂತರ್ತಿ ಠಾಕೂರ್ ಅವರು ಅವರ ಜೀವನದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತಂದ್ರೆ, ಅವರು 6 February 1874 ಅವರು ಈ ಜಗನ್ನಾಥ್ಪುರಿಯಲ್ಲಿ ಅವರು ಜನ್ಮ ತಾಳಿರ್ತಾರೆ. ಅವ್ರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅಂತ. ಅವ್ರ ಭಕ್ತಿ ವಿನೋದ್ ಠಾಕೂರ್ ಅವರು ಕೂಡ ಅವರು ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಅವ್ರು ಮ್ಯಾಜಿಸ್ಟ್ರೇಟ್ ಆಗಿದ್ದಾಗ ಆ ಸಮಯದಲ್ಲಿ ಬ್ರಿಟಿಷ್ ಯಾವಾಗ ನಮ್ಮನ್ನ ಆಳ್ತಾ ಇದ್ರು ಆ ಸಮಯದಲ್ಲಿ ಅವರನ್ನ ಅವರು ಮಧ್ಯದಲ್ಲಿ ಒಂದ್ಸಲ ನನಗೆ ತುಂಬಾ ಈ ಆಧ್ಯಾತ್ಮಿಕತೆಯಲ್ಲಿ ನಾನು ಕೆಲವೊಂದು ಪುಸ್ತಕಗಳನ್ನೆಲ್ಲ ತುಂಬಾ ಬರೆದಿರೋದು, ನಾನು ಅದರಲ್ಲಿ ನನ್ನನ್ನು ನಾನೇ ತೊಡಗಿಸ್ಕೊಳ್ಳಬೇಕು, ಹಾಗಾಗಿ ನಾನು ಈ ಕೆಲಸ ಮಾಡ್ತಾ ಅದನ್ನ ಮಾಡಕ್ ಕಷ್ಟ ಆಗತ್ತೆ, ಅದಕ್ಕೆ ಅಂತಂದ್ಬಿಟ್ಟು ನಾನು ಕೆಲಸಕ್ಕೆ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೋದಾಗ ಬ್ರಿಟಿಷ್ ಗೌರ್ಮೆಂಟ್ ಅವರು ಇಲ್ಲ ಇಲ್ಲ, ನಾವು ನಿಮ್ಮನ್ನ ಬಿಡೋದಕ್ಕೆ ನಮ್ಗೆ ಮನ್ಸಿಲ್ಲ, ನಿಮ್ಗೆ ಏನ್ ಬೇಕಾದ್ರು ಹೇಳಿ ನಾವು ಮಾಡ್ತೀವಿ, ಏನ್ ಸೌಲಭ್ಯ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಆ ಸಮಯದಲ್ಲಿ ಅಷ್ಟೊಂದು ಬ್ರಿಟಿಷ್ ಗೌರ್ಮೆಂಟ್ ಅವರು ಒಬ್ಬ ಭಾರತೀಯನನ್ನ ಅಷ್ಟಿದ್ ಮಾಡ್ತಿದ್ರೆ ಅಂದ್ರೆ ನೋಡಿ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಮನೆಯಿಂದ ಹೋಗಿ ಬಂದು ಮಾಡ್ಲಿಕ್ಕೆ ಅವರು ಕೃಷ್ಣನಗರ ಅಂತ ಬರುತ್ತೆ, ಕೋಲ್ಕತ್ತಾದಿಂದ ಒಂದು 3 ಗಂಟೆ ಆಗುತ್ತೆ ನವದ್ವೀಪದ ಹತ್ರ, ಅಲ್ಲಿ ಅವ್ರ ಮನೆಯಿಂದ ಕೋರ್ಟ್ಗೆ ಹೋಗ್ಲಿಕ್ಕೆ ಅವ್ರಿಗೋಸ್ಕರನೇ ಒಂದು ರೈಲ್ವೆ ಟ್ರ್ಯಾಕ್ ಹಾಕಿದ್ರು. ನಾವು ಈಗ್ಲೂ ಕೂಡ ಕೆಲವೊಬ್ರು ಪ್ರೈವೇಟ್ ತುಂಬಾ ಕಾಸ್ಟ್ಲಿ ಗಾಡಿ ಇರೋದ್ ಕೇಳಿದೀವಿ, ಅಥವಾ ಕೆಲವೊಬ್ರು ಪ್ರೈವೇಟ್ ಪ್ಲೇನ್ ಕೂಡ ಇರೋದನ್ನ ಕೇಳಿದೀವಿ, ಆದ್ರೆ ಯಾರ್ದೊಬ್ರು ಪ್ರೈವೇಟ್ ರೈಲ್ವೆ ಟ್ರ್ಯಾಕ್ ಮತ್ತೆ ರೈಲ್ವೆ ಇಂಜಿನ್ ಮತ್ತೆ ಬೋಗಿ ಇರೋದನ್ನ ಯಾವತ್ತು ಕೇಳಿಲ್ಲ. ಇದೊಂದು ವಿಶೇಷ. ಅದಾದ ನಂತರ ಅವರು ಅವರ ಜೀವನದಲ್ಲೂ ಕೂಡ ಅವ್ರು ಯಾವಾಗ ಮ್ಯಾಜಿಸ್ಟ್ರೇಟ್ ಆಗಿದ್ರು, ಬೇರೆ ಯಾರು ಲಾಯರ್ಸ್ 1 ಗಂಟೆಗೆ ಎಷ್ಟು 1 or 2 ಕೇಸ ತಗೊಳ್ತಾ ಇದ್ರು, ಆದ್ರೆ ಅವ್ರಿಗಿಂತ ಇವರು 6 times
ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಹಾಗಾಗಿ ಅವ್ರು ಏನ್ ಒಂದ್ ಕೇಸ್ ತಗೊಳ್ತಾ ಇದ್ರು ಆ ಸಮಯದಲ್ಲಿ ಇವರು 5-6 ಕೇಸ್ ಮುಗಿಸ್ತಾ ಇದ್ರು, ಅಷ್ಟೊಂದು ತೀಕ್ಷ್ಣರಾಗಿದ್ರು. ಅದೇ ರೀತಿಯಾಗಿ ಅವರ ಮಗನಾದ ಭಕ್ತಿದಾಂತರ್ತಿ ಕೂಡ, ಭಕ್ತಿವಿನೋದ್ ಠಾಕೂರ್ಗೆ 10 ಜನ ಮಕ್ಕಳಿದ್ರು, ಅದರಲ್ಲಿ ಭಕ್ತಿದಾಂತರ್ತಿ ಠಾಕೂರ್ ಕೂಡ ಒಬ್ರು ಕೊನೆಯವರು. ಅವರು ಯಾವಾಗ 4 ವರ್ಷದಿದ್ರೋ ಆ ಸಮಯದಲ್ಲಿ ಒಂದು ಸಲ ಏನಾಗುತ್ತೆ ಅಂತಂದ್ರೆ, ಅವ್ರ ಮನೆಗೆ ತಂದೆ ಮಾವಿನ ಹಣ್ಣು ತಂದಿರ್ತಾರೆ. ಮಾವಿನ ಹಣ್ಣು ನೋಡ್ತಿದ್ದಾಗೆ ಆ ಸಣ್ಣ ಬಾಲಕನಿಗೆ ತುಂಬಾ ಆಸೆ ಆಗುತ್ತೆ, ಅವನ್ ತಕ್ಷಣ ಅದನ್ನ ಮಾವಿನ ಹಣ್ಣು ತಗೊಂಡು ತಿಂತಾನೆ. ಆ ತಿಂತಿದ್ದಾಗೆ ತಂದೆ ಬಂದು ಕೇಳ್ತಾರೆ, ನೀನ್ ಇದನ್ನ ಕೃಷ್ಣನಿಗೆ ಮೊದಲು ಅರ್ಪಣೆ ಮಾಡಿದ್ಯಾ? ಇಲ್ಲ ಅಂತಾನೆ. ಅದು ತಪ್ಪಲ್ವಾ ಅಂತ ಕೇಳ್ತಾರೆ. ಅವ್ ಏನು ಬಯ್ಯೋದಿಲ್ಲ, ಏನಿಲ್ಲ. ಆ ಕೇಳಿದ್ದು ಅವ್ರ ಮನಸ್ಸಿಗೆ ಎಷ್ಟು ಇದಾಗತ್ತೆ ಅಂದ್ರೆ, ಹೌದು ನಾನು ಮೊದಲು ಇದನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ದೇನೆ, ನನಗೋಸ್ಕರ ಅಂತ ತಗೊಂಡೆ. ಹಾಗಾಗಿ ನಾನು ಜೀವನದಲ್ಲಿ ಯಾವತ್ತು ನಾನು ಮಾವಿನ ಹಣ್ಣು ತಿನ್ನೋದಿಲ್ಲ ಅಂತಂದು ಶಪಥನ್ನ ಇದ್ ಮಾಡ್ತಾರೆ, ತಗೊಳ್ತಾರೆ. ಅವರು ಮುಂದೆ ಜೀವನ ಪರ್ಯಂತ ಕೂಡ 4 ವರ್ಷ ಬಾಲಕ, ಆ ವಯಸ್ಸಿನಿಂದ ಜೀವನ ಪರ್ಯಂತ ಯಾವತ್ತೂ ಅವರು ಮಾವಿನ ಹಣ್ಣ ತಿನ್ನಲಿಲ್ಲ. ಯಾರೇ ಕೂಡ ತಂದು ಕೊಟ್ಟರು ಕೂಡ ಅವ್ರು ಹೇಳ್ತಾ ಇದ್ರು, ನಾನು ಅಪರಾಧಿ, ನಾನು ಕೃಷ್ಣನಿಗೆ ಅರ್ಪಣೆ ಮಾಡ್ದೇನೆ ತಗೊಂಡಿದ್ದೆ, ಹಾಗಾಗಿ ನಾನು ಇದು ತಿನ್ನಲಿಕ್ಕೆ ಲಾಯಕ್ಕಲ್ಲ ಅಂತ ಹೇಳ್ತಾ ಇದ್ರು. ಅದನ್ನೇ ಅವರು ಜನ್ಮ ತಾಳ್ತಿದ್ದಾಗೆ, ಅವ್ರ ತಾಯಿ ಗರ್ಭದಿಂದ ಹೊರಗೆ ಬರ್ತಿದ್ದಾಗೆ ಆ ತಾಯಿ ಒಂದು ಏನು ಗರ್ಭ ಈ ಅಂಬಲಿಕಲ್ ಕಾರ್ಡ್ ಅಂತಾರಲ್ಲ, ಅದು ಅವರಿಗೆ ಒಂದು ಈ ಜನಿವಾರದ ತರ ಅವರ ಕುತ್ತಿಗೆಯಲ್ಲಿ ಇರುತ್ತೆ. ಅದರಲ್ಲಿ ಅವ್ರಿಗೆ 6 ಮಗುವಾಗಿದ್ದಾಗ ಒಂದು ರೀತಿ ಒಂದು ದಿನ ರಥಯಾತ್ರೆ ನಡೀತಾ ಇರುತ್ತೆ ಜಗನ್ನಾಥ್ಪುರಿಯಲ್ಲಿ. ರಥ ಬಂದು ಅವರ ಮನೆ ಎದುರುಗಡೆ ನಿಲ್ಲತ್ತೆ, ಒಂದು ದಿನ 2 ದಿನ ಆದ್ರೂ ಮುಂದಕ್ಕೆ ಹೋಗೋದಿಲ್ಲ. ಕೊನೆಗೆ ರಥ ಇದೆ ಅಂತ ಅಂದ್ಬಿಟ್ಟು ತಾಯಿ ಮಗುವನ್ನ ಕರ್ಕೊಬಂದು ರಥದ ಮೇಲೆ ಹತ್ತಿ ಭಗವಂತನ ಚರಣದಲ್ಲಿ ಇಡ್ತಾಳೆ. ಇಡ್ತಿದ್ದಾಗೆ ಭಗವಂತನ ಕುತ್ತಿಗೆಯಿಂದ ಒಂದು ಹಾರ ಈ ಮಗುವಿನ ಕುತ್ತಿಗೆಗೆ ಬೀಳುತ್ತೆ. ಇದಕ್ಕಿಂತ ಮುಂಚೆ ಭಕ್ತಿವಿನೋದ್ ಠಾಕೂರ್ ಕೂಡ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಈಗ ಈ ಒಂದು ಜಗತ್ತಿನಲ್ಲಿ ಈ ಕೃಷ್ಣನ ಭಕ್ತಿಯನ್ನ ಯಾರು ಈ ಎಲ್ಲರಿಗೂ ಹರಡ್ಲಿಕ್ಕೆ ಪ್ರಚಾರ ಮಾಡ್ಲಿಕ್ಕೆ ಇರುವಂತ ಒಬ್ಬ ಜೀವವನ್ನ ನನಗೆ ಮಗನಾಗಿ ಕಳಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರವಾಗಿ ಯಾವಾಗ ಈ ಸನ್ನಿವೇಶ ನೋಡ್ತಾರೋ ಅವಾಗ ಅನಿಸ್ತು ಇದು ದೇವರ ಒಂದು ಪ್ರಸಾದ ಅಂತ. ಅದಕ್ಕೆ ಅವರಿಗೆ ಬಿಮಲ ಪ್ರಸಾದ ಅಂತ ಹೆಸರು ಕೊಡ್ತಾರೆ. ಅದಾದ ನಂತರ 7 ಆದಾಗ ಬಿಮಲ ಪ್ರಸಾದ್ಗೆ ಅಷ್ಟರೊಳಗೆ ಪೂರ್ತಿ ಭಗವದ್ಗೀತೆ 700 ಶ್ಲೋಕಗಳು ಕಂಠಸ್ಥವಾಗಿತ್ತು. ಅವ್ರು ಏನನ್ನ ಓದಿದ್ರು ಕೂಡ ಅದು ತುಂಬಾನೇ ಎಲ್ಲ ಪೂರ್ತಿ ಜಾಪಕ ಇರ್ತಾ ಇತ್ತು. ಹಾಗಾಗಿ ಅವರು ತನ್ನ ತಂದೆ ಬರೆದಿದ್ದ ಎಲ್ಲ ಪುಸ್ತಕಗಳನ್ನು ಓದಲಿಕ್ಕೆ ಅವರು ತುಂಬಾ ಕಾತುರ ಪಡ್ತಾ ಇದ್ರು. ಅವ್ರಿಗೆ 25 ವರ್ಷ ಆಗುವಷ್ಟೊತ್ತಿಗೆ ಅವರು ಸಂಸ್ಕೃತದಲ್ಲಿ ಅವ್ರು ತುಂಬಾನೇ ಪಾಂಡಿತ್ಯವನ್ನು ಹೊಂದಿದ್ರು. ಅದಲ್ಲದೆ ಈ ಜ್ಯೋತಿಷ್ಯದಲ್ಲಿ ಕೂಡ ಅವರು ಸೂರ್ಯ ಸಿದ್ಧಾಂತ ಒಂದು ಪುಸ್ತಕವನ್ನು ಕೂಡ ಬರೀತಾರೆ. ಅದು ಈಗಲೂ ಕೂಡ ಜ್ಯೋತಿಷ್ ಶಾಸ್ತ್ರವನ್ನು ಯಾರು ಓದ್ತಾರೋ ಈಗಲೂ ಕೂಡ ಅದನ್ನ ರೆಫರ್ ಮಾಡ್ತಾರೆ. ಅವರ ಒಂದು ಪಾಂಡಿತ್ಯವನ್ನು ನೋಡಿ ಅವ್ರು ಇನ್ನೂ ಓದುತ್ತಿದ್ದಾಗ್ಲೇನೆ ಕಲ್ಕತ್ತಾ ಯೂನಿವರ್ಸಿಟಿಲಿ ಅವ್ರಿಗೆ ಪ್ರೊಫೆಸರ್ ಒಂದು ಪದವಿಯನ್ನ ರಿಸರ್ವ್ ಮಾಡಿಟ್ಟಿದ್ರು. ಆದ್ರೆ ಅವರು ಅದಾದ್ಮೇಲೆ ಅದನ್ನ ತಗೊಳ್ಳೋದಿಲ್ಲ. ಆದ್ರೆ ಅವರು ಅಷ್ಟೊಂದು ಪಾಂಡಿತ್ಯ ಇತ್ತು ಅವರಲ್ಲಿ. ಅವ್ರಿಗೆ 26 ವರ್ಷ ಆದಾಗ ಅವರ ತಂದೆ ಭಕ್ತಿವಿನೋದ್ ಠಾಕೂರ್ ಹೇಳ್ತಾರೆ, ನೀನು ಹೋಗಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರ ಹತ್ರ ನೀನು ಅವರ ಶಿಷ್ಯನಾಗುವಂತ. ಅವ್ರು ಹೋಗಿ ಅವ್ರನ್ನ ಅವ್ರ ಹತ್ರ ನಾನು ನಿಮಗೆ ಶಿಷ್ಯನಾಗಬೇಕು ಅಂತ ಕೇಳ್ತಾರೆ. ಆದ್ರೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವ್ರು ಹೇಳ್ತಾರೆ, ನಾನು ಅಷ್ಟೊಂದು ಓದ್ದವನಲ್ಲ, ನೀನು ಅಷ್ಟೊಂದು ಪಂಡಿತ, ನಾನು ಶಿಷ್ಯನಾಗಿ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವ್ರು 17 ಸಲ ಅವ್ರನ್ನ ಮತ್ತೆ ಮತ್ತೆ ಹೋಗಿ ಕೇಳ್ತಾರೆ. 17 ಸಲ ಯಾವಾಗ ಅವರು ಮತ್ತೆ ತಿರಸ್ಕರಿಸ್ತಾರೋ, ಪ್ರತಿ ಸಲ ಒಂದೊಂದು ರೀಸನ್ ಹೇಳಿ ಕಳಿಸ್ತಾ ಇದ್ರು. ನಾನು ಚೇತನ್ ಮಹಾಪ್ರಭುನ ಕೇಳ್ತೀನಿ, ಅವ್ರೇನಾದ್ರು ಹ್ಞೂ ಅಂತ ನಾನು ಒಪ್ಕೋತೀನಿ, ಇಲ್ಲ ಓ ನಾನು ಕೇಳದ್ ಮರ್ತೆ, ಹಾಗೆ ಬೇರೆ ಬೇರೆ ಒಂದು ರೀಸನ್ಸ್ ಕೊಡ್ತಾ ಇದ್ರು. 17 ಸಲ ಯಾವಾಗ ಅವ್ರು ಮತ್ತೆ ಅವಾಗ ಅವರು ರಿಜೆಕ್ಟ್ ಮಾಡ್ತಾರೋ, ಒಬ್ಬರು ಹೇಳ್ತಾರೆ, ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸದೇ ಇದ್ರೆ ನಾನು ಈ ಗಂಗಾ ನದಿಯಲ್ಲಿ ನೆಗೆದು ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತ. ಅವರ ಒಂದು ನಿಜವಾದ ಒಂದು ರೀತಿಯ ಆ ಕಾತುರತೆಯನ್ನು ನೋಡಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರು ಅವ್ರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಅದಾದ ನಂತರ ಅವರು 1905
ಒಂದು ಬಿಲಿಯನ್ ಅಂದ್ರೆ 100 ಕೋಟಿ ಭಗವಂತನ ನಾಮಸ್ಮರಣೆಯ ಒಂದು ಪ್ರತಿಜ್ಞೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಅವರು ಒಂದು ಸಣ್ಣ ಕುಟೀರದಲ್ಲಿ ಮಾಯಾಪುರದಲ್ಲಿ ಇದ್ಕೊಂಡು ಅಲ್ಲಿ ದಿನಕ್ಕೆ ಒಂದು ಸಲ ಅಡಿಗೆ ಮಾಡಿ ಸ್ವಲ್ಪ ಮಾತ್ರ ಪ್ರಸಾದವನ್ನು ತಗೊಳ್ತಾ ಇದ್ರು. ಕೆಲವೊಂದ್ಸಲ ಅವ್ರು ಎಷ್ಟು ದಿನನಿತ್ಯ 300,000 ಕಮ್ಮಿ ಅಂದ್ರು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. ಕೆಲವೊಂದ್ಸಲ ಮಳೆಗಾಲದಲ್ಲಿ ಮಳೆ ಬರ್ತಾ ಇತ್ತು, ಅದಕ್ಕೂ ಕೂಡ ಅವರು ಎದೆಗೊಂದದೆ ಒಂದು ಛತ್ರಿಯನ್ನು ಇಟ್ಕೊಂಡು ಜಪ ನಾಮಸ್ಮರಣೆ ಮಾಡ್ತಾ ಇದ್ರು. ಯಾಕೆಂತಂದ್ರೆ ನಾವು ಮೊದಲು ನಮ್ಮ ಒಂದು ಚೈತನ್ಯ ಚರಿತಾಮೃತದಲ್ಲಿ ಜನ್ಮ ಸಾರ್ಥಕರಿ ಕರಪರೋಪಕಾರ, ಮೊದಲು ನಾವು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನಾವು ನಮ್ಮನ್ನ ನಾವು ನಮಗೆ ಸಹಾಯ ಮಾಡ್ಕೋಬೇಕು, ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅದಾದ್ಮೇಲೆ ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ನಾನು ಒಂದು ನದಿಯ ದಡದಲ್ಲಿ ನಿಂತೀನಿ ಅಂತಂದ್ರೆ, ನಾನು ನದಿಯಲ್ಲಿ ಯಾರಾದರೂ ಹರ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನಾನು ಒಂದು ಸ್ಟೇಬಲ್ ಆಗಿ ನಿಂತಿರ್ಬೇಕು. ನನ್ನ ಪೊಸಿಷನ್ ಸ್ಟೇಬಲ್ ಇಲ್ಲ ಅಂತಂದ್ರೆ ಅವ್ರಿಗೆ ಕೈಕೊಟ್ಟಿ ಎಳೆಯಕ್ಕೆ ಹೋದ್ರೆ ನಾನೇ ನೀರೊಳಗೆ ಬಿದ್ದೋಗ್ತೀನಿ. ಹಾಗಾಗಿ ನಾವು ಮೊದಲು ದಡಕ್ಕೆ ಬಂದು ನಾನು ನಾನು ಯಾವ್ದಾದ್ರು ಒಂದು ಸ್ಟೇಬಲ್ ಒಂದು ಮರನೋ ಅಥವಾ ಏನೋ ಒಂದು ಹಗ್ಗನೋ ಇಟ್ಕೊಂಡಿನಿ, ಅವಾಗ ನಾನು ಬೇರೆ ಕೈ ಕೊಟ್ಟು ಎಳಿಬೋದು. ಅದನ್ನ ಅರ್ಥ ಮಾಡ್ಕೊಂಡವರು ಮೊದಲು ಅವರು ತಮ್ಮ ಜೀವನದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದ್ರು. ಅದಾದ ನಂತರ ಅವರು ತುಂಬಾ ಪಾಂಡಿತ್ಯವನ್ನು ಹೊಂದಿದ್ದರಿಂದ 1911 ಯಾವಾಗ ಭಕ್ತಿ ನೋಟಕ್ಕೆ ಅವರಿಗೆ ಒಂದು ಸಲ ಒಂದು ಸಮ್ಮೇಳನಕ್ಕೆ ಹೋಗ್ಬೇಕಾಗಿರುತ್ತೋ ಅವ್ರು ಹೋಗೋದಿಲ್ಲ, ಅವ್ರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಆ ಸಮ್ಮೇಳನದಲ್ಲಿ ಬ್ರಾಹ್ಮಣರು ಮತ್ತೆ ವೈಷ್ಣವರ ಎರಡ ಮಧ್ಯೆ ಒಂದಿನ ಸಮತೋಲನತೆ ಅಥವಾ ಅವರು ಯಾರು ಉತ್ಕೃಷ್ಟ ಅಥವಾ ಯಾರು ಹೂ ಇಸ್ ರಿಯಲ್ ವೈಷ್ಣವ ಅಂತ ಒಂದು ಡಿಬೇಟ್ ಇರುತ್ತೆ. ಅಲ್ಲಿ ಹೋಗಿ ಅದರಲ್ಲೂ ಕೂಡ ಅವ್ರು ಪಾಲ್ಗೊಂಡು ಇದ್ದಿದ್ರಲ್ಲೆಲ್ಲ ಇವರು ಸಣ್ಣವರು ಆದ್ರೂ ಕೂಡ ಅವ್ರು ಎಲ್ಲರನ್ನು ತಮ್ಮ ಉತ್ತರದಿಂದ ಅವರು ಸೋಲಿಸ್ತಾರೆ. ಅದಾದ ನಂತರ 1914 ಮತ್ತು 1915 ಅವರ ತಂದೆಯಾದ ಭಕ್ತಿನೋಡ್ ಠಾಕೂರ್ ಮತ್ತೆ ಗುರುಗಳಾದ ಭಕ್ತಿದಾನ್ ಗೌರ್ಕಿಶೋರ್ ದಾಸ್ ಬಾಜಿ ಮಹಾರಾಜ್ ಅವರ ದೇಹಾಂತ್ಯ ಆಗತ್ತೆ. 1918 ಅವರು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅವರು ಅದಾದ ನಂತರ ಅವರು ಸನ್ಯಾಸ ತಗೊಂಡ ನಂತರ ಅವರು ಈ ಪುಸ್ತಕದ ಒಂದು ಪ್ರಕಟಣೆಗೆ ತುಂಬಾ ಆದ್ಯತೆ ಕೊಡ್ತಾರೆ. ಪ್ರಿಂಟಿಂಗ್ ಬುಕ್ಸ್ ಅವ್ರು ಹೇಳ್ತಾ ಇದ್ರು, ನಾವು ಈ ಒಂದು ಸಣ್ಣ ಮೃದಂಗ ಇಟ್ಕೊಂಡು ನಾವು ಕೀರ್ತನೆ ಮಾಡ್ಬೋದು, ಭಗವಂತನ ನಾಮಸ್ಮರಣೆ ಮಾಡ್ಬೋದು, ಆದ್ರೆ ಯಾವಾಗ ಈ ಒಂದು ಭಗವಂತನ ಒಂದು ಆದೇಶ ಆಗ್ಲಿ ಅಥವಾ ಸಂದೇಶ ಆಗ್ಲಿ ಅದು ಜನಕ್ಕೆ ಹೋಗುತ್ತೋ ಬರವಣಿಗೆ ಮೂಲಕ, ಅದು ಇನ್ನೂ ಜಾಸ್ತಿ, ಅದಕ್ಕೆ ಬೃಹತ್ ಮೃದಂಗ ಅಂತ ಕರಿತಾ ಇದ್ರು. ಅದು ಯಾವಾಗ ಈ ಪುಸ್ತಕಗಳು ವಿತರಣೆ ಆಗಿ ಪುಸ್ತಕಗಳು ಬೇರೆ ಬೇರೆ ಕಡೆಗೆ ಹೋಗುತ್ತೋ ಆ ಪುಸ್ತಕಗಳಿಂದ ತುಂಬಾ ಜನರ ಹೃದಯ ಪರಿವರ್ತನೆ ಆಗುತ್ತೆ. ಅದನ್ನ ಅರ್ಥು ಅವರು ಪ್ರಿಂಟಿಂಗ್ ಪ್ರೆಸ್ನ ಅವರು ಈಗ ಎಲ್ಲರದ್ದು ಕಂಪನಿಲೆಲ್ಲ ಲೋಗೋ ಇರುತ್ತೆ, ಅದೇ ತರ ಗೌಡಿಯ ಮಠದ ಒಂದು ಲೋಗೋದಲ್ಲೂ ಕೂಡ ಪ್ರಿಂಟಿಂಗ್ ಪ್ರೆಸ್ನ ಕೂಡ ಇಟ್ಟಿದ್ರು, ಯಾಕಂದ್ರೆ ಅದಕ್ಕೆ ಅವರು ಅಷ್ಟೊಂದು ಆದ್ಯತೆ ಕೊಟ್ಟಿದ್ರು. ಹೇಗೆ ಈ ಒಂದು ಪುಸ್ತಕ ಅಥವಾ ಬರವಣಿಗೆ ಜೀವನವನ್ನೇ ಮಾರ್ಪಾಡು ಮಾಡುತ್ತೆ ಅನ್ನೋದಕ್ಕೆ ಬೇಕಾದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಸಲ ಇಬ್ರು ಪಾಶ್ಚಾತ್ಯ ದೇಶದವರು ಶ್ರೀರಂಗಮಕ್ಕೆ ಬಂದಿದ್ರು, ಹಾಲಿ ಒಂದು 15-20 ವರ್ಷದ ಕೆಳಗಾಗಿರೋ ಒಂದು ಘಟನೆ. ಅಲ್ಲಿ ಬಂದವರು ಎಲ್ಲ ಶ್ರೀರಂಗನಾಥನ ದರ್ಶನ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಜಗನ್ನಾಥನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ತಿರುವಾಗ ಅಲ್ಲಿ ಜಗನ್ನಾಥನ ದರ್ಶನ ಮಾಡ್ತಾ ಮಾಡ್ತಾ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಇಳಿತಾ ಇರುತ್ತೆ. ಅದನ್ನು ನೋಡಿ ಅವ್ರ ಜೊತೆಗಿದ್ದ ಇನ್ನೊಬ್ರು ಶ್ರೀ ವೈಷ್ಣವರು ಭಾರತೀಯರು ಅವ್ರು ಹೇಳ್ತಾರೆ, ಅಲ್ಲ ನೀವು ಪಾಶ್ಚಾತ್ಯ ದೇಶದಲ್ಲಿ ಹುಟ್ಟಿದವರು, ನೀವು ಭಗವಂತನ ನೋಡಿ ನಿಮ್ಮ ಕಣ್ಣಲ್ಲಿ ಇಷ್ಟೊಂದು ಧಾರಾಕಾರವಾಗಿ ನೀರು ಇಳಿತಾ ಇದೆ, ನಿಮ್ಮ ಭಕ್ತಿಯನ್ನ ಪ್ರೀತಿಯನ್ನು ನೋಡಿ ನಮಗೂ ಕೂಡ ಒಂದು ರೀತಿಯಲ್ಲಿ ನಮ್ಮಲ್ಲಷ್ಟು ಭಕ್ತಿ ಇಲ್ವಲ್ಲ ಅಂತ ಅನಿಸ್ತಾ ಇದೆ, ನೀವು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದನ್ನ ಕೇಳ್ತಿದ್ದಾಗೆ ಈ ಪಾಶ್ಚಾತ್ಯ ದೇಶದಿಂದ ಬಂದಿದ್ದು ರಷ್ಯಾದವರು ಅವ್ರು ಹೇಳ್ತಾರೆ, ನೋಡಿ ದಯವಿಟ್ಟು ಕ್ಷಮಿಸಿ, ನೀವೇನಾದ್ರೂ ನನಗೆ ಹೊಗಳಲಿಕ್ಕೆ ಇಷ್ಟ ಇದ್ರೆ ನನ್ನನ್ನು ಹೊಗಳ್ಬೇಡಿ, ಶೀಲ ಪ್ರಭುಪಾದರನ್ನು ಹೊಗಳಿ. ಏಕೆಂತಂದ್ರೆ ನನ್ನ ಮೊದಲ ಜೀವನದ ಬಗ್ಗೆ ನೀವೇನಾದ್ರು ಕೇಳಿದ್ರೆ ನೀವು ಈ ರೀತಿ ಮಾತಾಡೋದಿಲ್ಲ ಅಂತ ಅವರು ಪೂರ್ವ ಜನದ ಬಗ್ಗೆ ಹೇಳ್ತಾರೆ, ಪೂರ್ವ ಜೀವನದ ಬಗ್ಗೆ. ಅವ್ರು ಹೇಳಿದ್ರು, ನಾನು ಇದಕ್ಕಿಂತ ಮುಂಚೆ ರಷ್ಯಾದಲ್ಲಿ ಕಸಾಯಿಖಾನೆ ಅಥವಾ ಏನಂದ್ರೆ ಬುಚ್ಚರ್ ಶಾಪ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಪ್ರತಿನಿತ್ಯ ನನ್ನ ಒಂದು ಕೆಲಸ ಏನು ಅಂತಂದ್ರೆ ಬೇರೆ ಬೇರೆ ಪ್ರಾಣಿಗಳ ಹತ್ಯೆ ಮಾಡೋದು. ನಾನು ಎಷ್ಟು ಪ್ರಾಣಿಗಳ ತಲೆಯನ್ನ ಕಡಿತೀನೋ ಅದಕ್ಕೆ ತಕ್ಕಾಗಿ ನನಗೆ ಸಂಬಳ ಸಿಗ್ತಾ ಇತ್ತು.
ಒಂದು ದಿನ ಹೀಗೆ ಕೆಲಸದ ಮಧ್ಯದಲ್ಲಿ ಒಂದು ಬ್ರೇಕ್ ಇತ್ತು. ನನ್ನ ಪೂರ್ತಿ ಏಪ್ರಾನ್ ಇತ್ತು, ಕೈಯಲ್ಲಿ ಗ್ಲೌಸ್ ಇತ್ತು, ಪೂರ್ತಿ ಏಪ್ರಾನ್ ಪೂರ್ತಿ ರಕ್ತಯುತವಾಗಿತ್ತು, ರಕ್ತ ತೊಟ್ಟಿಗ್ತಾ ಇತ್ತು. ಬ್ರೇಕ್ ಅಲ್ಲಿ ನಾನು ಒಂದ್ ಸ್ವಲ್ಪ ಟೀ ಕುಡಿದು ಹೋಗೋಣ ಅಂತ ಬಂದೆ. ಟೀ ಕುಡಿಯಕ್ ಬಂದ, ಕ್ಯಾಂಟೀನ್ಗೆ ಬಂದಾಗ ಟೀ ಕುಡ್ದೆ ತಗೊಂಡೆ. ಅದ್ರ ಜೊತೆಗೆ ಬಿಸ್ಕೆಟ್ ಬ್ರೆಡ್ ಏನೋ ತಗೊಳಕ್ ಹೋದಾಗ ಒಂದು ಪೇಪರ್ ಅಲ್ಲಿ ಕೊಟ್ರು. ಆ ಪೇಪರ್ ಅಲ್ಲಿ ಕುಡಿತಾ ಇರೋ ನೋಡಿದೆ, ಆ ಪೇಪರ್ ನನ್ನ ಆಕರ್ಷಿಸಿತು. ಏನಕ್ಕೆ ಅಂತಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಬರ್ದಿತ್ತೇನೋ, ಯಾಕೆಂದ್ರೆ ರಷ್ಯಾದಲ್ಲಿ ಆ ಸಮಯದಲ್ಲಿ ಇಂಗ್ಲಿಷ್ ಸ್ವಲ್ಪ ಅಷ್ಟೊಂದು ಪ್ರಚಲಿತವಾಗಿತ್ತು. ಆದ್ರೂ ಕೂಡ ಈ ಊರಿದ್ದ ಜಾಗದಲ್ಲೆಲ್ಲ ಅಷ್ಟೊಂದು ಇದಿರಲಿಲ್ಲ, ಎಲ್ಲರಿಗೂ ರಷ್ಯನ್ ಬರ್ತಾ ಇತ್ತು, ಆದ್ರೆ ಇಂಗ್ಲಿಷ್ ಬರ್ತಾ ಇದ್ರು ಕೆಲವರು, ಇವ್ರಿಗೆ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಬರ್ತಾ ಇತ್ತು. ಅದಕ್ಕೆ ನಾನು ಅದನ್ನ ತುಂಬಾ ಕಾತುರತೆಯಿಂದ ಅದನ್ನ ಏನಿದೆ ಅಂತ ನೋಡೋಣ ಅಂತ ಓದ್ತಾ ಹೋದೆ. ಅವಾಗ ಕಮ್ಯುನಿಸ್ಟ್ ಗವರ್ಮೆಂಟ್ ಕೂಡ ಇತ್ತು. ಅದನ್ನ ನೋಡ್ತಾ ಇದ್ದಾಗೆ ಅದ್ರ ಬರ್ದಿದ್ದು ಓದ್ತಿದ್ದಾಗೆ ಅದು ಓ ನಿಜ ಅನ್ನಿಸ್ತು. ಇಟ್ ಮೇಡ್ ಸೋ ಮಚ್ ಆಫ್ ಸೆನ್ಸ್. ಇದು ಎಲ್ಲಿ ಸಿಕ್ತು ಅಂತ ಆ ಟಿ ಅಂಗಡಿಯವ್ರನ್ನ ಕೇಳ್ತಾರೆ. ಯಾರೋ ಹೀಗೆ ಹೋಗ್ತಾ ಇದ್ರು, ಅವ್ರು ಕೊಟ್ಟು ಹೋದ್ರು, ಎಲ್ಲಿ ಹೋದ್ರು, ಈ ದಾರಿಲಿ ಹೋದ್ರು ಅಂತಾರೆ. ಆ ಒಂದು ಆ ವೇಷದಲ್ಲಿ ಅವರು ಓಡ್ತಾರ ಅವ್ರ ಹಿಂದೆ. ಆ ಜಾಗದಲ್ಲಿ ಹೋದ್ರೆ ಅಲ್ಲಿ ಕೆಲವು ಭಕ್ತರು ಕೀರ್ತನೆ ಮಾಡ್ತಾ ಇದ್ರು, ಪುಸ್ತಕ ವಿತರಣೆ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಇದು ನೀವು ಕೊಟ್ಟಿದ್ದ ಅಂತ. ಅದನ್ನ ನೋಡಿ ಅವರಿದ್ದವರು ಹೌದು ಅಂತಾರೆ, ನನಗೆ ಇನ್ನೂ ಬೇಕು ಪುಸ್ತಕ ಅಂತ ಕೇಳ್ತಾರೆ. ಅದಾದ್ಮೇಲೆ ಆ ಪುಸ್ತಕ ತಗೊಂಡು ಆ ಓದಿ, ಅದಾದ ನಂತರ ಆ ಪುಸ್ತಕ ಓದ್ತಿದ್ದಾಗ ಗೊತ್ತಾಯ್ತು, ಓಹೋ ನಾವು ಯಾವಾಗ ಬೇರೆ ಪ್ರಾಣಿಗಳಿಗೆ ನಾವು ಪ್ರಾಣಿಗಳ ಜೀವ ತೆಗಿತೀವೋ ಅವಾಗ ಅದರಿಂದ ನಮಗೂ ಕೂಡ ಪಾಪ ಬರುತ್ತೆ. ನಮಗೆ ಕೈ ಒಂದು ಈ ಸಣ್ಣ ಬ್ಲೇಡ್ ತಗೊಂಡು ಕಟ್ಟಾದ್ರೆ ನಮಗೂ ನೋವಾಗುತ್ತೆ, ಅದೇ ತರ ಬೇರೆ ಜೀವಗಳಿಗೂ ಕೂಡ ಆ ರೀತಿ ಕಟ್ಟಾದಾಗ ನೋವಾಗುತ್ತೆ. ಹಾಗಾಗಿ ನಾನು ಬೇರೆಯವ್ರಿಗೆ ನೋವು ಕೊಡಬಾರ್ದು ಅಂತ ಅರ್ಥ ಆಯ್ತು. ಅದಾದ್ಮೇಲೆ ಬರೀ ಆ ಪುಸ್ತಕ ಓದಿ ಅವರು ತಮ್ಮ ಜೀವನದಲ್ಲಿ ಆ ಕೆಲಸವನ್ನು ಬಿಟ್ಟು ಪ್ರತಿದಿನ 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರು. ಅದನ್ನೇ ವೈಷ್ಣವತೆ ಮತ್ತೆ ಭಗವದ್ಗೀತೆಯ ಒಂದು ಏನು ಪ್ರಿನ್ಸಿಪಲ್ಸ್ ಇದೆ ಅದನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಅದಾದ್ಮೇಲೆ ನಾನು ಈಗ ಬಂದಿದ್ದೀನಿ. ಹಾಗಾಗಿ ನಿಜವಾದ ಒಂದು ಏನಾದ್ರು ನೀವು ಈ ಒಂದು ಹೊಗಳ್ಬೇಕು ಅಂತಂದ್ರೆ ಶ್ರೀಲ ಪ್ರಭುಪಾದರನ್ನ ಹೊಗಳಿ ಅಂತ. ಯಾಕೆಂದ್ರೆ ಅವರ ಪುಸ್ತಕ ಅದೊಂದು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತ ಕನ್ನಡದಲ್ಲೂ ಕೂಡ ಇದೆ. ಆ ಪುಸ್ತಕದ ಒಂದು ಹಾಳೆ ಓದಿ ಅವರ ಜೀವನ ಪೂರ್ತಿ ಪರಿವರ್ತನೆ ಆಗಿತ್ತು. ಅದೇ ರೀತಿಯಾಗಿ ಶ್ರೀಲ ಪ್ರಭುಪಾದರು ಕೂಡ ಅವರಿಗೆ ಈ ಪುಸ್ತಕ ಬರೀಲಿಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ದು ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರತಿ ಠಾಕೂರ್ ಅವರು. ಅವರಂದ್ರು, ನಿಮಗೆ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಹಣ ಸಿಕ್ಕಿದ್ರೆ ನೀವು ಬರೆದಿರುವಂತ ಕೃಷ್ಣನ ಬಗ್ಗೆ ಭಗವದ್ಗೀತೆ ಬಗ್ಗೆ ಪುಸ್ತಕಗಳನ್ನ ಬರೆದು ಅದನ್ನ ವಿತರಣೆ ಮಾಡಿ ಅಂತ ಹೇಳಿದ್ರು. ಇಫ್ ಯು ಎವರ್ ಗೆಟ್ ಮನಿ ಪ್ರಿಂಟ್ ಬುಕ್ಸ್ ಅಂತಂದ್ರು. ಅದನ್ನ ಶ್ರೀಲ ಪ್ರಭುಪಾದರು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅವರು ಈ ಪುಸ್ತಕ ಪಬ್ಲಿಷ್ ಮಾಡಿ ವಿತರಣೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಹಾಗಾಗಿ ಭಕ್ತಿ ಸಂತರ್ತಿ ಠಾಕೂರ್ ಕೂಡ ಈ ಒಂದು ಪುಸ್ತಕದ ಒಂದು ಪ್ರಿಂಟಿಂಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಅದಲ್ಲದೆ ಆ ಸಮಯದಲ್ಲಿ ಅವರು ವೈಷ್ಣವ ತೋಷಣಿ ಅಂತ ಒಂದು ಡೈಲಿ ನ್ಯೂಸ್ ಪೇಪರ್ ಕೂಡ ಅವರು ಪಬ್ಲಿಷ್ ಮಾಡ್ತಾ ಇದ್ರು. ಅದಾದ ನಂತರ ಶ್ರೀಲ ಪ್ರಭುಪಾದರು ತಮ್ಮ ಒಂದು ದೈನಂದಿಕ ಜೀವನದಲ್ಲಿ ಅವ್ರಿಗೆ ತಕ್ಷಣ ತಮ್ಮನ್ನು ತಾವೇ ಪೂರ್ತಿ ಭಕ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಆಗ್ಲೇ 1922 ಅವಾಗ ಮೊದಲನೇ ಸಲ ಭೇಟಿ ಮಾಡ್ತಾರೋ ಅಷ್ಟೊತ್ತಿಗಾಗ್ಲೇ ಅವ್ರಿಗೆ ಮದುವೆ ಆಗಿತ್ತು, ಮತ್ತೆ ಸಣ್ಣ ಒಂದು 2 ವರ್ಷದ ಮಗು ಕೂಡ ಆಯ್ತು. ಹಾಗಾಗಿ ಶ್ರೀಲ ಪ್ರಭುಪಾದರು ಆದ್ರೆ ಅದನ್ನ ನಾನು ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ರು. ಅವ್ರ ಮನ್ಸಿಗೆ ಬರುತ್ತೆ, ಸರಿ ನಾನು ಈಗ ಅಕಸ್ಮಾತ್ ಮದ್ವೆ ಆಗಿಲ್ಲ ಅಂತಂದಿದ್ರೆ ನಾನು ಕೂಡ ನನ್ನ ಜೀವನವನ್ನೇ ಕೃಷ್ಣನ್ ಕೊಡ್ಬೋದಿತ್ತು ಈ ಪ್ರಚಾರ ಕಾರ್ಯದಲ್ಲಿ. ಆದ್ರೆ ಈಗ ಮದ್ವೆ ಆಗಿರೋದ್ರಿಂದ ನಾನು ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಸಂಪಾದನೆ ಮಾಡಿ ಅದರಿಂದ ನಾನು ಪುಸ್ತಕ ವಿತರಣೆಯಲ್ಲಿ ಸಹಾಯವನ್ನು ಮಾಡ್ತೀನಿ ಅಂತ ಅವರು ಆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇ ನಿಟ್ಟಿನಲ್ಲಿ ಅವರು ಆ ಸಮಯದಲ್ಲಿ ಅವರು ಡಾಕ್ಟರ್ ಬೋಸ್ ಅಂತ ಒಬ್ರು ಒಂದು ಕಂಪನಿ ಇರುತ್ತೆ, ಈ ಫಾರ್ಮಸ್ಯೂಟಿಕಲ್ ಕಂಪನಿ, ಔಷಧಿ ಎಲ್ಲ ಮಾಡೋ ಕಂಪನಿ, ಅದರಲ್ಲಿ ಅವರು ಆ ಒಂದು ಹುದ್ದೆಯನ್ನ ತಗೊಂಡು ಅವರು ಡಾಕ್ಟರ್ ಬೋಸ್ ಇವ್ರಿಗೆ ಗೊತ್ತಿತ್ತು, ಇವ್ರ ತಂದೆಗೂ ಕೂಡ ಪರಿಚಯ ಇತ್ತು. ಹಾಗೆ ಅವ್ರು ಹೇಳ್ತಾರೆ, ನೀವು ಪೂರ್ತಿ ಉತ್ತರ ಭಾರತಕ್ಕೆ ನೀವು ರೆಪ್ರೆಸೆಂಟೇಟಿವ್ ಆಗಿ ಬನ್ನಿ, ನೀವು ಅವರಿಂದ ಎಲ್ಲ ಸಾಮಾನೆಲ್ಲ ತಗೊಂಡು ಬೇರೆ ಬೇರೆ ಕಡೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ
ಅದರಿಂದ ಸಂಪಾದನೆ ಮಾಡಲಿಕ್ಕೆ ಇದ್ ಮಾಡಿದ್ರು. ಹಾಗಾಗಿ ಉತ್ತರ ಭಾರತದಲ್ಲಿ ಎಲ್ಲಿರೋದು ಅಂತ ನೋಡಿದಾಗ ಅವರು ಅಲಹಾಬಾದ್ ಅಲ್ಲಿ ಅವರು ಬೇಸ್ ನ ಮಾಡ್ಕೋತಾರೆ. ಆ ಸಮಯದಲ್ಲಿ ಅಲಹಾಬಾದ್ ಬರ್ತಾರೆ. ಅಲಹಾಬಾದ್ಗೆ ಆ ಸಮಯ ಅವಾಗಿನ ಹೆಸರಿತ್ತು ಪ್ರಯಾಗರಾಜ್, ಈಗಲೂ ಕೂಡ ಅದೇ ಹೆಸರಿದೆ. ಏಕೆಂದ್ರೆ ಅಲ್ಲಿ ಮೂರು ನದಿಗಳ ಸಂಗಮವಾಗತ್ತೆ. ಅಲ್ಲಿಗೆ ಬಂದಾಗ ಅಲ್ಲಿ ಅವರು ಒಂದು ಈ ಪ್ರಯಾಗರಾಜ್ ಫಾರ್ಮಸಿ ಅಂತ ಓಪನ್ ಮಾಡ್ತಾರೆ. ಅಲ್ಲಿ ಅದನ್ನ ಓಪನ್ ಮಾಡಿದವರು ಕೂಡ ಪ್ರತಿನಿತ್ಯ ಅವರು ಹೇಗೆ ಜಾಸ್ತಿ ಹಣವನ್ನ ಸಂಪಾದನೆ ಮಾಡ್ಬೋದು ಅಂತ ಆಲೋಚಿಸ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಜಾಸ್ತಿ ಹಣ ಸಂಪಾದನೆ ತಮ್ಮ ಒಂದು ಇಂದ್ರಿಯ ತೃಪ್ತಿಗೋಸ್ಕರ, ನನಗೋಸ್ಕರ ಅಲ್ಲ, ನಾನು ಜಾಸ್ತಿ ಹಣ ಸಂಪಾದನೆ ಮಾಡಿದ್ರೆ ಅದನ್ನ ನಾನು ಬೇಕಾದ್ರೆ ನನ್ನ ಗುರುಗಳಿಗೆ ಯಾವ್ದಾದ್ರು ಒಂದ್ ರೀತಿ ಸಹಾಯ ಮಾಡ್ಬೋದು ಅಂತ ಒಂದ್ ರೀತಿ ಆಲೋಚನೆಯಲ್ಲಿ. ಹಾಗಾಗಿ ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಬರೀ ಯಾವಾಗ ನಾವು ಕಾವಿ ಬಟ್ಟೆ ಉಟ್ಟು ಅಥವಾ ಕಾಡಿಗೆ ಹೋಗಿ ಮಾಡ್ಬೇಕು ಅಂತಿಲ್ಲ. ಅದೇ ಒಂದು ಕಾರಣವನ್ನ ಅರ್ಜುನ ಕೂಡ ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಭಗವದ್ಗೀತೆಯಲ್ಲಿ ಅರ್ಜುನ ಯಾವಾಗ ಕೃಷ್ಣ ಯುದ್ಧ ಮಾಡುವಂತ ಅಂದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ನಾನು ನನ್ನ ಒಂದು ಗುರುಗಳಾಗ್ಲಿ ಅಥವಾ ಹಿರಿಯರಾಗ್ಲಿ ಅವರನ್ನ ಕುಂದು ನಾನು ಹೇಗೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಅಥವಾ ನನ್ನ ತಮ್ಮಂದ್ರಾದ ಕೌರವರನ್ನ ಅವರನ್ನ ಸಂಹಾರ ಮಾಡಿ ಅದಾದ ನಂತರ ರಾಜ್ಯ ಸಿಕ್ಕಿದ್ರು ಕೂಡ ನಾನು ಅದನ್ನ ಹೇಗೆ ಖುಷಿಯಿಂದ ಅದನ್ನ ಭೋಗಿಸ್ಲಿಕ್ಕೆ ಸಾಧ್ಯ ಇದೆ, ಆಗೋದಿಲ್ಲ. ಹಾಗಾಗಿ ನಾನು ನನಗೆ ಬೇಡ, ನಾನು ಕಾಡ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಕ್ಷತ್ರಿಯ, ನೀನು ಕ್ಷತ್ರಿಯನಾಗಿರೋದ್ರಿಂದ ನೀನು ಕಾಡ್ಗೆ ಹೋಗಿ ಅಲ್ಲಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಕಾಡ್ಗೆ ಹೋದ್ರು ಕೂಡ ಕಾಡಲ್ಲಿ ನೀನ್ ಯಾರಿಗಾದ್ರೂ ಭಿಕ್ಷೆ ಬಿಡಕ್ ಹೋಗ್ತೀಯ, ಯಾರಾದ್ರೂ ಭಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ತಕ್ಷಣ ನಿನ್ ಕತ್ತಿ ತೆಗಿತೀಯ. ಏ ನೀನು ಗೃಹಸ್ಥ, ಗೃಹಸ್ಥನಾಗಿ ಯಾರಾದ್ರೂ ಮನೆ ಬಾಗಿಲು ಬಂದು ಏನಾದ್ರು ಭಿಕ್ಷೆ ಬೇಡದಾಗ ಅವ್ರಿಗೆ ಏನಾದ್ರೂ ನಿನ್ ಕೈಲಾದಷ್ಟು ಕೊಡ್ಬೇಕು, ದಾನವನ್ನು ಕೊಡ್ಬೇಕು. ಆದ್ರೆ ನೀನು ಗೃಹಸ್ಥ ಆಶ್ರಮದ ಒಂದು ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ನೀನು ನಿನ್ನ ಕತ್ತಿ ತೆಗಿತೀಯ. ಹಾಗಾಗಿ ನಿನ್ನ ಒಂದು ಈ ಕ್ಷತ್ರಿಯ ಸ್ವಭಾವವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀನು ಯುದ್ಧವನ್ನು ಮಾಡುವಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಪಾಂಡವರನ್ನು ಕೂಡ ನೋಡಿದ್ರೆ ನಾವು ಅವರು ಕೃಷ್ಣನ ತಮ್ಮ ಜೀವನದಲ್ಲಿ ಕೇಂದ್ರವಾಗಿಟ್ಕೊಂಡಿದ್ರು. ಆದ್ರೆ ಅದರರ್ಥ ಎಲ್ಲವನ್ನ ಬಿಟ್ಟು ಅದನ್ನು ಮಾಡಿದ್ರು ಅಂತಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಭಕ್ತಿಯನ್ನು ಮಾಡ್ಲಿಕ್ಕೆ ಮನೆಯನ್ನು ತ್ಯಾಗ ಮಾಡಿ ಬರೀ ಮಠದಲ್ಲಿ ಇದ್ದುಕೊಂಡು ಅಥವಾ ಕಾಡಿಗೆ ಹೋಗಿ ಎಲ್ಲವನ್ನು ಬಿಟ್ಟು ಮಾಡ್ಬೇಕು ಅಂತ ಏನಿಲ್ಲ. ಕೆಲವೊಬ್ಬರಿಗೆ ಕೆಲವು ಅನ್ಸುತ್ತೆ, ಓ ಭಕ್ತಿ ಮಾಡ್ಬೇಕು ಅಥವಾ ಏನಾದ್ರು ಭಗವಂತನ ಸೇವೆ ಮಾಡ್ಬೇಕು ಅಂತಂದ್ರೆ ಅದರ ಅರ್ಥ ಏನೋ ಎಲ್ಲ ಬಿಟ್ಟು ಸನ್ಯಾಸ ತಗೋಬೇಕು ಅಂತ ಇಲ್ಲ. ಆ ಶಾಸ್ತ್ರದಲ್ಲಿ ನೋಡ್ತೀವಿ, ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ ಅಥವಾ ಅಂಬರೀಷ್ ಮಹಾರಾಜ ಇವರೆಲ್ಲ ನೋಡ್ತೀವಿ, ಇವರೆಲ್ಲ ರಾಜ್ಯ ಆಳ್ತಾ ಇದ್ರು, ಕುಲಶೇಖರ ಮಹಾರಾಜ. ಆದ್ರೆ ಅವರು ರಾಜ್ಯ ಏನೇ ನಡೆಸ್ತಾ ಇದ್ರು ಕೂಡ ಅವರ ಒಂದು ಜೀವನದ ಕೇಂದ್ರ ಕೃಷ್ಣನಾಗಿದ್ದ. ಅದೇ ರೀತಿಯಾಗಿ ನಾವು ಯಾವಾಗ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡ್ಲಿ, ಯಾರೇ ಒಬ್ರು ಇಂಜಿನಿಯರ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ಲಾಯರ್ ಆಗಿರ್ಲಿ, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಲಿ ಅಥವಾ ಟೀಚರ್ ಆಗಿರ್ಲಿ ಅಥವಾ ಏನೇ ಒಂದು ಕೆಲಸ ಇರ್ಲಿ, ಆದ್ರೆ ನಮ್ಮ ಜೀವನದಲ್ಲಿ ಕೃಷ್ಣನರ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಕೃಷ್ಣ ಕೊಟ್ಟಿರುವಂತ ಭಗವದ್ಗೀತೆಯ ಒಂದು ಜ್ಞಾನವನ್ನ ನಾವು ಕೇಂದ್ರೀಕೃತವಾಗಿಸ್ಕೊಂಡು ನಾವು ಜೀವನ ಯಾವಾಗ ನಡೆಸ್ತೀವೋ ಅದು ನಿಜವಾದ ಸಾಧುವಿನ ಜೀವನ. ಹಾಗಾಗಿ ಶ್ರೀಲ ಪ್ರಭುಪಾದರು ಕೂಡ ಸತತವಾಗಿ ಆಲೋಚನೆ ಮಾಡ್ತಿದ್ರು, ಹೇಗೆ ನಾನು ನನ್ನ ಗುರುಗಳ ಕೊಟ್ಟಿರುವಂತ ಆದೇಶ ಅವರು ಪ್ರಚಾರ ಮಾಡ್ಲಿಕ್ಕೆ ಹೇಳಿದರೆ ನನಗೆ ಈ ಭಗವದ್ಗೀತೆಯ ಒಂದು ಸಂದೇಶವನ್ನ ಅದನ್ನ ಹೇಗೆ ಮಾಡ್ಬೋದು, ನನ್ನ ಕೈಲಿ ಈಗ ಆಗ್ತಾ ಇಲ್ಲ, ಆದ್ರೆ ಅದಕ್ಕೆ ನಾನು ನನ್ನ ಒಂದು ಏನು ನಾನು ಗಳಿಸಿರುವಂತ ಹಣ ಇದೆಯೋ ಅದರಿಂದ ಸಹಾಯ ಮಾಡ್ಬೋದು. ಹಾಗಿದ್ರೆ ಭಾಗವತದಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ಪ್ರಾಣೇರ್ ಅರ್ಥೇರ್ ದಿಯಾವಾಚ. ನಾವು ಕೃಷ್ಣನ ಸೇವೆಯನ್ನು ಹೇಗೆ ಮಾಡ್ಬೋದು ಅಂತಂದ್ರೆ ಈ ನಾಲ್ಕು ರೀತಿಯಾಗಿ, ಪ್ರಾಣೇರ್, ಕೆಲವೊಬ್ರು ತಮ್ಮ ಪ್ರಾಣವನ್ನ ಭಗವಂತನ ಸೇವೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆದ್ರೆ ಅದು ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ ಅಥವಾ ಎಲ್ಲರೂ ಮಾಡ್ಬೇಕು ಅಂತಿಲ್ಲ. ಕೆಲವರು ತಮ್ಮ ಪ್ರಾಣವನ್ನ ಕೊಡ್ತಾರೆ. ಪ್ರಾಣವನ್ನ ಕೊಡ್ಲಿಕ್ಕೆ ಆಗದೆ ಇದ್ರೆ ಪ್ರಾಣಕ್ಕೆ ಸರಿಸಮಾನವಾದ ಏನು ಆದಾಯ ಅಥವಾ ಅರ್ಥ ಅಂತಂದ್ರೆ ನಾವು ಏನ್ ಸಂಪಾದನೆ ಮಾಡ್ತೀವೋ ಅದನ್ನ ನಾವು ಕೊಡ್ಬೇಕು, ದಾನವನ್ನ ಕೊಡ್ಬೇಕು. ದಾನವನ್ನ ಯಾಕೆ ಕೊಡ್ಬೇಕು ಅಂತಂದ್ರೆ
ನಾವು ಏನೇ ಗಳಿಸ್ಲಿ ಅದರಲ್ಲಿ ಆ ಗಳಿಕೆಯಲ್ಲಿ ಸ್ವಲ್ಪನಾದ್ರೂ ಪಾಪ ಇದ್ದೇ ಇರುತ್ತೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಓ ನಾನೇನು ಪಾಪ ಮಾಡ್ತಾ ಇಲ್ಲ, ಆದ್ರೆ ನಾನು ಬರಿತಾ ಇರೋ ಸಾಫ್ಟ್ವೇರ್ ಅಥವಾ ಏನೋ ಒಂದು ಕೋಡಿಂಗ್ ಏನಿದೆಯಲ್ಲ ಅದ್ ಯಾವ್ದೋ ಒಂದು ಕಸಾಯಿಖಾನೆಯಲ್ಲಿ ಉಪಯೋಗಿಸ್ತಾ ಇದ್ರೆ ಅಥವಾ ಬೇರೆ ಇನ್ನೇನೋ ಒಂದು ಕೆಟ್ಟ ಕೆಲಸಕ್ಕೂ ಉಪಯೋಗಿಸಿದ್ರೆ ಅದರಿಂದ ನನಗೂ ಕೂಡ ಒಂದು ಸಣ್ಣ ರಿಯಾಕ್ಷನ್ ಅದು ನಂಗೆ ಬಂದೇ ಬರುತ್ತೆ. ಹಾಗಾಗಿ ನಾವ್ ಏನೇ ಮಾಡ್ತಾ ಇರಲಿ ಅದ್ರಲ್ಲಿ ಪಾಪ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸ್ವಲ್ಪನಾದ್ರೂ ಅದು ಎಲ್ಲೋ ಒಂದು ರೀತಿಯಲ್ಲಿ ಇರ್ಬೋದು. ಅದೇ ನಾವ್ ಯಾವಾಗ ಭಗವಂತನಿಗೆ ನಮ್ಮ ಒಂದು ನಾವು ಗಳಿಸಿರೋ ಒಂದು ಸಂಪಾದನೆಯನ್ನ ಅರ್ಪಣೆ ಮಾಡ್ತೀವೋ ಅದಕ್ಕೆ ಅವಾಗ ಅದರಿಂದ ಭಗವಂತ ಅದನ್ನ ಶುದ್ಧೀಕರಿಸ್ತಾನೆ. ಅದರರ್ಥ ನಾವ್ ಎಲ್ಲದನ್ನು ಕೊಡ್ಬೇಕು ಅಂತೇನಿಲ್ಲ. ಕೃಷ್ಣ ಅವನೇನ್ ನಾವ್ ಎಲ್ಲದನ್ನು ಕೊಡುವನಲ್ಲ, ಎಷ್ಟಾಗುತ್ತೋ ಅಷ್ಟು. ಅದಕ್ಕೆ ಕೃಷ್ಣ ಕೂಡ ಭಗವದ್ಗೀತೆಲಿ 17-18 ಅಧ್ಯಾಯದಲ್ಲೂ ಕೂಡ ಈ ಒಂದು ಚಾರಿಟಿ ದಾನದ ಬಗ್ಗೆ ಹೇಳ್ತಾರೆ. ಹೇಗೆ ದಾನ ಕೂಡ ಮೂರು ಗುಣಗಳಲ್ಲಿದೆ, ಸತ್ವಗುಣ, ರಜಗುಣ, ತಮೋಗುಣ. ತಮೋಗುಣ ಅಂತ ಅಂದ್ರೆ ತಮೋಗುಣ ದಾನ ಅಂತ ಅಂದ್ರೆ ಯಾರಿಗೋ ಯಾರಿಗದು ಸರಿಯಾಗಿ ಉಪಯೋಗಿಸ್ತಾರೋ ಇಲ್ವೋ ಯಾರಿಗೋ ಕಣ್ಣು ಮುಚ್ಕೊಂಡು ಕೊಟ್ಬಿಡೋದು. ಅದ್ರ ಆರತಿ ಕೊಟ್ಟಾಗ ದಾನ ಅವ್ರೇನಾದ್ರು ಕೆಟ್ಟದಾಗಿ ಉಪಯೋಗಿಸ್ರೆ ಅದರಿಂದ ನಮಗೂ ಮತ್ತೆ ಅದರ ಒಂದು ಕರ್ಮ ಬರ್ಲಿಕ್ಕೆ ಬರೋ ಒಂದು ಚಾನ್ಸಸ್ ಇದೆ. ಆದ್ರೆ ಹಾಗೆಯೇ ನಾವು ಅದು ತಮೋಗುಣಿ ದಾನ. ರಜೋಗುಣದಲ್ಲಿರುವಂತ ದಾನ ಅಂತಂದ್ರೆ ನಾನು ದಾನ ಕೊಡ್ತೀನಿ ಯಾಕೆ ನನ್ನ ಹೆಸರು ದೊಡ್ಡದಾಗಿ ಹಾಕಿರ್ಬೇಕು, ದಾನ ಕೊಟ್ಟವ್ರು ಯಾರು ಹೆಸರು ಇರ್ಬೇಕು ನಂದು, ಅಂದ್ರೆ ನನ್ಗೆ ಎಲ್ಲರೂ ಹೊಗಳ್ಬೇಕು, ಓ ನೀವು ಕೊಟ್ಟಿದ್ದ ಇದು ನೀವು ಕೊಟ್ಟಿದ್ದ ಅಂತ. ಅದು ಅದು ರಜೋಗುಣಿ ದಾನ. ಸತ್ವಗುಣದಲ್ಲಿ ಕೊಡುವಂತ ದಾನ ಅಂದ್ರೆ ಅದರಿಂದ ನನ್ಗೆ ಏನು ಬೇಡ, ಅದು ಭಗವಂತನ ಸೇವೆಗೆ ಅದು ಸರಿಯಾದ ಒಂದು ರೀತಿಯಲ್ಲಿ ಉಪಯೋಗ ಆಗ್ಬೇಕು, ಭಗವಂತನಿಗೆ ಅರ್ಪಣೆ ಆಗ್ಬೇಕು ಅಂದ್ರೆ ಭಗವಂತನ ಒಂದು ಈ ಒಂದು ಏನು ಪ್ರಚಾರ ಕಾರ್ಯದಲ್ಲಿ ಅದು ಉಪಯೋಗ ಆಗ್ಬೇಕು. ಆ ರೀತಿ ಸರಿಯಾಗಿ ನೋಡ್ಕೊಡೋದು ಅದು ಸತ್ವಗುಣದಲ್ಲಿ ಕೊಡುವಂತ ಒಂದು ದಾನ. ಹಾಗಾಗಿ ಈ ಕೆಲವೊಬ್ರು ಪ್ರಾಣ ಕೊಡ್ಬೋದು, ಕೆಲವೊಬ್ರು ಅರ್ಥವನ್ನ ಕೊಡ್ಬೋದು ದಾನವಾಗಿ. ಎರಡೂ ಆಗ್ಲಿಲ್ಲ, ನನ್ನ ಹತ್ರ ಪ್ರಾಣ ಕೊಡೋಕ್ಕಾಗಲ್ಲ ಅಥವಾ ನನ್ನ ಹತ್ರ ಅಷ್ಟೊಂದು ಸಂಪಾದನೆ ಇಲ್ಲ, ಅರ್ಥ ಆಗಲ್ಲ. ದಿಯಾ ದಿಯಾ ಅಂತ ಅಂದ್ರೆ ನಮ್ಮ ಬುದ್ಧಿ, ಭಗವಂತ ಕೊಟ್ಟಿರುವಂತ ಬುದ್ಧಿಯಿಂದ ನಮ್ಗೆ ಏನೋ ಒಂದು ನನ್ನಲ್ಲಿ ಇಂಟೆಲಿಜೆನ್ಸ್ ಇದೆ ಅಥವಾ ನನ್ನಲ್ಲಿ ಏನೋ ಒಂದು ಸಾಮರ್ಥ್ಯ ಇದೆ ಅದನ್ನ ನಾನು ಭಗವಂತನಿಗೆ ಸೇವೆಯಲ್ಲಿ ಕೊಡ್ಬೋದು. ಸರಿ, ನಾನು ಹೋಗಿ ದೇವಸ್ಥಾನದಲ್ಲಿ ಏನೋ ಒಂದು 15-20 ನಿಮಿಷ ಏನೋ ಸೇವೆ ಮಾಡ್ತೀನಿ, ಗುಡಿಸೋದಾಗ್ಲಿ ಒರೆಸೋದಾಗ್ಲಿ ಅಥವಾ ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ನನ್ನ ಸೇವೆಯನ್ನ ಕೊಡ್ಬೋದು. ಅಥವಾ ನನಗೇನಾದ್ರು ಒಂದು PPT ಮಾಡೋದಕ್ಕಾಗ್ಲಿ ಅಥವಾ ಏನೋ ಒಂದು ಪ್ರೆಸೆಂಟೇಷನ್ ಅಥವಾ ಏನೋ ಒಂದು ಗೊತ್ತು, ಅದರಿಂದ ನಾನು ಸೇವೆಯನ್ನು ಮಾಡ್ತೀನಿ. ಅದೂ ಆಗ್ಲಿಲ್ಲ, ವಾಚ ನಮ್ಮ ಮಾತಿನಿಂದ ಬೇರೆಯವ್ರಿಗೆ ಅಟ್ಲೀಸ್ಟ್ ಕೃಷ್ಣನ ಬಗ್ಗೆ ಹೇಳ್ತೀವಿ ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ನೀವು ಬನ್ನಿ ದೇವಸ್ಥಾನಕ್ಕೆ ಅಂತ ಯಾವುದೋ ಒಂದು ರೀತಿಯಲ್ಲಿ ನಾವು ಹೇಳ್ತೀವಿ, ಪ್ರಾಣೇರ್ ಅರ್ಥೇ ದಿಯಾ ವಾಚ. ಹಾಗಾಗಿ ಕೃಷ್ಣನ ಸೇವೆಯಲ್ಲಿ ನಾವು ಯಾವ ರೀತಿ ಎಲ್ಲ ಅಂತ ತೊಡಗಿಸ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಶ್ರೀಲ ಪ್ರಭಾತ ಕೂಡ ನೋಡ್ತಾ ಇದ್ರು, ನಾನೀಗ ಮದುವೆ ಆಗಿದೆ, ನನಗೆ ಮಗು ಇದೆ, ನನ್ನ ಸಂಸಾರದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಇದನ್ನ ಬಿಡಕ್ಕೂ ಆಗೋದಿಲ್ಲ, ಅದನ್ನ ಬಿಡು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಲ್ಲ. ಹಾಗಾಗಿ ಅದನ್ನ ಅದ್ರ ಜೊತೆಗೆ ನಾನು ಹೇಗೆ ಸಹಾಯ ಮಾಡ್ಬೋದು ಅಂದ್ರೆ ನಾನು ಒಂದು ದುಡ್ದು ಅದನ್ನ ನಾನು ಕೊಡ್ಬೋದು ಅಂತ ಆಲೋಚಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಬಂದಾಗ ಪ್ರಯಾಗ್ರಾಜ್ ಫಾರ್ಮಸಿಯನ್ನು ಓಪನ್ ಮಾಡ್ತಾರೆ. ಆ ಪ್ರಯಾಗ್ರಾಜ್ ಫಾರ್ಮಸಿಗೆ ಮೋತಿಲಾಲ್ ನೆಹರು ಮತ್ತೆ ಜವಾಹರ್ಲಾಲ್ ನೆಹರು ಅವರು ಕೂಡ ಅಲ್ಲಿ ಬಂದವರು ಖರೀದಿ ಮಾಡ್ತಾ ಇದ್ರು ಮೆಡಿಸಿನ್ ಏನಾದ್ರು ಬೇಕಾದಾಗ. ಅದನ್ನೇ ಶ್ರೀಲ ಪ್ರಭಾತ ಕೂಡ ಯಾವಾಗ ಅವರು ಜನ್ಮ ತಾಳಿದ್ರು ಆವಾಗ ಒಬ್ಬ ಜ್ಯೋತಿಷಿ ಕರ್ ಬಂದು ಅವನ ಜ್ಯೋತಿಷವನ್ನು ನೋಡಿ ಅವನು ಹೇಳಿದ್ದ, ಇವರು ಜೀವನದಲ್ಲಿ ಎರಡು ರೀತಿಯಲ್ಲಿ ಹೋಗ್ಬೋದು, ಒಂದೋ ಭಾರತದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯರಲ್ಲೊಬ್ಬನಾಗಿ ಆಗ್ತಾನೆ, ಇಲ್ಲ ಅಂತಂದ್ರೆ ಅವನು ಈ ಮಗು ವಿಶ್ವದಲ್ಲಿ ಈ ಆಧ್ಯಾತ್ಮಿಕತೆಯಲ್ಲಿ ಒಬ್ಬ ಲೀಡರ್ ಆಗಿ 108 ದೇವಸ್ಥಾನಗಳನ್ನ ಓಪನ್ ಮಾಡ್ತಾನೆ ಅಂತ ಹೇಳಿದ್ರು. ಹಾಗೆ ಶ್ರೀಲ ಪ್ರಭಾತ ಕೂಡ ಆ ಸಮಯದಲ್ಲಿ ಅಲಹಾಬಾದಲ್ಲಿದ್ದಾಗ, ಇದು 1923-24 ಸಮಯ, ಆ ಸಮಯದಲ್ಲಿ ಅವರು ಒಂದು ಡ್ಯೂಕ್ ಅಂತ ಒಂದು ಕಾರ್ ಬರ್ತಾ ಇತ್ತು. ಅವಾಗ ಅವ್ರ ಕಾರ್ನ 8,000 ರೂಪಾಯಿ ಕೊಟ್ಟು ಅವಾಗ ಖರೀದಿ ಮಾಡಿದ್ರು. ಅವಾಗ 8,000 ಅಂದ್ರೆ ಈಗ ತುಂಬಾನೇ ಇದು, ಅದನ್ನ ಅವರು ಉಪಯೋಗಿಸ್ತಾ ಇದ್ರು. ಅದನ್ನೇ ಅವರು ತುಂಬಾ ಬಿಸ್ನೆಸ್ಗೋಸ್ಕರ ಪೂರ್ತಿ ಉತ್ತರ ಭಾರತದಲ್ಲಿ ಎಲ್ಲಾ ಕಡೆಗೂ ಅವರು ಟ್ರಾವೆಲ್ ಮಾಡ್ಬೇಕಾಗಿ ಬರ್ತಾ ಇತ್ತು. ಅವಾಗ ಟ್ರಾವೆಲ್ ಮಾಡಕ್ ಬರ್ಬೇಕಾಗಿದ್ದಾಗ ಅವಾಗ ಏನು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು, 3rd class ಟ್ರೈನ್ ಅಲ್ಲಿ.
ಅವರು ಹೋಗ್ಬೇಕಾಗಿ ಬರ್ತಾ ಇತ್ತು. ಅದಾದ ನಂತರ ಅವರು ಎಲ್ಲೇ ಹೋದ್ರು ಕೂಡ ಅವರು ತಮ್ಮ ಒಂದು ಏನು ವೈಷ್ಣವ ಲೈಫ್ ಸ್ಟೈಲ್ ಇದೆಯಲ್ಲ ಅದನ್ನ ಅವರು ತುಂಬಾನೇ ಇದಾಗಿ ಮಾಡ್ತಿದ್ರು. ಅದಾದ ನಂತರ ಅವರು ಅದೇ ಸಮಯದಲ್ಲಿ ಅಲ್ಲಿದ್ದಾಗ ಗೌಡಿಯ ಮಠದಿಂದ ಕೆಲವರು ಅಲ್ಲಿಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಕುಂಭಮೇಳ ನಡೀತಾ ಇರುತ್ತೆ. ಕುಂಭಮೇಳಕ್ಕೆ ಬಂದಾಗ ಅವ್ರಿಗೆ ಶ್ರೀ ಪ್ರಭು ಸಹಾಯ ಮಾಡ್ತಾರೆ. ಅಲ್ಲಿ ಒಂದು ಗೌಡಿಯ ಮಠವನ್ನ ಕೂಡ ಸ್ಥಾಪನೆ ಮಾಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಅಲ್ಲಿಗೆ ಅವರು ಪ್ರತಿನಿತ್ಯ ಹೋಗ್ತಾ ಇದ್ರು. ಅಲ್ಲಿ ಆಗ್ತಾ ಇದ್ದಂತ ಒಂದು ಆರತಿ ಮತ್ತೆ ಇದರಲ್ಲಿ ಪ್ರವಚನದಲ್ಲೆಲ್ಲ ಪಾಲ್ಗೊಳ್ತಾ ಇದ್ರು ಕೀರ್ತನೆಯಲ್ಲಿ. ಅವ್ರಿಗೆ ಸಣ್ಣದ್ರಿಂದ ಅವ್ರ ತಂದೆಯಾದ ಗೌರ್ ಮೋಹನ್ ಡೇ ಅವರ ಒಂದು ಆಸೆ ಏನಿತ್ತು ಅಂದ್ರೆ ಮನೆಗೆ ಯಾವಾಗ ಈ ಒಂದು ತುಂಬಾ ಜನ ಸಾಧುಗಳನ್ನೆಲ್ಲ ಕರ್ಕೊ ಬರ್ತಾ ಇದ್ರು ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಅದಾದ್ಮೇಲೆ ಅವ್ರಿಗೆ ದಾನ ಕೊಟ್ಟು ಅವ್ರು ಕೇಳ್ತಾ ಇದ್ರು ನನ್ನ ಮಗನಿಗೆ ನೀವು ಈ ಒಂದು ಆಶೀರ್ವಾದ ಕೊಡಿ ಏನು ಅವನು ಯಾವಾಗ್ಲೂ ರಾಧಾರಾಣಿಯ ಒಬ್ಬ ಸೇವಕನಾಗಿರ್ಲಿ ರಾಧಾರಾಣಿ ಆಶೀರ್ವಾದ ಅವನ ಮೇಲಿರ್ಲಿ ಅವನು ಒಳ್ಳೆ ಭಕ್ತನಾಗ್ಲಿ ಅಂತ. ಹಾಗಾಗಿ ಯಾವುದೇ ತಂದೆ ತಾಯಿಗ್ಲಿ ಹೌದು ಮಕ್ಕಳು ಒಳ್ಳೆ ಇದ್ರಲ್ಲಿ ಹೋಗ್ಬೇಕು ಅಂತ. ಆದ್ರೆ ನಾವು ಕೇಳಿರೋ ಹಾಗೆ ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಜೀವನದಲ್ಲಿ ಹಣ ಹೋದ್ರೆ ಅದರಿಂದೇನು ಲಾಸ್ ಏನಿಲ್ಲ, ಮತ್ತೆ ಅದನ್ನು ಗಳಿಸ್ಬೋದು. ಆರೋಗ್ಯ ಹೋದ್ರೆ ಆರೋಗ್ಯ ಕೆಟ್ಟರೆ ಹೌದು ಸ್ವಲ್ಪ ಏನೋ ಹೋಗುತ್ತೆ ಆದ್ರೂ ಅದನ್ನು ಪಡ್ಕೋಬಹುದು. ಆದರೆ ನಮ್ಮ ಒಂದು ಚಾರಿತ್ರ ಹೀನವಾಗದ್ರೆ ಚಾರಿತ್ರ್ಯತೆ ಹೋದ್ರೆ ಅದನ್ನು ನಾವು ಮತ್ತೆ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಕ್ಕಳಿಗೆ ಒಳ್ಳೆಯ ಒಂದು ಚಾರಿತ್ರ್ಯವನ್ನು ಕೊಡ್ಲಿಕ್ಕೆ ನಾವು ನೋಡ್ತಾ ಇರ್ಬೇಕು. ಅವರು ತಮ್ಮ ಒಂದು ಏನು ಇಂಟೆಲಿಜೆನ್ಸ್ ಮೇಲೆ ಅವ್ರಿಗೆ ಮುಂದೆ ಹೋಗಿ ಜೀವನದಲ್ಲಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಾಗ ಅವರು ಒಳ್ಳೆ ಇದ್ರಲ್ಲಿ ಹೋಗ್ತಾರೆ. ಆದ್ರೆ ಈ ಚಾರಿತ್ರ್ಯತೆ ಕ್ಯಾರೆಕ್ಟರ್ ಅಂತೀವಲ್ಲ ಏನು, ಅದು ಒಂದ್ ರೀತಿ ಫೌಂಡೇಶನ್ ಇದ್ದಾಗೆ. ನಮ್ಮ ಮನೆಗೆ ಫೌಂಡೇಶನ್ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ, ನೆಲದ ಒಳಗಿರುತ್ತೆ. ಆದ್ರೆ ನಮ್ಮ ಬಿಲ್ಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಆ ಫೌಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆಗ್ಲಿ ಅದು ಸ್ವಲ್ಪ ಏನೇ ಒಂದು ಗಾಳಿ ಬಂದು ಅಥವಾ ಇದಾದಾಗ್ಲೂ ಕೂಡ ಭೂಕಂಪ ಬಂದ್ರು ಕೂಡ ಅದು ಬಿದ್ದೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಸಣ್ಣದ್ರಲ್ಲಿ ನಾವು ಒಳ್ಳೆಯ ಕ್ಯಾರೆಕ್ಟರ್ ಫೌಂಡೇಶನ್ ಕೊಡಬೇಕು, ವ್ಯಾಲ್ಯೂಸ್. ಯಾವಾಗ ಅದು ಸ್ಟ್ರಾಂಗ್ ಆಗಿರುತ್ತೋ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಬರಲಿ ಅಥವಾ ಏನೇ ಬರಲಿ ಕಷ್ಟ ಬರಲಿ ಅದನ್ನ ಎದುರಿಸ್ಲಿಕ್ಕೆ ಅವರ ಒಂದು ಹೃದಯದಲ್ಲಿ ಆ ಒಂದು ಸಾಮರ್ಥ್ಯ ಇರುತ್ತೆ. ಇಲ್ಲಾಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಯಾರು ಒಳಗಾಗಿ ಸಣ್ಣದ ಏನೇ ಒಂದು ಬಂದ್ರು ಕೂಡ ಅವರು ಅದರಲ್ಲಿ ಹರ್ಕೊಂಡು ಹೋಗ್ಬಿಡ್ತಾರೆ. ಅದೇ ರೀತಿಯಾಗಿ ಗೌರ್ ಮೋಹನ್ ಡೇ ತಮ್ಮ ಮಗನಿಗೆ ಯಾವಾಗ್ಲೂ ಆದಷ್ಟು ಅವರು ಕೆಲವರೆಲ್ಲ ಹೇಳೋರು ಇವ್ರನ್ನ ಅವರ ಹೆಂಡತಿ ಅಂದ್ರೆ ಶ್ರೀಲ ಪ್ರಭುಪಾದರು ಅಭಯ ಚರಣ್ ಅವರ ತಾಯಿ ಕೂಡ ಹೇಳ್ತಿದ್ರು ಇವನು ದೊಡ್ಡವನಾಗಿ ಬ್ಯಾರಿಸ್ಟರ್ ಓದಿ, ಬ್ಯಾರಿಸ್ಟರ್ ಅಂದ್ರೆ ಲಾ ಓದಿ ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ ಇಲ್ಲ 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 ಅದೆಲ್ಲ ಬೇಡ, ಅವನು ಒಳ್ಳೆಯ ಭಕ್ತನಾಗ್ಲಿ ಅಂತ ಆಸೆ ಪಡ್ತಾ ಇದ್ರು. ಅದರರ್ಥ ಅವರು ಅವನಿಗೆ ಓದಿದ್ದ ಒಳ್ಳೆ ಸ್ಕೂಲ್ಗೆ ಕಳಿಸ್ಲಿಲ್ಲ ಅಂತ ಎಲ್ಲ ಕಳಿಸಿದ್ರು, ಆದ್ರೆ ಮೇನ್ ಗೋಲ್ ಏನು ಅವನು ಒಳ್ಳೆ ಆದರ್ಶ ಮಾನವನಾಗ್ಬೇಕು, ಭಕ್ತನಾಗ್ಬೇಕು ಅಂತ. ಸೊ ಅದು ನಮ್ಮ ಒಂದು ಯಾರೇ ಪೇರೆಂಟ್ಸ್ ಆಗಿರ್ಲಿ ಅದು ಒಂದು ನಮ್ಮ ಧ್ಯೇಯ ಆಗಿರ್ಬೇಕು. ಹೀಗೆ ಇಷ್ಟಿಲ್ಲ ಪ್ರಭು ಆದ್ರೂ ಹೋಗ್ ಎಲ್ಲ ಕಡೆಗೂ ಟ್ರಾವೆಲ್ ಮಾಡ್ತಾ ಇದ್ರು ಕೂಡ ಅವರು ಯಾವಾಗ ಪ್ರಯಾಗರಾಜ್ ಅಥವಾ ಅಲಹಾಬಾದಲ್ಲಿದ್ರು ಅವಾಗ ಗೌಡಿ ಮಠಕ್ಕೆ ಹೋಗಿ ಅವ್ರಿಗೆ ಎಲ್ಲ ಒಂದು ಸಹಾಯಗಳನ್ನ ಮಾಡ್ತಾ ಇದ್ರು. ಅದಾದ ನಂತರ 1930 ಅವರು ಒಂದ್ಸಲ ಬಾಂಬೆಗೆ ಬಂದಿರ್ತಾರೆ. ಬಾಂಬೆಗೆ ಬಂದು ಅಲ್ಲಿ ಬಿಸ್ನೆಸ್ ಮೇಲೆ ಅಲ್ಲಿರುವಾಗ ಅವ್ರ ತಂದೆ ಆರೋಗ್ಯ ಸ್ವಲ್ಪ ಹದಗೆಡುತ್ತೆ. ಅವಾಗ ಒಂದಿದ್ದನ್ನ ರಾತ್ರಿ ಮಧ್ಯರಾತ್ರಿಲಿ ಅವ್ರು ಸ್ವಲ್ಪ ಎದ್ದು ಮಗಳನ್ನ ಕರೆದು ನನಗ್ ಸ್ವಲ್ಪ ಯಾಕೋ ಆರೋಗ್ಯ ಸರಿ ಅನಿಸ್ತಾ ಇಲ್ಲ, ಅಭಯಚರಣ್ ಬಂದಿರ್ಬೇಕು, ಅಭಯಚರಣ್ ಇದಾನ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಅಭಯಚರಣ್ ಬಾಂಬೆಗೆ ಹೋಗ್ಯಾರೆ ಅಂತ ಹೇಳ್ದಾಗ ಇಲ್ಲ ಇಲ್ಲ ಬಾಗಲ್ ತೆಗಿ ಅಂತ ಹೇಳ್ತಾರೆ. ಮಗಳಿಗೆ ಗೊತ್ತಾಗಲ್ಲ ಸರಿ ತಂದೆ ಹೇಳ್ತಾರೆ ಅಂತ ಬಾಗಲ್ ತೆಗೆದ್ರೆ ಅವರು ಅಭಯ ಚರಣ ಅಲ್ಲಿ ಬಂದಿರ್ತಾರೆ. ಅವ್ರೊಳಗೆ ಬರ್ತಿದ್ದಾಗೆ ತಂದೆ ನೋಡ್ತಾರೆ, ತಂದೆ ಆಗ್ಲೇ ಅವ್ರಿಗೆ ವಯಸ್ಸಾಗಿರುತ್ತೆ. ಅವ್ರು ನೋಡಿ ಸರಿ ಡಾಕ್ಟರ್ನ ಕರೆದು ಮಾರದಿನ ಅವ್ರು ನೋಡಿದಾಗ ಅವ್ರು ಡಾಕ್ಟರ್ ಚೆಕ್ ಮಾಡಿದವ್ರು ಹೇಳ್ತಾರೆ ನಿಮ್ ತಂದೆ ಕೈಲಿ ಪಲ್ಸ್ ರೇಟ್ ತುಂಬಾ ಕಮ್ಮಿ ಇದೆ, ಯಾಕಂದ್ರೆ ಅವ್ರು ತುಂಬಾ ದಿನದಿಂದ ಸರಿಯಾಗಿ ಆಹಾರ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಅದಕ್ಕೆ
ಅವೈಚರಣ ಅವರು ಹೋಗಿ ತಮ್ಮ ತಂದೆ ಹತ್ರ ಕೇಳ್ತಾರೆ, ನಿಮ್ಗೇನಾದ್ರು ಕೊನೆ ಆಸೆ ಇದೆಯಾ ಅಂತ. ಅದಕ್ಕೆ ಅವ್ರ ತಂದೆ ಕೇಳ್ತಾರೆ, ಡಾಕ್ಟರ್ ಏನಂತ ಹೇಳಿದ್ರು, ಏನು ಕೇಳ್ತಾ ಇದೆಯಾ ಹೀಗೆ? ಅವ್ರಂದ್ರೆ ಏನಿಲ್ಲ, ನಾನು ಹೀಗೆ ಜಸ್ಟ್ ನಾನು ಕೆಲವೊಂದ್ಸಲ ಬಾಂಬೆಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಅದಕ್ಕೆ ನಿಮ್ಗೆ ಏನಾದ್ರು ಕೊನೆ ಆಸೆ ಇದ್ರೆ ಅದನ್ನ ಈಡೇರಿಸ್ಬೇಕು ಅಂತ ಆಸೆ ಅದಕ್ಕೆ ಅಂತ. ಅವಾಗ ಅವ್ರ ತಂದೆ ಹೇಳಿದ್ರು, ನನಗೆ ನೀನು ಒಂದು ಹಸು ಮತ್ತೆ ಕರುನ ದೇವಸ್ಥಾನಕ್ಕೆ ದಾನ ಕೊಡು ಅಂತ. ಸರಿ ಅಂತ ತಕ್ಷಣ ಅವರು ಒಂದು ಹಸು ಮತ್ತೆ ಕರುನ ದಾನವಾಗಿ ಕೊಡ್ತಾರೆ ಗೌಡಿಮಠಕ್ಕೆ. ಅದಾದ್ಮೇಲೆ ಮತ್ತೆ ಬಂದು ಕೇಳ್ತಾರೆ, ನೀ ಇನ್ನೇನಾದ್ರು ಆಸೆ ಇದೆಯಾ ಅಂತ. ಅವಾಗ ಅವ್ರು ಅಂತಾರೆ, ಕೆಲವು ಭಕ್ತರನ್ನ ಎಲ್ಲರನ್ನೂ ಕರೆದು ಮನೆಯಲ್ಲಿ ಅವ್ರಿಗೆ ಒಳ್ಳೆ ಔತಣವನ್ನು ನೀಡು ಅಂತ ಹೇಳ್ತಾರೆ. ಸರಿ ಅಂತ ಅವರು ಭಕ್ತರನ್ನೆಲ್ಲ ಕರೆದು ಮನೆಗೆ ಅವ್ರಿಗೆ ಪ್ರಸಾದ ವಿತರಣೆ ಕೂಡ ಮಾಡ್ತಾರೆ. ಅದಾದ ಒಂದು ಎರಡು ದಿನದಲ್ಲೇ ಅವರು ದೇಹ ತ್ಯಾಗ ಮಾಡ್ತಾರೆ. ಅದಂತರ ಅವ್ರಿಗೆ ಮೊದಲು ತಾಯಿಯನ್ನ ಕಳ್ಕೊಂಡ ಒಂದು ನೋವಿತ್ತು, ಈಗ ತಂದೆನೂ ಹೋದ್ಮೇಲೆ ಅವ್ರಿಗೆ ತುಂಬಾನೇ ಜೀವನದಲ್ಲಿ ವ್ಯಥೆ ಆಗುತ್ತೆ. ಆದ್ರೆ ಅವರಿಗೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಬಗ್ಗೆ ಜ್ಞಾಪಕ ತುಂಬಾ ಬರ್ತಾ ಇದ್ದಿದ್ದರಿಂದ ಅದನ್ನೇ ಜಾಪಿಸ್ಕೊಂಡು ಅವರು ಸತತವಾಗಿ ನಾನು ಹೇಗೆ ಮತ್ತೆ ಇನ್ನು ಜಾಸ್ತಿ ಸೇವೆಯನ್ನು ಮಾಡ್ಬೋದು ಅಂತ ಆಲೋಚನೆಯಲ್ಲಿ ಮತ್ತೆ ಮಗ್ನರಾಗ್ತಾರೆ. ಇದಾದ ನಂತರ ಮತ್ತೆ ನಾವು ಮುಂದಿನ ಒಂದು ಶೀರ್ಷಿಕೆಯಲ್ಲಿ ಮತ್ತೆ ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನಾವು ಹೇಗೆ ಭಕ್ತಿ ಸಿದ್ಧಾಂತ ಠಾಕೂರನ್ನ ಮೊದಲನೇ ಸಲಿ ಅಭಯಚರಣ ಅವರು ಭೇಟಿಯಾಗಿರ್ತಾರೆ, ಭೇಟಿಯಾಗ್ತಿದ್ದಾಗೆ ಹೇಗೆ ಒಂದು ಸಾಧು ಅಂತಂದ್ರೆ ವಿನ ಮಾತಿನಿಂದ ಅವರ ಹೇಗೆ ಒಂದು ಜೀವನದಲ್ಲಿ ಪೂರ್ತಿ ಪರಿವರ್ತನೆ ಆಗಿತ್ತು ಅಂತ ನೋಡಿದ್ವಿ. ಹೇಗೆ ಅದಕ್ಕೆ ಹೇಳ್ತಾರೆ, ಸಾಧು ಸಂಘ ಸರ್ವಶಾಸ್ತ್ರ ಕಹೆ ನವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್. ನಾವು ಸಾಧುಗಳ ಒಂದು ಸಂಘವನ್ನ ನಮಗೆ ಲವ ಮಾತ್ರ, ಲವ ಅಂತಂದ್ರೆ ಒಂದು ನಿಮಿಷದಕ್ಕಿಂತನೂ ಕಮ್ಮಿ. ಶ್ರೀಮದ್ ಭಾಗವತದ ಮೂರನೇ ಸ್ಕಂದದಲ್ಲಿ ಬರುತ್ತೆ, ಒಂದನೇ ಹನ್ನೆರಡರಷ್ಟು ಭಾಗ ಅದಕ್ಕೆ ನನ್ನ ಕ್ಷಣ ಅಂತಾರೆ. ಅದರಲ್ಲಿ ಒಂದು ಆ ಒಂದು ಕ್ಷಣದಷ್ಟಾದ್ರೂ ನಮಗೆ ಸಾಧುವಿನ ಸಂಘ ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ ಪೂರ್ತಿ ನಮಗೆ ಸರ್ವ ಸಿದ್ಧವಾಗಿ ನಮಗೆ ಸಂಪೂರ್ಣ ಲಾಭ ಸಿಗುತ್ತೆ ಅಂತ. ಇದಕ್ಕೆ ಒಂದು ದೃಷ್ಟಾಂತದ ಒಂದು ಕತೆ ಕೂಡ ಬರುತ್ತೆ ಶಾಸ್ತ್ರದಲ್ಲಿ. ಒಂದು ಸಲ ನಾರದ ಮುನಿಗಳು ಹೋಗಿ ನಾರಾಯಣನ ಹತ್ರ ಕೇಳ್ತಾರೆ, ಯಾರಾದ್ರೂ ಒಬ್ಬ ಶುದ್ಧ ಭಕ್ತನನ್ನ ಭೇಟಿಯಾದ್ರೆ ಅದರಿಂದ ಸಿಗುವಂತ ಲಾಭ ಏನು, ಅಥವಾ ಸಾಧುವಿನ ಸಂಘದಲ್ಲಿ ಬಂದ್ರೆ ಏನ್ ಲಾಭ ಸಿಗುತ್ತೆ ಅಂತ ಕೇಳ್ತಾರೆ. ತಕ್ಷಣ ಭಗವಂತ ಹೇಳ್ತಾನೆ, ಈಗ ಒಂದು ಸಣ್ಣ ಒಂದು ಆ ನದಿಯಲ್ಲಿ ಒಂದು ಸಣ್ಣ ಮೀನು ಹುಟ್ಟಿದೆ, ಆ ಮೀನನ್ನು ಹೋಗಿ ಕೇಳು ಈ ಪ್ರಶ್ನೆ, ಆ ಮೀನು ಉತ್ತರ ಕೊಡುತ್ತೆ ಅಂತ. ನಾರದ ಸರಿ ಅಂತ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಬಂದಲ್ಲಿ ನೀರಿನಲ್ಲಿ ನೋಡ್ತಿದ್ದ ಹಾಗೆ ಒಂದು ಸಣ್ಣ ಪುಟ್ಟ ಮೀನು ಅವಾಗಿನ್ನು ತಾಯಿ ಗರ್ಭದಿಂದ ಹೊರಗೆ ಬಂದಿದೆ, ಕಣ್ಬಿಟ್ಟು ನೋಡುತ್ತೆ ನಾರದ ಮುನಿ. ನೋಡ್ತಿದ್ದಾಗೆ ನಾರದ ಮುನಿ ಪ್ರಶ್ನೆಯನ್ನ ಕೇಳಬೇಕು, ಅಷ್ಟೊತ್ತಿಗೆ ಕಣ್ಣು ಮುಚ್ಕೊಂಡು ನೀರಿನ ಮೇಲೆ ತೇಲಕ್ಕೆ ಶುರುವಾಗುತ್ತೆ. ನಾರದ ಮುನಿಗೆ ಅನ್ಸುತ್ತೆ, ಅಯ್ಯೋ ನನ್ನ ನೋಡ್ತಿದ್ದಾಗೆ ಪ್ರಾಣ ತ್ಯಾಗ ಮಾಡ್ತಲ್ಲ ಅಂತ ವ್ಯಥೆಯಿಂದ ಮತ್ತೆ ವೈಕುಂಠಕ್ಕೆ ಹೋಗಿ ಭಗವಂತನ ಅಂತ ಕೇಳ್ತಾರೆ. ಭಗವಂತ ನಾನು ಹೋದೆ, ನನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಾನು ನೋಡ್ತಿದ್ದಾಗೆ ಆ ಮೀನು ದೇಹವನ್ನ ತ್ಯಾಗ ಮಾಡ್ತು, ಏನ್ ಮಾಡ್ಲಿ ಉತ್ತರ ಸಿಗಲಿಲ್ಲ. ಅದಕ್ಕೆ ಮತ್ತೆ ಭಗವಂತ ಹೇಳ್ತಾನೆ, ಸರಿ ಈಗ ಒಂದಲ್ಲಿ ಹಸು ಕರುಗೆ ಜನ್ಮ ನೀಡ್ತಾ ಇದೆ, ಅಲ್ಲಿ ಹೋಗಿ ಆ ಕರುವಿನ ಹತ್ರ ಕೇಳುವಂತ. ತಕ್ಷಣ ನಾರದ ಮುನಿಗಳು ಬರ್ತಾರೆ ಅಲ್ಲಿಗೆ, ಭೂಲೋಕಕ್ಕೆ ಬಂದು ಆ ಕರುವಿನ ಹತ್ರ ಹೋಗ್ತಾರೆ. ಕರುವಿನ ಎದುರು ಹೋಗಿ ಗರು ಆಗಿನ್ನೂ ತಾಯಿ ಗರ್ಭದಿಂದ ಬಂದು ಅವಾಗಿನ್ನೂ ಕಣ್ಣು ಬಿಟ್ಟಿರುತ್ತೆ, ಕಣ್ಣು ಬಿಡ್ತಿದ್ದಾಗೆ ಮೊದಲು ನೋಡ್ತಾ ಇರೋದೆ ನಾರದ ಮುನಿಗಳನ್ನ. ನಾರದ ಮುನಿಗಳನ್ನ ನೋಡ್ತಿದ್ದಾಗೆ ಆ ಕರು ಕೂಡ ಅದರ ಜೀವ ಕಳ್ಕೊಳ್ಳುತ್ತೆ, ಅದು ಬಿದ್ದು ಸಾವನ್ನಪ್ಪತ್ತೆ. ತಕ್ಷಣ ನಾರದ ಮುನಿಗಳು, ಅಯ್ಯೋ ನಾನು ಮೊದ್ಲೇನೋ ಮೀನಿಂದ ನನ್ನ ನೋಡಿ ಮೀನೇನೋ ಸಾತ್ ಹೋಯ್ತು, ಈಗ ಗೋಹತ್ಯೆ ಕೂಡ ಪಾಪ ಕೂಡ ನನ್ನ ಮೇಲೆ ಬಂತಲ್ಲ ಅಂತ ಹೋಗಿ ಮತ್ತೆ ಭಗವಂತ ಅಂತ ಕೇಳ್ತಾರೆ. ಭಗವಂತ ನನ್ನ ನೋಡ್ತಿದ್ದಾಗೆ ಆ ಕರು ಕೂಡ ಜೀವನ ತ್ಯಾಗ ಮಾಡ್ತು. ಸರಿ ಭಗವಂತ ಹೇಳ್ತಾನೆ, ಈಗ ಅಲ್ಲೊಂದು ಸಣ್ಣ ತಾಯಿ ಒಂದು ಸಣ್ಣ ಮಗುವಿಗೆ ಜನ್ಮ ನೀಡ್ತಾ ಇದ್ದಾಳೆ, ಆ ಮಗು ಹತ್ರ ಹೋಗಿ ಕೇಳೋ ನಿನ್ಗೆ ಉತ್ತರ ಸಿಗುತ್ತೆ. ನಾರದನ ಮನೆಗೆ ಹೆದರಿಕೆ, ಅಲ್ಲಿ ಹೋಗಿ ಅಲ್ಲೇನಾದ್ರು ಈ ಮಗು ಕೂಡ ಏನಾದ್ರು ಜೀವ ಕಳ್ಕೊಂಡ್ರೆ. ಆದ್ರೂ ಕೂಡ ನಾರದ ಮುನಿಗಳು ಬರ್ತಾರೆ, ಬಂದು ಮಗು ಹತ್ರ ನಿಧಾನಕ್ಕೆ ಹೋಗ್ತಾರೆ. ಅವಾಗಿನ ತಾಯಿ ಜನ್ಮ ಕೊಟ್ಟಿರೋ ಮಗು, ತಾಯಿ ಒಂದು ತೊಡೆ ಮೇಲೆ ಮಲಗಿದೆ ಮಗು. ನಾರದ ಮುನಿಗಳು ನೋಡ್ತಿದ್ದಾಗೆ ಅದು ಕೂಡ ಕಣ್ಮುಚ್ಕೊಡೋದು ಕೂಡ ಪ್ರಾಣ ತ್ಯಾಗ ಮಾಡುತ್ತೆ.
ನಾರದ ಮುನಿಗಳಿಗೆ ಅಯ್ಯೋ ಏನಾಯ್ತು ಅಂತಂದ್ರೆ ತಕ್ಷಣ ಮಗುವಿನ ಒಂದು ಆತ್ಮ ಇರುತ್ತಲ್ಲ ಅದು ಹೊರಗಡೆ ಬಂದು ಅದು ನಾಲ್ಕು ಕೈಯುಳ್ಳ ಒಂದು ವಿಷ್ಣು ದೂತನ ಒಂದು ಆಕಾರವನ್ನು ಪಡೆಯುತ್ತೆ. ತಕ್ಷಣ ವಿಷ್ಣು ದೂತ ನಾರಾಯಣ ಈ ನಾರದ ಮುನಿಗಳು ನಮಸ್ಕಾರ ಮಾಡಿ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ. ಅದಕ್ಕೆ ನಾರದ ಮುನಿಗಳು ಆಶ್ಚರ್ಯ ಆಗುತ್ತೆ, ಏನಕ್ಕೆ ಅಂದಾಗ ನಾನು ಮೀನಿನ ಒಂದು ದೇಹದಲ್ಲಿದ್ದೆ ನನ್ನ ಪೂರ್ವ ಕರ್ಮದಿಂದ, ಆದ್ರೆ ನಿಮ್ಮ ಬರೀ ದರ್ಶನ ಮಾತ್ರದಿಂದ ನನಗೆ ಹಸುವಿನ ಯೋನಿಯಲ್ಲಿ ನನಗೆ ಜನ್ಮ ಸಿಕ್ತು. ಅಲ್ಲಿ ಕೂಡ ನಾನು ಯಾವಾಗ ಕರುವಾಗಿ ಹುಟ್ಟಿದ್ನೋ ಹುಟ್ಟಿದಾಗ ನಿಮ್ಮ ದರ್ಶನದ ಲಾಭ ಸಿಕ್ತು, ನಿಮ್ಮ ದರ್ಶನದಿಂದ ನನಗೆ ಮಾನವ ಜನ್ಮ ಸಿಕ್ತು. ಅದೇ ಮಾನವ ಜನ್ಮ ತಾಳ್ತಿದಾಗೆ ನಿಮ್ಮ ದರ್ಶನ ಸಿಕ್ತು, ಮತ್ತೆ ಅದರಿಂದ ನನಗೆ ಮತ್ತೆ ಮುಕ್ತಿ ಸಿಕ್ತು ಅಂತ ಹೇಳ್ತಾರೆ. ಆಗ ಮತ್ತೆ ಭಗವಂತನ ಹತ್ರ ಬಂದಾಗ ಆವಾಗ ಭಗವಂತ ಹೇಳ್ತಾನೆ ನಾರದ ಮುನಿಗಳೇ, ಇದು ಒಂದು ಲವ ಮಾತ್ರದ ಸಾಧುವಿನ ಸಂಘದಿಂದ ಆಗುವಂತ ಲಾಭ. ಏನು ಆ ಒಂದು ಬರೀ ಭಕ್ತರ ಅಥವಾ ಸಾಧುವಿನ ಒಂದು ದರ್ಶನದಿಂದ ನಮ್ಮ ಒಂದು ಜೀವನದಲ್ಲಿ ಈ ರೀತಿಯಾದ ಒಂದು ಹೇಗೆ ಪೂರ್ವ ಪಾಪಗಳು ಏನೆಲ್ಲ ಇರುತ್ತೋ ಅದರಿಂದ ನಾವು ಮುಕ್ತಿಯನ್ನು ಪಡೆದು. ಏಕೆಂದ್ರೆ ಸಾಧು ಅಂತ ಅಂದ್ರೆ ಬರೀ ಈ ಕಾವಿ ಬಟ್ಟೆ ಹಾಕಿದವರು ಮಾತ್ರ ಅಲ್ಲ. ಅದಕ್ಕೆ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ತಿತಿಕ್ಷವ ಕಾರುಣಿಕ ಸಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತ ಸಾಧು ಸಾಧುಭೂಷಣ. ಅದು ಸಾಧುಗಳ ಒಂದು ಗುಣದಿಂದ ಅವ್ರನ್ನ ಸಾಧು, ಬರೀ ನೋಟದಿಂದ ಅಲ್ಲ. ಅವರಲ್ಲಿ ತಿತಿಕ್ಷವ ಅವರು ತುಂಬಾ ಸಹಿಷ್ಣುತೆ ಇದೆ ಅವರಲ್ಲಿ, ಅದನ್ನೇ ಅವರು ಕಾರುಣಿಕ ಅವರಲ್ಲಿ ಕರುಣೆ ಇದೆ ಬೇರೆಯವರ ಮೇಲೆ, ಸಹೃದ ಅದಲ್ಲದೇ ಅವನು ಎಲ್ಲ ಒಂದು ಪ್ರಾಣಿಗಳನ್ನು ಅವನು ಸಹೃದ ಅಂತಂದ್ರೆ ಸ್ನೇಹಿತನಾಗಿ ಅಥವಾ ಆತ್ಮದ ರೂಪದಲ್ಲಿ ನೋಡ್ತಾನೆ. ಬೇರೆಯವ್ರಿಗೆ ಕಷ್ಟ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನೇ ಅವನಿಗೆ ಬೇರೆ ಯಾರು ಗುಡ್ಕೊಳ ಅಜಾತ ಶತ್ರು, ಅಜಾತ ಶತ್ರು ಅಂದ್ರೆ ಅವನಿಗೆ ಯಾರು ಶತ್ರುಗಳಿಲ್ಲ. ಶಾಂತ ಅವನು ಯಾವಾಗ ತುಂಬಾ ಅವನ ಮನಸ್ಸು ಶಾಂತಯುತವಾಗಿರುತ್ತೆ. ಅದನ್ನೇ ಅವನು ಶಾಸ್ತ್ರಗಳನ್ನ ಶಾಸ್ತ್ರದ ಅಲ್ಲಿ ಏನಿದೆಯೋ ಅದ್ರ ತಕ್ಕ ಹಾಗೆ ಅವನ ಜೀವನ ನಡೆಸ್ಕೊಂಡು ಹೋಗ್ತಾನೆ. ಇವೆಲ್ಲ ಗುಣಗಳು ಯಾರಲ್ಲಿರ್ತೋ ಅವನನ್ನ ಸಾಧುಗಳು ಅಂತ ಕರೀತಾರೆ. ಅವರು ಬೇಕಾದ್ರೆ ಗೃಹಸ್ಥಾಶ್ರಮದಲ್ಲಿರ್ಲಿ ಅಥವಾ ವಾನಪ್ರಸ್ಥಾಶ್ರಮದಲ್ಲಿರ್ಲಿ ಅಥವಾ ಬ್ರಹ್ಮಚಾರಿ ಆಗಿರ್ಲಿ ಅಥವಾ ಸನ್ಯಾಸಾಶ್ರಮದಲ್ಲಿರ್ಲಿ, ಈ ಗುಣಗಳಿದ್ರೆ ಅವ್ರನ್ನ ಸಾಧುಗಳು ಅಂತಿರ್ಬೋದು. ಅಥವಾ ಯಾವುದೇ ಒಂದು ಆಶ್ರಮದಲ್ಲಿದ್ದು ಈ ಗುಣಗಳಿಲ್ಲ ಅಂತಂದ್ರೆ ಅವ್ರನ್ನ ಸಾಧು ಅಂತ ಕರೆಯೋದಿಕ್ಕೆ ಆಗೋದಿಲ್ಲ, ಅಸಾಧು ಅಂತ ಕರಿಬೇಕಾಗುತ್ತೆ. ಹಾಗಾಗಿ ಸಾಧು ಅಂತಂದ್ರೆ ಆ ಒಂದು ಗುಣಗಳಿಂದ, ಬರೀ ಜನ್ಮದಿಂದ ಅಥವಾ ಅವರಿರೋ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ. ಅದಕ್ಕೆ ಸಾಧುವಿನ ಈಗ ನಾನು ಹೇಳಿದಾಗ ಒಂದು ಉದಾಹರಣೆಗೆ, ಅದೇ ರೀತಿಯಾಗಿ ತುಂಬಾ ಉದಾಹರಣೆಗಳು ಕೂಡ ಇದೆ. ಹೇಗೆ ಒಬ್ಬ ಮೃಗಾರಿ ಅಂತ ಒಬ್ಬ ಅವನು ಬೇಟೆಗಾರ ಇದ್ದ. ಅವನು ಬೇಟೆ ಮಾಡಿ ಎಲ್ಲ ಪ್ರಾಣಿಗಳನ್ನ ಅರ್ಧ ಕೊಂದು ಜೀವ ತೆಗಿತಾ ಇದ್ದ. ಅಲ್ಲಿ ಒಂದ್ಸಲ ನಾರದ ಮುನಿಗಳು ಬರ್ತಾರೆ, ಬಂದು ಹೇಳ್ತಾರೆ ನೀನು ಕೊಲ್ಲೋದಾದ್ರೆ ಪೂರ್ತಿ ಕೊಲ್ಬೇಡ, ಅರ್ಧ ಕೊಲ್ಬೇಡ. ಅವನ್ಗೆ ಆಶ್ಚರ್ಯ ಆಗತ್ತೆ, ಎಲ್ಲರೂ ಬಂದು ಕೊಲ್ಬೇಡ ಅಂತ ಹೇಳೋದನ್ನೋ ಇದೆ, ಆದ್ರೆ ಅರ್ಧ ಕೊಲ್ಬೇಡ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅಂದು ಅವನಿಗೆ ಒಂದ್ ರೀತಿ ಜಿಜ್ಞಾಸೆ ಉಂಟಾಗಿ ಏನಕ್ಕೆ ಹೇಳ್ತೀರಾ ಅಂತ ಅಂದಾಗ ನಾರದ ಮುನಿಗೆ ಹೇಳ್ತಾರೆ ಅರ್ಧ ಕೊಂದಾಗ ಅದಕ್ಕೆ ಜಾಸ್ತಿ ನೋವು ಆಗುತ್ತೆ. ಹಾಗಾಗಿ ನಿನಗೆ ಅದರಿಂದ ಏನು ಕರ್ಮ ಸಿಗ್ತಾ ಇದೆ ಗೊತ್ತಾ, ನೀನು ಅವನ್ನ ಕೊಳ್ತಾ ಇದೀಯಾ, ಆದ್ರೆ ಸ್ವಲ್ಪ ಸಮಯ ಆ ಎಲ್ಲ ಪ್ರಾಣಿಗಳು ನಿನ್ನನ್ನ ಕಚ್ಚಿ ತಿನ್ನುತ್ತೆ ಅಂತ ತಮ್ಮ ಒಂದು ದಿವ್ಯ ದೃಷ್ಟಿಯಿಂದ ಅವನಿಗೆ ಆ ದಿವ್ಯ ದೃಷ್ಟವನ್ನು ಕೊಟ್ಟು ಅವ್ರಿಗೆ ಆ ಒಂದು ಅವನ ಕಣ್ಣಿನ ಮುಂದೆ ಏನಾಗುತ್ತೆ ಅಂತ ತೋರಿಸ್ತಾರೆ. ಅದರಲ್ಲಿ ಅವ್ನು ನೋಡ್ತಾನೆ ಎಲ್ಲ ಪ್ರಾಣಿಗಳು ಅವನನ್ನ ಅವನ ಮೈವೆ ಅವನ ಮೇಲೆ ಹಾರಿ ಎಲ್ಲ ದೇಹದ ಎಲ್ಲ ಭಾಗಗಳನ್ನ ಅವರು ಮಾಂಸಗಳನ್ನ ತಿಂದು ಕಚ್ಚಿ ತಿಂತಾ ಇದೆ. ಅದ್ ನೋಡ್ತಿದ್ದಾಗ ಅವನಿಗೆ ಹೆದರಿಕೆ ಆಗುತ್ತೆ, ಇಲ್ಲ ಇಲ್ಲ ಇದು ನನಗೆ ಬೇಡ ಅಂತ ಅಂದಾಗ ನಾರದ ಮುನಿಗಳು ಹೇಳ್ತಾರೆ ಸರಿ ಹಾಗಾದ್ರೆ ನಿನ್ನ ಈ ಒಂದು ಬಿಲ್ಲು ಬಾಣ ಏನಿದೆಯಲ್ಲ ಅದನ್ನ ಮುರಿದು ಎಸಿ. ಹೌದಾ, ಆದ್ರೆ ಇದು ನನ್ನ ಒಂದು ಉದ್ಯೋಗನೇ, ಅದು ನನ್ನ ಜೀವನಕ್ಕೆ ಏನ್ ಮಾಡುದು, ನನ್ನ ಹೆಂಡತಿ ಮಕ್ಕಳು ಇದ್ದಾರೆ. ನಾರದ ಮುನಿಗಳು ಹೇಳ್ತಾರೆ ನೀನು ಭಗವಂತನ ಧ್ಯಾನ ಮಾಡು, ಭಗವಂತ ನಿನಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಸರಿ ಅಂತ ಅಂದ್ಬಿಟ್ಟು ಅವನು ಸಾಧು ಅಂದ್ರೆ ಆ ಒಂದು ಉದ್ಯೋಗನ ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅವನು ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊತಾನೆ. ಆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊತಿದ್ದಾಗೆ ಊರಲ್ಲಿ ಇದ್ದವರೆಲ್ಲ ಹೇ ಎಲ್ಲರಿಗೂ ಮಾತಾಡ್ತಾರೆ, ಮೃಗಾರಿ ಬೇಟೆಗಾರ ಅವನು ಅವನ ಜೀವನ ಪೂರ್ತಿ ಬದಲಾವಣೆ ಆಗಿದೆ, ನೋಡೋಣ ನೋಡೋಣ ಅಂತ ಎಲ್ಲರೂ ಬರಕ್ ಶುರು ಮಾಡ್ತಾರೆ. ಅದಲ್ಲದೆ ಭಾರತದಲ್ಲಿ ಈಗಲೂ ಕೂಡ ಒಂದು
ಪದ್ಧತಿ ಇದೆ. ಎಲ್ಲರೂ ದೇವಸ್ಥಾನಕ್ಕೆ ಅಥವಾ ಸಾಧುಗಳನ್ನ ಮೀಟ್ ನೋಡ್ಲಿಕ್ಕೆ ಹೋದ್ರೆ ಏನಾದ್ರೂ ಒಂಚೂರು ತಗೊಂಡು ಹೋಗ್ತೀವಿ ಕೊಡ್ಲಿಕ್ಕೆ. ಎಲ್ಲರೂ ಬಂದು ಸ್ವಲ್ಪ ಏನೋ ಒಂದು ಅವ್ರ ಕೈಲಿ ಆದಷ್ಟು, ಯಾರೊಂದು ಕುಂಬಳಕಾಯಿ ಎತ್ಕೊಂಡ್ಬಂದ್ರು, ಇನ್ನೊಬ್ರು ಏನೋ ಮನೇಲಿ ಬೆಳೆದಿದ್ದು ಏನೋ ಒಂದು ಅಕ್ಕಿ ಏನೋ ಒಂಚೂರು ತಂದು ಕೊಡ್ತಾ ಇದ್ರು. ಎಷ್ಟು ಬರ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ, ಮೃಗಾರಿ ಆ ಬಂದಿದ್ದನ್ನೆಲ್ಲ ಅವ್ರು ಕೊಟ್ಟಿದ್ದನ್ನು ಇವ್ರಿಗೆ ಇವ್ರು ಕೊಟ್ಟಿದ್ದನ್ನು ಅವ್ರಿಗೆ ಅವ್ರಿಗವ್ರಿಗೆ ಕೊಟ್ಟು ಕಳಿಸುವಷ್ಟು ಬರ್ಲಿಕ್ಕೆ ಶುರು ಆಯ್ತು. ಅದಾದ್ಮೇಲೆ ಒಂದ್ಸಲ ನಾರು ಮನೆಗಳು ಮತ್ತೆ ಪರ್ವತ ಮನೆಗಳು ಅಲ್ಲಿಗೆ ಬರ್ತಾರೆ, ಮೃಗಾರಿ ಇದ್ದಂತ ಆಶ್ರಮ ಮನೆಗೆ ಬರುವಾಗ ನಾರದ ಮುನಿಗಳು ನೋಡಿ ಗುರುಗಳು ಬಂದ್ರು ಅಂತ ಅವನು ದಂಡವತ್ತ ಅಥವಾ ನಮಸ್ಕಾರ ಮಾಡ್ಲಿಕ್ಕೆ, ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ತಕ್ಷಣ ಅಲ್ಲಿ ಇರುವೆಗಳನ್ನ ನೋಡ್ತಾನೆ. ಇರುವೆ ನೋಡ್ತಿದಾಗೆ ಅದಕ್ಕೂ ಕೂಡ ಅವನು ಕಷ್ಟ ಕೊಡ ಅಥವಾ ಅದ್ರ ಮೇಲೆ ಕಾಲಿಡ್ಲಿಕ್ಕೆ ಮನ್ಸಾಗೋದಿಲ್ಲ ಅಥವಾ ನಮಸ್ಕಾರ ಮಾಡ್ಲಿಕ್ಕೆ, ಅವನು ಅದನ್ನ ತನ್ನ ಬಟ್ಟೆಯಿಂದ ಅದನ್ನ ಪಕ್ಕಕ್ಕೆ ಸರಿಸ್ತಾನೆ. ಸ್ವಲ್ಪ ಸಮಯದಿಂದ ಅವನು ಪೂರ್ತಿ ಅವ ಎಲ್ಲ ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇದ್ದ. ಈಗ ಒಂದು ಇರುವೆಗೂ ಕೂಡ ಅವನು ಕಷ್ಟ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ಸಾಧುವಿನ ಒಂದು ಸಂಘದಿಂದ ಆದಂತ ಒಂದು ಪರಿವರ್ತನೆ. ಅದೇ ರೀತಿ ವಾಲ್ಮೀಕಿಯ ಮುನಿಗಳ ಜೀವನದಲ್ಲಿ ನೋಡಿದ್ರೆ, ಅವ್ರ ಮೊದಲು ವಾಲಗೋಲ ಅಥವಾ ರತ್ನಾಕರನಾಗಿ ಬೇಟೆಗ ಅಥವಾ ಡಕಾಯತ್ನಾಗಿದ್ದಿದ್ದು, ಆದ್ರೆ ಮತ್ತೆ ಸಾಧುವಿನ ಸಂಘದಿಂದ ಅವ್ರ ಜೀವನದಲ್ಲಿ ಒಂದು ಪೂರ್ತಿ ಪರಿವರ್ತನೆ ಆಯಿತು ವಾಲ್ಮೀಕಿ ಆದ್ರು. ಅದೇ ರೀತಿಯಾಗಿ ನಾವು ಕೂಡ ಯಾವಾಗ ಸಾಧುಗಳ ಸಂಘದಲ್ಲಿ ಬರ್ತೀವೋ, ಸಾಧುಗಳ ಸಂಘ ಅಂತ ಅಂದ್ರೆ ಬರೀ ಅವರನ್ನ ನೋಡಿ ದರ್ಶನ ಮಾಡ್ಕೊಂಡು ಬರೋದಲ್ಲ, ನಿಜವಾದ ಸಾಧುಗಳ ಸಂಘ ತಗೊಳ್ದು ಅಂತಂದ್ರೆ ಸಾಧುಗಳಿಂದ ಕೇಳಬೇಕು ಭಗವಂತನ ಬಗ್ಗೆ, ಭಗವಂತನ ಚರ್ಚೆ, ಭಗವಂತನ ಗುಣ ನಾಮದ ಬಗ್ಗೆ ಚರ್ಚೆಗಳನ್ನ ನಾವು ಕೇಳಬೇಕು. ಹೇಗೆ ಶ್ರೀಲ ಪ್ರಭುಪಾದರು ಕೂಡ ಹೋಗಿ ಅಭಯಚರಣ ಹೋಗಿ ಭಕ್ತಿದಾನಂದ ತೀರ್ಥ ಠಾಕೂರ್ ಅವ್ರನ್ನ ಭೇಟಿಯಾದಾಗ ಅವರಲ್ಲಿದ್ದಂತ ಒಂದು ಏನು ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದನ್ನ ಅವರು ಎಲ್ಲ ಸರಿಯಾದ ಒಂದು ಒಂದು ಸರಿಯಾಗಿ ನೋಡ್ಲಿಕ್ಕೆ ಅವರಿಗೆ ಒಂದು ದೃಷ್ಟಿಯನ್ನು ಕೊಟ್ಟರು. ಅದೇ ತರ ನಮ್ಮ ಜೀವನದಲ್ಲೂ ಕೂಡ ಇರೋಂತ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅಥವಾ ಯಾವುದೋ ಒಂದು ರೀತಿ ನಮ್ಮ ಒಂದು ರೀತಿ ನಮ್ಮ ಅನಿಸಿಕೆ ಪ್ರಕಾರ ನೋಡ್ತಿರ್ತೀವಿ. ಆದ್ರೆ ನಾವು ಸಾಧುಗಳ ಹತ್ರ ಹೋಗಿ ಕೇಳಿದಾಗ ಅವರು ಶಾಸ್ತ್ರಗಳಿಂದ ಏನಿದೆಯೋ ಶಾಸ್ತ್ರೋಕ್ತವಾಗಿ ನಮಗೆ ಶಾಸ್ತ್ರ ಚಕ್ಷುವನ್ನು ಕೊಡ್ತಾರೆ. ಆವಾಗ ನಾವು ನಮ್ಮ ಜೀವನವನ್ನ ಮತ್ತೆ ನಮ್ಮ ಸುತ್ತಮುತ್ತಲು ಎಲ್ಲದನ್ನ ನಾವು ಶಾಸ್ತ್ರಗಳ ಮೂಲಕ ನೋಡ್ಲಿಕ್ಕೆ ಅವಾಗ ಅವಕಾಶ ಆಗುತ್ತೆ. ಅದರಿಂದ ನಾವು ಜೀವನದಲ್ಲಿ ನಿಜವಾದ ಒಂದು ಅರ್ಥವನ್ನ ತಂದುಕೊಳ್ಬಹುದು. ಇದು ನಿಜವಾದ ಸಾಧುವಿನ ಸಂಘದಿಂದ ಆಗುವಂತ ಲಾಭ. ಇಲ್ಲಿ ಕೂಡ ನಾವು ನೋಡ್ತೀವಿ ಹೇಗೆ ಅಭಯಚರಣ್ ಕೂಡ ಒಂದು ಸಾಧು ಸಂಘದಿಂದ ಲಾಭವನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ಅವರು ಬದಲಾವಣೆಗಳನ್ನ ತಂದುಕೊಂಡ್ರು. ಇದು ಇವತ್ತು ನಾವು ನೋಡಿರುವಂತಹ ಶ್ರೀಲ ಪ್ರಭುಪಾದರ ಜೀವನದ ದೃಷ್ಟಾಂತದಿಂದ ನೋಡಿರುವ ಒಂದು ಸನ್ನಿವೇಶ. ತುಂಬಾ ತುಂಬಾ ಧನ್ಯವಾದಗಳು. ಪ್ರಶ್ನೆ ಅಥವಾ ಏನಾದ್ರು ಇದ್ರೆ ಕೇಳಬಹುದು. ಧನ್ಯವಾದಗಳು ಪ್ರಭುಜಿ. ಮುಖ್ಯವಾಗಿ ಬಹಳ ತುಂಬಾ ಚೆನ್ನಾಗಿ ಅನಿಸಿದ್ದು ಅಂತ ಹೇಳಿದ್ರೆ, ನೀವು ಒಂದು ಸಾಧುವಿನ ಸಂಘದ ಪ್ರಾಮುಖ್ಯತೆಯನ್ನ ನೀವು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಸೊ ನಾರದ ಮುನಿದು ಒಂದು ಉದಾಹರಣೆ ಕೊಟ್ಟಾದ್ಮೇಲೆ ನಮಗೆ ಗೊತ್ತಾಯ್ತು, ನೀವು ಪ್ರಭುಪಾದರ ಈ ಒಂದು ಜೀವನ ಚರಿತ್ರೆಯನ್ನ ಹೇಳೋದರ ಮುಖಾಂತರ, ಇದನ್ನ ಶೇರ್ ಮಾಡುವ ಮುಖಾಂತರ ನೀವು ನಮ್ಗೆ ಪ್ರಭುಪಾದವರ ಸಂಘವನ್ನ ಮಾಡುವಂತಹ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದೀರಾ. ಸೊ ಅದಕ್ಕಾಗಿ ತುಂಬಾನೇ ಧನ್ಯವಾದಗಳು ಪ್ರಭುಜಿ. ಹಾಗೆ ಸೊ 20 ಜನ ಇದ್ದೀರಾ. ಸೊ ಯಾರಿಗಾರು ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಅದನ್ನ ಕೇಳ್ಬೋದು. ಸೊ ಯಾರಿಗೂ ಪ್ರಶ್ನೆ ಏನು ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಉಪನ್ಯಾಸನ ಇಲ್ಲಿಗೆ ನಾವು ಕೊನೆಗೊಳಿಸ್ತೀವಿ. ಸೊ ಯಾರಿಗಾರು ಪ್ರಶ್ನೆ ಇದ್ರೆ ನೀವು ಚಾಟ್ ಮುಖಾಂತರ ಕೇಳ್ಬೋದು ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಕೂಡ ನೀವು ಪ್ರಶ್ನೆಗಳನ್ನ ಕೇಳ್ಬೋದು, ತೊಂದರೆ ಇಲ್ಲ. ಸೊ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಸೊ ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ನಾವು ಕೊನೆಗೊಳಿಸ್ತೀವಿ. ಒಳ್ಳೆ ಪ್ರೋಜಿ, ಮೋಸ್ಟ್ಲಿ ಯಾವುದು ಪ್ರಶ್ನೆಗಳಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಯಾವುದು ಪ್ರಶ್ನೆಗಳು ಕೇಳ್ತಾ ಇಲ್ಲ. ಸೊ ಹಾಗಿದ್ರೆ ನೋಡ್ತಾ ಇರುವಂತಹ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮವನ್ನು ನೀವು ಜಾಯಿನ್ ಆಗಿದ್ದಕ್ಕೆ. ಸೊ 1930ರವರೆಗೆ ಪ್ರಭುಪಾದರ ಜೀವನದಲ್ಲಿ ಏನೇನೆಲ್ಲ ಆಯ್ತು, ಹೇಗೆ ಒಂದು ಲವ ಮಾತ್ರ ಸಾಧು ಸಂಘ, ಪ್ರಭುಜಿ ಅವ್ರು ಹೇಳ್ದಂಗೆ ಪ್ರಭುಪಾದರ ಜೀವನದಲ್ಲಿ ಅವರ ವಿಚಾರಧಾರೆಗಳನ್ನೇ ಚೇಂಜ್ ಮಾಡ್ತು. ಸೊ ಇದ್ರ ಬಗ್ಗೆ ಅಂದ್ರೆ 1930 ನಂತರ ಪ್ರಭುಪಾದರ ಜೀವನದಲ್ಲಿ ಏನೇನಾಯ್ತು, ಸೊ ಇದನ್ನೆಲ್ಲ ನಾವು 4ನೇ ಸಂಚಿಕೆಯಲ್ಲಿ ಮತ್ತೊಂದ್ಸತಿ ನಾವು ಕನೆಕ್ಟ್ ಆದಾಗ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಮತ್ತೆ ಪ್ರಭುಪಾದರ ಜೀವನ ಚರಿತ್ರೆಯೊಂದಿಗೆ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಪ್ರಭುಜಿ. ಜಾಯಿನ್ ಆಗಿರುವಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ.